ನಮಸ್ತೆ ಸರ್, ಸ್ವಾಗತ ನಿಮಗೆ. ನಮಸ್ಕಾರ. ಸರ್, ಇವತ್ತಿನ ಜ್ಞಾನ ನಮಗೆ ಎಲ್ರಿಗೂ ಕೊಡಬೇಕು ಅಂತ ವಿನಂತಿ ಸರ್. ಓಕೆ, ಮಾತಾರ್ ಫೌಂಡೇಶನ್ ಟಿವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಕೊಟ್ಟರು ನನಗೆ. ನನ್ನ ಧನ್ಯವಾದಗಳನ್ನು ಶ್ರೀ ರಂಗನಾಥ್ ಅವರಿಗೆ ತಿಳಿಸ್ತಾ ಇದ್ದೀನಿ. ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ ನನ್ನ ಒಂದು ಕಾರ್ಯಕ್ರಮ ಎಡ ಮತ್ತು ಬಲ ಮೆದುಳಿನ ಬಳಕೆ ಭಾಷೆ ಅಂತ. ಇದು ಇಂಗ್ಲಿಷ್ ಅಲ್ಲಿ ಸೈಕೋ ಲಿಂಗ್ವಿಸ್ಟಿಕ್ಸ್ ಅಂತ ಕರೀತಾರೆ. ಮೆದುಳಿನ ರಚನೆ ಪ್ರಪಂಚದ ಯಾವುದೇ ಗಣಕಯಂತ್ರ ಅಂದ್ರೆ ಕಂಪ್ಯೂಟರು ಅದು ಮಾನವ ಮೆದುಳಿಗೆ ಯಾವತ್ತಿಗೂ ಸರಿಸಮಾನ ಆಗೋದಿಲ್ಲ. ಎಂಥ ಎಂಥ ಕಂಪ್ಯೂಟರ್ಗಳನ್ನ ಇಡೀ ವರ್ಲ್ಡ್ ಒಳಗಡೆ ಸೂಪರ್ ಕಂಪ್ಯೂಟರ್ಗಳನ್ನ ಮಾಡಿದ್ದಾರೆ, ಆದರೆ ಮೆದುಳಿನಿಗೆ ಈಕ್ವಲ್ ಆಗಿರುವಂತಹ ಯಾವುದೇ ಒಂದು ಗಣಕಯಂತ್ರ ಅಥವಾ ಕಂಪ್ಯೂಟರ್ನ ಇವಿಲ್ಲಿ ತನಕ ರಚನೆ ಆಗಿಲ್ಲ, ತಯಾರಿಸಿಲ್ಲ. ಯಾಕೆ ಅಂದರೆ ಮಾನವ ಮೆದುಳು ಒಂದು ಪರಮಾಣು ರಿಯಾಕ್ಟರ್ ಇದ್ದಂಗೆ, ಅಟಾಮಿಕ್ ರಿಯಾಕ್ಟರ್ ತರ ಪ್ರಪಂಚದ ಅತಿ ವೇಗದ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ನು ಕೂಡ ಮೀರಿಸುವಂತ ನಮಗೆ ಬ್ರಹ್ಮ ಕೊಟ್ಟಿರುವಂತ ಅತ್ಯದ್ಭುತ ಯಂತ್ರ ಸಾಧನ ಇದು. ಈ ಸೂಪರ್ ಕಂಪ್ಯೂಟರ್ನಲ್ಲಿ ಅಂದಾಜು ಅಂದ್ರೆ ಸೂಪರ್ ಕಂಪ್ಯೂಟರ್ ಅಂದ್ರೆ ನಮ್ಮ ಬ್ರೈನ್, ನಮ್ಮ ಮಿದುಳು 2 ಕೋಟಿ 20 ಲಕ್ಷ ಚಿಪ್ಪುಗಳಿದೆ ಅಂತ ಹೇಳ್ತಾರೆ. ಇದರ ಕೇವಲ 15% ಲಾಭ ಮಾತ್ರ ನಾವು ಇದೇ ತನಕ ಪಡೆದಿದ್ದೀವಿ. ಅದನ್ನ ಮನುಷ್ಯ ಜಸ್ಟ್ ಯೂಸ್ಡ್ ಅಬೌಟ್ 15% ಆಫ್ ದಿ ಟೋಟಲ್ ಕೆಪಾಸಿಟಿ ಆಫ್ ದಿ ಸೂಪರ್ ಕಂಪ್ಯೂಟರ್, ದಟ್ ಈಸ್ ಅವರ್ ಬ್ರೈನ್. ಪ್ರತಿ ಚಿಪ್ನಲ್ಲಿ 1,000 ನರಕೋಶಗಳಿವೆ, ನ್ಯೂರಾನ್ಸ್. ಪ್ರತಿ ನರಕೋಶ ಸಪರೇಟ್ ಸಪರೇಟ್ ಆಗಿರೋ ಕಂಪ್ಯೂಟರ್ ತರ ಕೆಲಸ ಮಾಡುತ್ತೆ. ಒಂದೊಂದು ನರಕೋಶನು ಒಂದು ಟೆರಾಬೈಟ್ ಹಾರ್ಡ್ ಡಿಸ್ಕ್ ನಷ್ಟು ಅದರ 100 ಪಟ್ಟು ಮೆಮೊರಿ ಹೊಂದಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿರೋದು ಕೋಟ್ಯಾನು ಕೋಟಿ ನರಕೋಶಗಳಿದೆ, ನ್ಯೂರಾನ್ಸ್ ಇದೆ. ಪ್ರತಿಯೊಂದು ಟೆರಾಬೈಟ್ ಇರುವಂತಹ ಹಾರ್ಡ್ ಡಿಸ್ಕ್ ಅಷ್ಟು ಒಂದೊಂದು ಸಣ್ಣ ನ್ಯೂರಾನ್ಸು ಮೆಮೊರಿ ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಒಂದು ಮಾನವ ಮಿದುಳು 1,000 ಪಿಕಾಬೈಟ್ ಮೆಮೊರಿ ಸ್ಪೇಸ್ ಹೊಂದಿದೆ. ಅಂದ್ರೆ ಪಿಕಾಬೈಟ್ ಅಂತಂದ್ರೆ ಜಿಗಾಬೈಟ್ಕಿನ್ನ ಹೆಚ್ಚು, ಅದಕ್ಕಿನ್ನ ಹೆಚ್ಚು ಆತರ. ಅದಕ್ಕಿನ್ನ ಇನ್ನೂ ಮುಂದಿದ್ದು ಏನಾದ್ರು ಇದ್ರೆ ಅದನ್ನು ಹೇಳ್ಬೋದು, ಆದ್ರೆ ಅಂಥದ್ದು ಇನ್ನೂ ನಮ್ ಪ್ರಪಂಚಕ್ಕೆ ಬಂದಿಲ್ಲ. ಒಂದು ನರಕೋಶ ಒಂದು ಕಾರ್ಯಘಟಕ ನಮ್ಮ ಮೆದುಳಲ್ಲಿ. ಇಟ್ ಈಸ್ ಎ ವರ್ಕಿಂಗ್ ನ್ಯೂರಾನ್, ಒಂದು ನರಕೋಶ. ಇದನ್ನ ಒಂದು ಟ್ರಾನ್ಸ್ಮಿಟರ್ ಅಂತಾನು ಕರಿಬಹುದು. ಇದೊಂದು ಸ್ವಯಂ ಪರಿಪೂರ್ಣ ಜೇನುಗೂಡಿನಂತೆ ಸದಾ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇರುತ್ತಿದ್ದು. ಪ್ರತಿ ನರಕೋಶ ಅದರ ಶರೀರ ಒಂದು ಬಾಲದಂತೆ ಇದೆ ಅಂತ ತಿಳ್ಕೊಳ್ಳೋಣ. ಒಂದಕ್ಕೊಂದು ಜೋಡಣೆ ಮಾಡಿ ಒಟ್ಟಿಗೆ ನಮ್ಮ ತಲೆಯಲ್ಲಿ ಇರುವಂತಹ ಎಲ್ಲ ನರಕೋಶಗಳನ್ನು ಉದ್ದವಾಗಿ ಮಾಡಿದ್ರೆ ಅಂದಾಜು ಈ ಭೂಮಿನ 2 ಬಾರಿ ಸುತ್ತ ಹೊಡಿಬಹುದು. ಅಷ್ಟು ನರಕೋಶಗಳು ನಮ್ಮ ಒಂದು ಬ್ರೈನ್ ಅಲ್ಲಿ ಇರುತ್ತೆ. ಎಷ್ಟೋ ಕೋಟಿ ಮೈಲಿಗಳಷ್ಟು ಉದ್ದ ಆಗುತ್ತೆ ಆ ನರಕೋಶಗಳನ್ನು ಒಂದಕ್ಕೊಂದಕ್ಕೆ ಜಾಯಿನ್ ಮಾಡಿದ್ರೆ. ಒಂದು ನರ ತಂತು ಅದನ್ನ ಸಣ್ಣದಾಗಿ ಅದನ್ನ ಕಣ್ಣು ಕಾಣಲ್ಲ. 1 ಮಿಲಿ ಅಂದ್ರೆ 1,000,001/1000 ತೆಳುವಾಗಿದೆ ಅದು. 1 ಮಿಲಿಮೀಟರ್ ಅಂತ ಎಷ್ಟಿದೆಯೋ ಅದನ್ನ ನಾವು ಸಣ್ಣಗೆ ಕತ್ತರಿಸ್ 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 ತುಂಡು ಮಾಡಿ 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 ತೆಳುವು ಮಾಡ್ತಿದ್ರೆ 1,000,001 ಮಿಲಿ ಒಂದು ಭಾಗ ಸಾವಿರದಲ್ಲಿ ಅಷ್ಟು ತೆಳುವಾಗಿದೆ ಅಂತ ಅನ್ಕೋಬಹುದು. ಇದನ್ನ ಭೂತ್ ಕನ್ನಡಿಲೂ ಕೂಡ ನೋಡೋಕ್ಕಾಗಲ್ಲ, ಅಷ್ಟೊಂದು ತೆಳುವಾಗಿರುತ್ತೆ. ಆದ್ರೆ ಅದು
ಕೋಟ್ಯಾನುಕೋಟಿ ಕಂಪ್ಯೂಟರ್ ತರ ಕೆಲಸ ಮಾಡ್ತಾ ಇರತ್ತೆ ಭಗವಂತನ ಸೃಷ್ಟಿ ನಿಯಮ. ಅದ್ಭುತ. ನಮ್ಮ ಮಿದುಳು ನಮ್ಮ ದೇಹದಲ್ಲಿ ಇರೋ ಟೆಲಿಫೋನ್ ಎಕ್ಸ್ಚೇಂಜ್ ಅಂತ ಕರಿಬಹುದು ಅದನ್ನ. ಇದು ಹೇಗೆ ಆಗ್ತಾ ಇದೆ ಅಂದ್ರೆ, ನಮ್ಮ ದೇಹ ರಚನೆ ಕೇಂದ್ರ ನರಮಂಡಲದ ಅತಿವೇಗದ ವಿದ್ಯುತ್ ಚಾಲನಾ ಕಾರ್ಯಾಗಾರ ಅಂತ ಕರಿಬಹುದು. ಇದನ್ನೊಂದು ಲಾಜಿಸ್ಟಿಕ್ ಅಂತ ಕರಿಬಹುದು. ಲಾಜಿಸ್ಟಿಕ್ ಅಂದ್ರೆ ಏನು ಅಂದ್ರೆ, ಪ್ರಪಂಚದಲ್ಲಿರುವಂತಹ ಚಲನೆಯಲ್ಲಿರುವಂತಹ ಎಲ್ಲ ಲಾರಿಗಳು, ಕಾರ್ಗಳು, ಇವುಗಳನ್ನೆಲ್ಲದನ್ನು ಲಾಜಿಸ್ಟಿಕ್ಸ್ ಅಂತ ಕರೀತಾರೆ. ಅದು ಆಹಾರನ, ಪದಾರ್ಥಗಳನ್ನ ಹೊತ್ಕೊಂಡು ಹೋಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಲುಪಿಸ್ತಾ ಇರತ್ತೆ, ಮತ್ತೆ ವಾಪಸ್ ತರ್ತಾ ಇರತ್ತೆ. ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಏನಿದೆಯೋ ಅದೇ ತರನೇ ನಮ್ಮ ಮೆದುಳು, ಈ ನರಕೋಶ ಒಂದು ಲಾಜಿಸ್ಟಿಕ್ ತರ. ಅಂದ್ರೆ ಮಾಹಿತಿಗಳನ್ನು ತಗೊಂಡು ಹೋಗುತ್ತೆ, ತಲುಪಿಸುತ್ತೆ, ಮತ್ತೆ ಒಂದು ಹೊಸ ಮಾಹಿತಿಯನ್ನು ಹೊತ್ಕೊಂಡು ವಾಪಸ್ ಬರ್ತಾ ಇರತ್ತೆ. ಇದಕ್ಕೆ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಅಂತ ಕರೀತಾರೆ. ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಟಿಮ್ಯುಲಸ್ ಅಂತಂದ್ರೆ ಏನು, ಒಂದು ಹೊಸದಾದಂತಹ ಒಂದು ವಿಚಾರನ ಹೊರಹೊಮ್ಮಿಸೋದು. ರೆಸ್ಪಾನ್ಸ್ ಅಂದ್ರೆ ಆ ಹೊರಹೊಮ್ಮಿದಂತಹ ಒಂದು ವಿಚಾರನ ಮತ್ತೊಂದ್ ಕಡೆ ತಲುಪಿಸೋದು. ಅಂದ್ರೆ ನಮ್ಮ ಮೆದುಳು ಇನ್ನೊಂದ್ ಕಡೆ ತಲುಪಿಸುತ್ತೆ, ಇನ್ನೊಂದ್ ಕಡೆಯಿಂದ ಅದೇ ಒಂದು ಮಾಹಿತಿನ ನಮ್ಮ ಒಂದು ನರಕೋಶ ಎತ್ಕೊಂಡ್ ಬರ್ತಾ ಇರತ್ತೆ. ಈಗ ಒಂದ್ ಸ್ವಲ್ಪ ಮಿದುಳಿನ ಕೆಲವು ಭಾಗಗಳನ್ನ ನಾವೊಂಚೂರು ಅರ್ಥ ಮಾಡ್ಕೊಳ್ಳೋಣ, ಯಾಕೆಂದ್ರೆ ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್, ತುಂಬಾ ಕ್ಲಿಷ್ಟವಾದಂತಹ ವಿಚಾರ. ಮೆದುಳು ಅಂದ್ರೇನೆ ತುಂಬಾ ಕ್ಲಿಷ್ಟ. ಇಲ್ಲಿ ನಮ್ಮ ಮೆದುಳಲ್ಲಿ ಪ್ರಧಾನ ಮಸ್ತಿಷ್ಕ ಅಂತ ಇದೆ. ಅಂದ್ರೆ ಮೆದುಳು ಅನ್ನೋದಕ್ಕೆ ಮಸ್ತಿಷ್ಕ ಅಂತ ಕರೀತಾರೆ ಕನ್ನಡ, ಪೂರ್ಣ ಕನ್ನಡದಲ್ಲಿ ಸೆರೆಬ್ರಮ್ ಅಂತಾರೆ ಇದನ್ನ. ಇದು ಲೆಫ್ಟ್ ಸೈಡ್ ಬ್ರೈನ್ ಅಂತ ಕರೀತಾರೆ. ನಮಗೆ ಮೆದುಳಿನ ಎರಡು ಭಾಗ ಇದೆ, ಎಡಗಡೆ ಮತ್ತು ಬಲಗಡೆ. ನಮ್ಮ ಎಡಗಣ್ಣು ಏನಿದೆಯೋ ಆ ಕಡೆ ಇರುವಂತದ್ದು ಎಡ ಮೆದುಳು, ಬಲಗಣ್ಣು ಏನಿದೆಯೋ ಅದರ ಕಡೆ ಇರೋದು ಬಲ ಮೆದುಳು. ಇದಕ್ಕೆ ರೌಂಡ್ ಕಿರೋದ್ರಿಂದ ನಮ್ಮ ಮೆದುಳಿನ ತಲೆಯ ಭಾಗ ಗೋಳ ಅಂತಾನು ಕರಿಬಹುದು. ಎಡ ಅರೆ ಗೋಳ, ಲೆಫ್ಟ್ ಸೈಡೆಡ್ ಬ್ರೈನ್ ಅಂತ. ಮತ್ತು ರೈಟ್ ಸೈಡೆಡ್ ಬ್ರೈನ್ ಅನ್ನಕ್ಕೆ ಬಲ ಅರೆ ಗೋಳ, ರೈಟ್ ಸೈಡೆಡ್ ಬ್ರೈನ್. ಇದೆರಡೂ ಕೂಡ ಹೊಂದ್ಕೊಂಡು ಕೆಲಸ ಮಾಡುತ್ತೆ. ಎಡ ಮತ್ತು ಬಲ ಮಿದುಳುಗಳ ಬೇರೆ ಬೇರೆ ತರನೆ ಇದ್ರೂ ಕೂಡ ಜೊತೆಲೇ ಇದ್ರು ಮತ್ತೆ ಅದು ಪ್ರತ್ಯೇಕತೆ ಹೊಂದಿದೆ. ಲೆಫ್ಟ್ ಬ್ರೈನೇ ಬೇರೆ, ರೈಟ್ ಬ್ರೈನೇ ಬೇರೆ. ಲೆಫ್ಟ್ ಬ್ರೈನ್ ಎಡ ಮೆದುಳು ಬೇರೆ ತರ ಕೆಲಸ ಮಾಡತ್ತೆ, ಬಲ ಮೆದುಳು ಬೇರೆ ತರ ಕೆಲಸ ಮಾಡತ್ತೆ. ಎರಡೂ ಜೊತೆಲಿದೆ, ಆದ್ರೆ ಹೊಂದ್ಕೊಂಡು ಇರುತ್ತೆ. ಹೊಂದ್ಕೊಳ್ಳೋದಕ್ಕೆ ತುಂಬಾನೇ ಧ್ಯಾನ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ನಮ್ಮ ಒಂದು ವಿಧಾನನೇ ಬೇರೆ ಆಗ್ಬಿಡತ್ತೆ. ಲೆಫ್ಟ್ ಕಂಟ್ರೋಲ್ಸ್ ರೈಟ್ ಸೈಡ್. ಈಗ ನೋಡಿ, ಹೀಗೆ ಕ್ರಾಸ್ ಮಾಡ್ದಂಗೆ ಎಡಗಡೆದು ಬಲಗಡೆ ಭಾಗನ ಕಂಟ್ರೋಲ್ ಮಾಡಿದ್ರೆ ಬಲಗಡೆದು ಎಡಗಡೆ ಭಾಗನ ಕಂಟ್ರೋಲ್ ಮಾಡುತ್ತೆ. ಎಡ ಮತ್ತು ಬಲ ಮಿದುಳುಗಳು ಜೊತೆಲೇ ಇದ್ರು ಕೂಡ ಪ್ರತ್ಯೇಕತೆ ಹೊಂದಿದೆ ಅಂತ ಹೇಳಿದೆ. ಅವುಗಳು ಲೆಫ್ಟ್ ರೈಟ್ ಅನ್ನು ಕಂಟ್ರೋಲ್ ಮಾಡಿ, ರೈಟ್ ಸೈಡ್ ಆಫ್ ದಿ ಬಾಡಿ ಅಥವಾ ಅಲ್ಲಿರುವಂತ ಅಂಗಾಂಗಗಳನ್ನ ಪೂರ್ಣವಾಗಿ ನಿಯಂತ್ರಣ ಮಾಡಿದ್ರೆ, ಬಲಗಡೆ ಇರುವಂತಹ ಮೆದುಳು ಎಡಭಾಗದಲ್ಲಿರುವಂತ ಅಂಗಾಂಗಗಳನ್ನ ಮತ್ತು ನಮ್ಮ ದೇಹನ ಭಾಗನ ನಿಯಂತ್ರಣ ಮಾಡ್ತಿರುತ್ತೆ. ಇಲ್ಲಿ ಈಗಾಗಲೇ ಹೇಳಿದೆ ನಾನು ಸೆರೆಬ್ರಮ್ ಅಂತ, ಅದರ ಕೆಳಗಡೆ ಒಂದು ಥೆಲಾಮಸ್ ಅಂತ ಇರುತ್ತೆ. ಥೆಲಾಮಸ್ ಅಂತ ಅಂದ್ರೆ ಏನು ಅಂದ್ರೆ ಶಿರಗುಳಿ ಅಂತ ಕರೀತಾರೆ ಅದು ಕನ್ನಡದಲ್ಲಿ. ಮಿದುಳಿನ ಅರ್ಧ ಗೋಳಗಳಿಗೆ ಮಧ್ಯದಲ್ಲಿದೆ ಇದು. ಈಗ ಎಡಗಡೆ ಮೆದುಳಿದೆ, ಬಲಗಡೆ ಮೆದುಳಿದೆ, ಈ ಎರಡಕ್ಕೂ ಕೂಡ ಮಧ್ಯಭಾಗದೊಳಗಡೆ ಸೆಂಟ್ರಲ್ಲಿ ಈ ಟಾಪ್ ಪೋರ್ಷನ್ಗಿನ ಮಧ್ಯಭಾಗದೊಳಗೆ ಸ್ವಲ್ಪ ಕೆಳಭಾಗದಲ್ಲಿ ಇದೆ. ಇದಕ್ಕೆ ಥೆಲಾಮಸ್ ಅಂತ ಕರೀತಾರೆ. ಇದು ಯಾವಾಗಲೂ ನಮ್ಮ ಬಾಡಿ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಯಾವಾಗಲೂ ನಮ್ಮ ದೇಹ 98.4 ಡಿಗ್ರಿ ಫ್ಯಾರನ್ ಹೀಟ್ ಆಗಬೇಕು. ಅಷ್ಟು ಟೆಂಪರೇಚರ್ ಇದ್ದರೆ ನಾವು ನಾರ್ಮಲ್ ಆಗಿರ್ತೀವಿ. ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ 100 to 101 ಅಂದರೆ ಜ್ವರ ಅಂತ. ಉಪಮಸ್ತಿಷ್ಕ ಅಂತಂದ್ರೆ ಬ್ರೈನ್ ಸ್ಟೆಮ್ ಅಂತ ಅದಕ್ಕೆ ಹೆಸರು. ಬ್ರೈನ್ ಸ್ಟೆಮ್, ಸ್ಟೆಮ್ ಅಂದ್ರೆ
ಅದರ ಹಿಂಭಾಗ ಮಿದುಳು ಬುಡ ಅಂತ ಕರೀತಾರೆ ಅದನ್ನು. ಲೆಫ್ಟ್ ಹೆಮಿಸ್ಪಿಯರ್ ಬ್ರೈನ್, ರೈಟ್ ಹೆಮಿಸ್ಪಿಯರ್ ಬ್ರೈನ್ ಅಂತಾನು. ಇದಕ್ಕೆ ನಾ ಆಗ್ಲೇ ಅರೆಗೋಳ ಬಲ ಅರೆಗೋಳ ಅಂತ ಹೇಳಿದೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಲೆಫ್ಟ್ ಹೆಮಿಸ್ಪಿಯರ್ ಬ್ರೈನ್, ರೈಟ್ ಹೆಮಿಸ್ಪಿಯರ್ ಬ್ರೈನ್ ಅಂತ ಕರೀತಾರೆ. ಇದ್ರ ಮಧ್ಯಭಾಗದೊಳಗೆ ಕರೆಕ್ಟ್ ಆಗಿ ಸೆಂಟರ್ ಒಳಗಡೆ ನಾವೇನ್ ಹೆಣ್ಮಕ್ಳು ಬೈತಲೆ ತಗೋತಾರೋ ಆ ಜಾಗದೊಳಗಡೆ ಅದಕ್ಕೆ ಮಿಡ್ ಬ್ರೈನ್ ಅಂತ ಕರೀತಾರೆ. ಆ ಜಾಗದಲ್ಲಿ ಪಾನ್ಸ್ ಅಂತ ಇರುತ್ತೆ, ಮಿಡುಲ್ಲಾ ಅಂತ ಇರುತ್ತೆ. ಇದೆಲ್ಲ ಬೇರೆ ಬೇರೆ ಅಂಗಗಳ ತರ ಕೆಲಸ ಮಾಡುತ್ತೆ. ಒಂದೇ ಬ್ರೈನ್ ಒಳಗಡೆ ಇದೆಲ್ಲ ಪಾರ್ಟ್ಸ್ ಇರುತ್ತೆ. ಮಿಡ್ ಬ್ರೈನ್ ಅನ್ನೋದು ಹೈಪೋಥಾಲಮಸ್ ಇಟ್ಕೊಂಡಿರುತ್ತೆ, ಅದು ಹಸುವು ಬಾಯಾರಿಕೆ ಇದನ್ನ ಹೇಳುತ್ತೆ. ಥಾಲಮಸ್ ಅನ್ನೋದು ಈಗ ಆಲೆನ ಹೇಳಿದೆ, ಅದು ನಮ್ಮ ಮೆದುಳಿನ ನಮ್ಮ ದೇಹದ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ. ಪಿಚುಟರಿ ಗ್ಲ್ಯಾಂಡ್ ಅಂತ ಇರೋದು ಅಲ್ಲೇ ಇದೆ, ಅದಕ್ಕೆ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಈ ಒಂದು ಗ್ಲ್ಯಾಂಡ್ ಏನಿದೆ ಅದಕ್ಕೆ ಯಾವುದು ಟ್ಯೂಬ್ ಇರೋಲ್ಲ, ಟ್ಯೂಬ್ಲೆಸ್ ಗ್ರಂಥಿಗಳು ಅಂತ ಕರೀತಾರೆ. ದುಗ್ಧ ಗ್ರಂಥಿ, ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಆ ನಿರ್ನಾಳ ಗ್ರಂಥಿಗಳು ನಮ್ಮ ದೇಹದೊಳಗಡೆ ತನ್ನದೇ ಆದಂತಹ ಒಂದು ರಾಸಾಯನಿಕನ ಉತ್ಪತ್ತಿ ಮಾಡಿ ಅದನ್ನ ರಕ್ತಕ್ಕೆ ಚೆಲ್ತಾ ಇರುತ್ತೆ. ಅದಕ್ಕೆ ಹಾರ್ಮೋನ್ಸ್ ಅಥವಾ ಚೋದಕ ಅಂತ ಕರೀತಾರೆ. ಈ ಹಾರ್ಮೋನ್ ಉತ್ಪತ್ತಿ ಆಗೋದಕ್ಕೆ ಮೆದುಳಿನಿಂದ ಬರುವಂತಹ ಆದೇಶಗಳು ಕಾರಣ ಆಗುತ್ತೆ. ಎಲ್ಲಿ ತನಕ ಮೆದುಳಿಂದ ಆದೇಶ ಬರಲ್ವೋ ಅಲ್ಲಿ ತನಕ ಕಾಯ್ತಾ ಇರುತ್ತೆ ಈ ಒಂದು ಚೋದಕ ತಯಾರು ಮಾಡೋಕ್ಕೆ ನಮ್ಮ ಈ ಒಂದು ದುಗ್ಧ ಗ್ರಂಥಿಗಳು. ಅದು ಏಳಿದೆ ನಮ್ಮ ದೇಹದಲ್ಲಿ. ಆ ಏಳು ಗ್ರಂಥಿಗಳು ಕೂಡ ನಮ್ಮ ದೇಹದಲ್ಲಿ ಇರುವಂತಹ ಏಳು ಚಕ್ರಗಳು ಅಥವಾ ಶಕ್ತಿ ಕೇಂದ್ರ ಅಂತ ನಾವೇನ್ ಹೇಳ್ತೀವೋ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಯಾಕಂದ್ರೆ ಧ್ಯಾನ ಕಲ್ತಿರೋರು ನೀವು. ಆ ಚಕ್ರಗಳ ಜೊತೆಯೊಳಗೆ ಕೆಲಸ ಮಾಡುತ್ತೆ. ಈ ಪಾನ್ಸ್ ಅಂತ ಇರೋದು ಏನ್ ಮಾಡುತ್ತೆ ಅಂದ್ರೆ ರಿಲೇ ಸ್ಟೇಷನ್ ತರ ಸೆರೆಬೆಲ್ಲಮ್ಮು ಮೆಡುಲ್ಲ ಇವೆರಡಕ್ಕೂ ಕೂಡ ಕನೆಕ್ಷನ್ ಮಾಡ್ತಾ ಇರುತ್ತೆ. ಅಂದ್ರೆ ರಿಲೇ ಸ್ಟೇಷನ್ ಅಂದ್ರೆ ಇಲ್ಲಿ ಉತ್ಪತ್ತಿ ಆಗಿದ್ದ ಮಾಹಿತಿನ ಅಲ್ಲಿ ಕಳಿಸುತ್ತೆ, ಅಲ್ಲಿ ಉತ್ಪತ್ತಿ ಆಗಿದ್ದು ಇಲ್ಲಿ ಕಳಿಸುತ್ತೆ. ಯಾಕೆ ಅಂದ್ರೆ ನಮ್ಮ ದೇಹದೊಳಗಡೆ ವಿಷ ಉತ್ಪತ್ತಿ ಆಗ್ತಾ ಇರುತ್ತೆ. ನಾವು ತಿನ್ನೋ ಆಹಾರ, ನಾವು ಉಸಿರಾಡುವಂತಹ ಗಾಳಿ, ನಾವು ಕುಡಿಯೋ ನೀರು, ಇದೆಲ್ಲದೂ ಯಾವಾಗಲೂ ಟಾಕ್ಸಿನ್ ಅಂತಂದ್ರೆ ವಿಷ ಉತ್ಪತ್ತಿ ಮಾಡ್ತಾನೇ ಇರುತ್ತೆ. ಎಷ್ಟೇ ಒಳ್ಳೇದಾಗಿರುವಂತ ಆಹಾರ ನಾವು ತಗೊಂಡ್ರು ನಮ್ಮ ದೇಹದೊಳಗಡೆ ಸ್ವಲ್ಪ ಭಾಗನಾದ್ರೂ ವಿಷ ಹೋಗೇ ಬಿಡುತ್ತೆ. ಅದನ್ನ ಅಬ್ಸರ್ವ್ ಆಗ್ದಂಗೆ ಯಾವಾಗಲೂ ನಮ್ಮ ದೇಹದೊಳಗಡೆ ನಮ್ಮ ಮೆದುಳು ಎಳ್ಕೋಬಾರ್ದು. ಅದನ್ನ ಕಂಟ್ರೋಲ್ ಮಾಡ್ತಿರೋದು ಈ ಪಾನ್ಸ್. ಇಲ್ಲಿ CSF ಅಂತ ಒಂದಿದೆ. CSF ಅಂತಂದ್ರೆ ಏನು ಅಂದ್ರೆ ನಾವು ಯಾವಾಗ ಸಾಯ್ತೀವಿ ಅಂತ ತೀರ್ಮಾನ ಮಾಡೋ ಅಂತ ಒಂದು ಜಾಗ ನಮ್ಮ ಮೆದುಳಲ್ಲಿ ಇರುತ್ತದು. ಅದು ಯಾವಾಗಲೂ ಲೆವೆಲ್ಲು ಮೇಂಟೈನ್ ಆಗ್ತಾ ಇರುತ್ತೆ. ಅದರೊಳಗೆ ಏನಾದ್ರು ಸ್ವಲ್ಪ pH ಅಂತಂದ್ರೆ ರಾಸಾಯನಿಕದಲ್ಲಿ ಹುಳಿ ಅಂಶ ಜಾಸ್ತಿ ಆಯ್ತು ಅಂದ್ರೆ ನಮ್ ಸಾವು ಹತ್ರ ಆಯ್ತು ಅಂತ ಅರ್ಥ. ಮೆಡುಲ್ಲ ಅಂತ ಅನ್ನೋದು ನಮ್ಮ ದೇಹದ ಹಿಂಭಾಗ, ಇದಕ್ಕೆ ಅಳ್ಳಂಗುಳ್ಳಿ ಅಂತಾನು ಕರೀತಾರೆ. ಈ ಜಾಗದಲ್ಲಿ ಹಿಂಭಾಗ ನಮ್ಮ ತಲೆಯ ಹಿಂಭಾಗ ಕತ್ತಿನ ಮೇಲೆ, ಅದಕ್ಕೆ ಮೆಡುಲ್ಲ ಅಬ್ಲಾಂಗೇಟ ಅಂತ ಕರೀತಾರೆ. ಅಲ್ಲಿ ಏನ್ ಮಾಡತ್ತೆ ಅಂದ್ರೆ ಪಾನ್ಸು ಸ್ಪೈನಲ್ ಕಾರ್ಡ್ ಅಂದ್ರೆ ನಮ್ಮ ಬೆನ್ನು ಹುರಿ ತಲೆಯಿಂದ ಒಂದು ದೊಡ್ಡ ದಪ್ಪನಾಗಿರುವಂತಹ ಒಂದು ಹುರಿ ಉತ್ಪತ್ತಿಯಾಗಿ ಅಂದ್ರೆ ಬ್ರೈನಿನ ಎಕ್ಸ್ಟೆನ್ಷನ್ ಅದು ನಮ್ಮ ಕೂತ್ಕೊಳ್ಳೋ ಜಾಗದವರೆಗೂ ಬೆಳೆದಿರುತ್ತದು. ಬಾಲ ಇದ್ದಂಗೆ, ಹಿಂದೆ ನಮ್ಮ ಬಾಲ ಇತ್ತಂತೆ ಅದರಿಂದಲೇ ಅದು ಬಿದ್ದೋಗಿದೆ. ಹೀಗೆ ಈ ಮೆಡುಲ್ಲ ಅಂತ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಅಂಗಾಂಗಗಳಲ್ಲಿ ಕೆಲವು ಕಾರ್ಯಕ್ರಮ ತನಗ್ ತಾನೇ ನಡೀತಾ ಇರತ್ತೆ. ಅಂದ್ರೆ ನಮ್ಮ ನಿಯಂತ್ರಣದಲ್ಲಿ ಇರೋಲ್ಲ ಅದು. ಹುಟ್ಟದಾಗ್ಲಿಂದ ಶುರುವಾದಂತ ಹಾರ್ಟ್ ಕೊನೆ ಉಸಿರು ತಗೊಳ್ಳೋ ತನಕ ಹೊಡಿತಾನೆ ಇರುತ್ತೆ. ನಾವು ತಿಂದ ಆಹಾರ ಡೈಜೆಷನ್ ಆಗ್ತಾನೆ ಇರುತ್ತೆ. ನಮ್ಮ ದೇಹದಲ್ಲಿ ಬೆಳೆದಿರೋಂಥ ಆಹಾರದ ವಿಷ ಪದಾರ್ಥಗಳನ್ನೆಲ್ಲ ಆಚೆಗೆ ಯೂರಿನ್ ಮೂಲಕ, ಬೆವರಿನ್ ಮೂಲಕ, ಟಾಯ್ಲೆಟ್ ಸ್ಟೂಲ್ಸ್ ಮೂಲಕ, ಇದು ಮೂಗೊಳಗೆ ಬರುವಂತಹ ಗೊಣ್ಣೆ, ಗಂಟ್ಲಲ್ಲಿ ಬರುವಂತ ಕಫ, ಕಿವಿಲಿ ಬರುವಂತ ಗುಗ್ಗೆ, ಕಣ್ಣಲ್ಲಿ ಬರುವಂತ ಜಿಬ್ರು, ಇದ್ರ ಮೂಲಕ ಆಚೆ ಕಳಿಸ್ತಾನೆ ಇರುತ್ತೆ. ಇದೆಲ್ಲದಕ್ಕೂ ಈ ಮೆಡುಲ ಆಬ್ಲಾಂಗೇಟ ತನಗ್ ತಾನೇ
ಸ್ವಯಂ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಇದಕ್ಕೆ ಇನ್ವಾಲಂಟರಿ ಫಂಕ್ಷನ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ವಾಲಂಟರಿ ಅಂದ್ರೆ ನನಗೆ ಬೇಕಾದಾಗ ನಾನು ಕೈ ಎತ್ಬೋದು, ನನಗೆ ಬೇಕಾದಾಗ ಕೈ ಇಳಿಸ್ಬೋದು. ಆದರೆ ಈ ಅಂಗಾಂಗಗಳಲ್ಲಿ ನಡೀತಾ ಇರೋ ಕಾರ್ಯಕ್ರಮನ ಯಾರು ನಿಲ್ಸೋಕ್ಕಾಗಲ್ಲ. ಇಟ್ ಈಸ್ ಕಂಪಲ್ಸರಿ ತನಗ್ ಪಾಡ ತಾನು ನಡೀತಾನೆ ಇರುತ್ತೆ. ಅದೇನಾದ್ರು ಸ್ವಲ್ಪ ವ್ಯತ್ಯಾಸ ಆದರೆ ನಾವು ಬದುಕೇ ಇರಲ್ಲ. ಸೆರೆಬೆಲ್ಲಮ್ ಅಂತ ಒಂದಿದೆ, ಅದು ಸ್ಮಾಲ್ ಬ್ರೈನ್ ಅಂತ ಕರೀತಾರೆ. ಅದು ನಮ್ಮ ತಾಯಿ ಹೊಟ್ಟೆ ಒಳಗಡೆ ಗರ್ಭದಲ್ಲಿ ನಾವು ಇರುವಾಗ ಆ ಸೆರೆಬೆಲ್ಲಮ್ ಅನ್ನೋದು ನಮ್ಮ ಒಂದು ಮಗುವಿನ ಒಂದು ರಚನೆ, ಮಗುವಿನ ಒಂದು ಬೆಳವಣಿಗೆ, ಮಗುವಿನ ಒಂದು ತಾಯಿ ಹೊಟ್ಟೆಯಿಂದ ಬರುವಂತ ಆಹಾರ, ಜೀರ್ಣಕ್ರಿಯೆ, ಅದನ್ನ ವಿಸರ್ಜನೆ, ಇದೆಲ್ಲದನ್ನು ಮಾಡಿಸೋದಕ್ಕೆ ಈ ಪುಟ್ಟದಾಗಿರುವಂತ ಸ್ಮಾಲ್ ಬ್ರೈನ್ ಸೆರೆಬೆಲ್ಲಮ್ ಕೆಲಸ ಮಾಡ್ತಾ ಇರುತ್ತೆ. ಈಗ ಇದೆಲ್ಲ ಸುಮ್ಮನೆ ಪರಿಚಯ ಇರಲಿ, ಸ್ವಲ್ಪನಾರೋ ಅರ್ಥ ಆಗಲಿ ಅಂತ ನಾ ಇಷ್ಟೆಲ್ಲ ಹೇಳಿದೆ. ಇದೆಲ್ಲದನ್ನು ನಾವೇನ್ ಬ್ರೈನ್ ಕ್ಲಾಸ್ ಮಾಡ್ತಿಲ್ಲ. ಎಡ ಮತ್ತು ಬಲ ಮೆದುಳುಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳಿವೆ ಅಂತ ತಿಳ್ಕೊಳ್ಳೋಣ ಮುಂಚೆ. ಅಷ್ಟು ಇಂಪಾರ್ಟೆಂಟ್ ನಮಗೆ ಮಾನವನ. ಯಾತಕ್ಕೆ ಇದು ಹೇಳ್ತಾ ಇದ್ದೀವಿ ಅಂದ್ರೆ, ನಾವು ಧ್ಯಾನ ಮಾಡ್ತೀವಿ, ಧ್ಯಾನದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋತೀವಿ, ಆಗ ನಮಗೊಂದು ಶಕ್ತಿ ಬರುತ್ತೆ. ಆ ಶಕ್ತಿ ಯಾವುದು ಅಂತಂದ್ರೆ ಕಾಸ್ಮಿಕ್ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ದೇಹದೊಳಗಡೆ ಹೋಗಿ ಸೂಕ್ಷ್ಮ ಶರೀರಗಳನ್ನು ಮುಟ್ಟುತ್ತೆ. ಸೂಕ್ಷ್ಮ ಶರೀರಗಳಲ್ಲಿ ಅಲ್ಲಿ ನಮಗೆ ಬೇಕಾದಷ್ಟು ಎನರ್ಜಿನ ಹಂಚುವಂತ ಶಕ್ತಿ ಆ ಸೂಕ್ಷ್ಮ ಶರೀರಗಳಿದೆ. ಅದಕ್ಕೂ ನಮಗಿರುವಂತ 7 ಚಕ್ರಗಳಿಗೂ ಸಂಬಂಧ ಇದೆ. ಸೊ ಈ 7 ಚಕ್ರಗಳಿಗೂ ನಾವು ಧ್ಯಾನ ಮಾಡುವಾಗ ಒಂದೊಂದು ಚಕ್ರನು ಕೂಡ ಆಕ್ಟಿವೇಟ್ ಆಗುತ್ತೆ. ಈ ತರ ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ಕಣ್ಣಿಗೆ ಕಾಣಿಸದೇ ಇರುವಂತಹ ನಮ್ಮ ಕಣ್ಣಿಗೆ ಕಾಣದ ಎನರ್ಜಿ ರೂಪದಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ಎಡ ಮತ್ತು ಬಲ ಮೆದುಳುಗಳಲ್ಲಿ ಹೆಚ್ಚು ಬಲ ಮೆದುಳು ಸಹಾಯ ಮಾಡುತ್ತೆ. ನಮಗೆ ಧ್ಯಾನದೊಳಗೆ ಕಾಯಿಲೆ ಹೋಗುತ್ತೆ, ವಾಸಿ ಆಗುತ್ತೆ. ನಮಗೆ ಧ್ಯಾನದೊಳಗಡೆ ನಮ್ಮ ಕಷ್ಟ ನಿವಾರಣೆ ಆಗುತ್ತೆ. ನಾವು ಒಳ್ಳೆಯವರಾಗ್ತೀವಿ, ನಮ್ಮಲ್ಲಿರೋ ಕೆಟ್ಟ ಬುದ್ಧಿ ಬಿಡ್ತೀವಿ, ನಮ್ಮ ಒಂದು ಚಿಂತನೆ ಒಳ್ಳೇದಾಗುತ್ತೆ, ನಕಾರಾತ್ಮಕವಾದಂತಹ ವಿಚಾರಗಳನ್ನು ಬಿಟ್ಬಿಡ್ತೀವಿ, ಸಕಾರಾತ್ಮಕವಾದಂತ ಹೋಗ್ತೀವಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಬಲ ಮೆದುಳು. ಸೊ ಅದಕ್ಕೋಸ್ಕರ ಈ ಎಡ ಮತ್ತು ಬಲ ಮೆದುಳುಗಳನ್ನ ನಾವು ಕಲಿಬೇಕು. ಮಾನವ ಮಿದುಳು ಭೌತಿಕ ದೇಹದ ಒಂದು ಅಂಗ ಅಲ್ವಾ, ನಮ್ಮ ದೇಹದೊಳಗೆ ಅದು ಒಂದು ಆರ್ಗನ್. ಮಿದುಳು ಮುಖ್ಯವಾದಂತಹ ಒಂದು ಅಂಗ, 2 ದೊಡ್ಡ ಭಾಗ ಆಗಿದೆ ಅದು. ಇದನ್ನ 2 ಭಾಗ ಹೋಲ್ ಮಾಡಿ 2 ಭಾಗ ಇಟ್ಟಂಗೆ. ಭೌತಿಕ ದೇಹದ 2 ಭಾಗಗಳಾದ್ರೂ ಕೂಡ ಅದು ಒಂದು ಅಂಗನೇ ಹೌದು, ಆದರೆ ಅವೆರಡೂ ವಿಭಿನ್ನವಾಗಿ ಚಿಂತಿಸುತ್ತದೆ. ಇದು ಏನಂದ್ರೆ ಚಿಂತನೆ ಹುಟ್ಟುತ್ತಿಲ್ಲಿ. ಚಿಂತನೆ ಅಂದ್ರೇನು? ವೈ, ವಾಟ್, ವೆನ್, ವೇರ್, ವಿಚ್, ಹೌ ಅಂತ ಪ್ರಶ್ನೆಗಳು ಹುಟ್ಟೋದೇ ಇಲ್ಲಿ. ಸೊ ಈ ತರ ಚಿಂತನೆ ಹುಟ್ಟಿ ಯಾವುದೇ ಕೆಲಸಕ್ಕೆ ಈ ಅಂಗನ ಬಳಸ್ಬೋದು. ಅಂದ್ರೆ ಮೆದುಳು ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಎಲ್ಲ ಚಿಂತನೆ ಮೂಲಕ ಬರುತ್ತೆ, ಎಲ್ಲ ಪ್ಲಾನಿಂಗು, ಇಂಪ್ಲಿಮೆಂಟೇಷನ್ ಎರಡೂ ಕೂಡ ನಮ್ಮ ಒಂದು ಚಿಂತನೆಯಿಂದಲೇ. ಅದಕ್ಕೆ ಕಾರಣ ಮೆದುಳು. ಎಡಮೆದುಳು ಏನ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ ಈಗ, ಆಮೇಲೆ ಬಲ ಮೆದುಳಿಗೆ ಬರೋಣ. ಎಡಮೆದುಳು ತಾರ್ಕಿಕ. ತಾರ್ಕಿಕ ಅಂತಂದ್ರೆ ಏನು? ಲಾಜಿಕಲ್ ಬ್ರೈನ್. ಯಾವಾಗ್ಲೂ ಇದು ಪ್ರಶ್ನೆಗಳು ಮಾಡ್ತಾ ಇರತ್ತೆ, ಸರಿತ ಹುಡುಕ್ತಾ ಇರತ್ತೆ, ಲೆಕ್ಕ ಮಾಡತ್ತೆ. ಹೊರ ಮನಸ್ಸಿನೊಳಗೆ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಾವು ಎಚ್ಚರವಾಗಿದ್ದೀವಿ ಈಗ ಕಣ್ಬಿಟ್ಟು, ಅದಕ್ಕೆ ಕಾನ್ಶಿಯಸ್ ಮೈಂಡ್ ಅಂತ ಕರೀತಾರೆ. ಅದು ಅದರದೇ ಆದಂತಹ ಒಂದು ವೈಬ್ರೇಷನ್ ಇರುತ್ತೆ, ಅದು ಬೀಟಾ 13 cycles per second ಅಂತ ನಡೀತಾ ಇರತ್ತೆ. ಅದಕ್ಕೆ ನಾವು ಎಚ್ಚರವಾಗಿದ್ದೀವಿ, ನಮ್ಮ ಹೊರ ಪ್ರಪಂಚದ ಜೊತೆಗಿದ್ದೀವಿ. ಅದೇ ತರಾನೆ ಹೊರ ಪ್ರಪಂಚದ ಜೊತೆಗಿರುವಂತಹ ಮನಸ್ಸಿನ ಜೊತೆಲಿ ಎಡಮೆದುಳು ಯಾವಾಗಲೂ ಕೆಲಸ ಮಾಡತ್ತೆ. ಮಾತು, ಭಾಷೆ, ಓದೋದು, ತಾಂತ್ರಿಕ ಜ್ಞಾನದ ತವರು ಅಂದ್ರೆ ಲೆಫ್ಟ್ ಬ್ರೈನ್. ಇದು ಬಲ ಮೆದುಳು ಅನುಭವ ಇಲ್ಲಿ ಮಾತಿನ ಮೂಲಕ ಪ್ರಕಟ. ಬಲ ಮೆದುಳಲ್ಲಿ ಏನೇನು ಅನುಭವ ಆಗತ್ತೆ ಈಗ, ಉದಾಹರಣೆಗೆ ನಂಗೆ ತುಂಬಾ ಚಳಿ, ನಂಗೆ ತುಂಬಾ ಸೆಕೆ, ನಂಗೆ ತುಂಬಾ ನವೆ, ನಂಗೆ ತುಂಬಾ ಭಯ, ಈ ತರದ್ದೆಲ್ಲ ನಾವೇನೇನು ಹೇಳ್ತೀವೋ ಅದೆಲ್ಲದನ್ನು ಮಾತಿನ ಮೂಲಕ ಎಡಮೆದುಳು ಪ್ರಕಟ ಮಾಡ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ಅದನ್ನೆಲ್ಲ ವರ್ಡ್ಸಲ್ಲಿ ಹೇಳ್ತಾ ಇರುತ್ತೆ. ವಸ್ತುಗಳು, ಪರಿಸರದ ಪರಿಶೀಲನೆ, ಗೂಢಾರ್ಥ ವಿವೇಚನೆ, ಲೆಕ್ಕಾಚಾರ,
ಇದೆಲ್ಲ ಚಿಕ್ಕ ಚಿಕ್ಕ ವಿವರಗಳನ್ನು ಕೂಡ ಎಡೆಮೆದುಳು ಗಮನಿಸ್ತಾ ಇರುತ್ತೆ. ನಿತ್ಯ ಜೀವನದಲ್ಲಿ ನಕಾರಾತ್ಮಕ ವಿಧಾನದಲ್ಲಿ ಸಲಹೆ ನೀಡುವಂತ ಪರಿಪಾಠ ಹೊಂದಿರುತ್ತೆ. ಯಾವಾಗಲೂ ಫಸ್ಟ್ ಆಲೋಚನೆ ಬರೋದೇ, ಅಯ್ಯೋ ಎಲ್ಲಾಗುತ್ತೆ, ಸಾಧ್ಯನೇ ಇಲ್ಲ, ಇವನ್ ಕೈಲಾಗಲ್ಲ ಬಿಡು, ಇವನ್ ಹತ್ತಲ್ಲ, ಇವನ್ ಓದಲ್ಲ, ಇವನ್ ಪಾಸ್ ಆಗಲ್ಲ ಬಿಡು, ಇವನ್ ತಿನ್ನಕಾಗಲ್ಲ ಬಿಡು, ಇವನ್ ತಿಂದಿದ್ದು ಅರ್ಗಿಸ್ಕೊಳ್ಳಲ್ಲ ಬಿಡು, ಈ ತರ ಇವನ್ಗೆ ಎಲ್ಲಿ ದಾಟಕ್ಕಾಗತ್ತಿದ್ದಾನೆ. ಈ ತರ ನಕಾರಾತ್ಮಕವಾದಂತಹ ನಿತ್ಯ ಜೀವನದ ವ್ಯವಹಾರ ನಡೆಸೋದೇ ಎಡಮೆದುಳು. ಎಡಮೆದುಳು ಆದೇಶ ಮಾಡುತ್ತೆ, ಯೋಚಿಸುತ್ತೆ, ತರ್ಕ ಮಾಡುತ್ತೆ, ಸಲಹೆ ಕೊಡುತ್ತೆ, ಹೊಸ ಹೊಸ ಐಡಿಯಾಗಳನ್ನ ಕಲ್ಪನೆ ಕೊಡುತ್ತೆ, ಐಡಿಯಾಗಳು ಕೊಡುತ್ತೆ. ಇದು ಬ್ಲೂ ಪ್ರಿಂಟ್ ರೂಪದೊಳಗೆ ಎಲ್ಲದನ್ನು ಹೊರಗಡುತ್ತೆ. ಬೇಕಾದ್ರೆ ನೀವು ಬರ್ಕೊಡು ಅಂದ್ರೆ ಎಲ್ಲ ಬರ್ಕೊಡ್ಬೋದು ನಾವು, ಯಾಕೆಂದ್ರೆ ಅದೆಲ್ಲ ಮಾಡಿಸೋದೇ ಎಡಮೆದುಳು. ಕನಸು ಅಂತ ಬರುತ್ತಲ್ಲ, ಅದು ಎಡಮೆದುಳಿನಲ್ಲಿ ಹುಟ್ಟುತ್ತೆ, ಬಲಮೆದುಳಿಗೆ ಹೋಗಿ ಅದು ಪಿಕ್ಚರ್ ರೂಪದೊಳಗೆ ನಮಗ್ ಕಾಣೋದು ಬಲಮೆದುಳಿಗೆ ಹೋದಾಗ. ಅಲ್ಲಿ ತನಕ ನಾವೇನ್ ಅನ್ಕೋತೀವಿ, ನಮ್ಗೇನು ಗೊತ್ತೇ ಆಗಲ್ಲ, ನಾವು ನಿದ್ರೆ ಮಾಡ್ತಿರುವಾಗ ಎಲ್ಲೋ ಏನು ಗೊತ್ತೇ ಆಗಲ್ಲ, ಆದ್ರೆ ನಿಜವಾಗಲು ನಡೆದಂತಹ ಒಂದು ಘಟನಾವಳಿಯಾಗಿ ಕಾಣಿಸ್ತಾ ಇರೋದು ಬಲಮೆದುಳಿಂದ. ಅದನ್ನು ಹುಟ್ಟಿಸೋದು ಯಾವುದು ಅಂದ್ರೆ ಎಡಮೆದುಳು. ಅಂದ್ರೆ ಒಂದು ನಾಟಕನ ಬರೀತಾರೆ, ಆಮೇಲೆ ಅದನ್ನ ನಿಜವಾಗ್ಲೂ ನಾಟಕನ ಆ ಒಂದು ನಟರು ಅದನ್ನ ಆ ಒಂದು ನಾಟಕದ ರೂಪದಲ್ಲಿರುವಂತಹ ಬರವಣಿಗೆನ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ, ಅದಕ್ಕೆ ನಾಟಕ ಅಂತ ಕರೀತಾರೆ. ಅದೇ ತರನೇ ಎಡಮೆದುಳು ಎಲ್ಲದನ್ನು ವರ್ಡ್ಸ್ ರೂಪದೊಳಗಡೆ ತಯಾರು ಮಾಡಿದ್ರೆ ಬ್ಲೂ ಪ್ರಿಂಟ್ ರೂಪದಲ್ಲಿ ಅದನ್ನ ಬಲಮೆದುಳು ಕಾರ್ಯರೂಪಕ್ಕೆ ಚಿತ್ರದ ರೂಪದಲ್ಲಿ ತರುತ್ತೆ. ಸಿ ಥಿಂಕ್ ಚೂಸ್ ಈಟ್ ಲಾಫ್ ಕ್ರೈ ಆಂಗ್ರಿ ಟೇಕ್ ಡಿಸಿಷನ್ಸ್ ಫೈಟ್ ಎಂಜಾಯ್ ಡೌಟ್ಸ್ ಬಿಲೀಫ್ ಟ್ರಸ್ಟ್ ಸ್ಲೀಪ್ ಅವೇಕ್ ವರ್ಕಿಂಗ್ ಸರ್ಫೇಸ್ ಹೆಲ್ಪ್ ವಾಲಂಟರಿ ಆಕ್ಟಿವಿಟಿ ರೀಸನಿಂಗ್ ಪವರ್ ವರ್ಕ್ ವಿತ್ ಅದರ್ ವರ್ಡ್ಸ್ ರ್ಯಾಷನಲ್ ಡಾರ್ಮೆಂಟ್ ಥಾಟ್ ಪ್ರೋಸೆಸ್ ಟೆಂಪರರಿ ಮೆಮರಿ ಇದೆಲ್ಲದನ್ನು ಎಡಮೆದುಳದು. ಇದೆಲ್ಲ ಇಂಗ್ಲಿಷಲ್ಲಿ ಯಾಕೆ ಹೇಳಿದೆ ಅಂದ್ರೆ ಕನ್ನಡದಲ್ಲಿ ಇದೆಲ್ಲರಿಗೂ ಒಂದು ದಿನ ಬಾಳಿಗೆ ಇರುವಂತಹ ಪದಗಳು ಇವೆಲ್ಲ. ಆಂಗ್ರಿ ಅಂದ್ರೆ ಕೋಪ, ಈಟ್ ಅಂದ್ರೆ ತಿನ್ನೋದು, ಲಾಫ್ ಅಂದ್ರೆ ನಗೋದು, ಈ ತರ ಥಿಂಕ್ ಅಂದ್ರೆ ಚಿಂತನೆ ಮಾಡು, ಫೈಟ್ ಅಂದ್ರೆ ಹೊಡೆದಾಡು, ಈ ತರ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾ ಇದಂತ ಇಂಗ್ಲಿಷ್ ಅಲ್ಲೇ ಹೇಳಿದೆ. ಈಗ ಒಂಚೂರು ಬಲಮೆದುಳ ಕಡೆ ಹೋಗೋಣ. ಬಲಮೆದುಳು ಏನ್ ಮಾಡುತ್ತೆ ಅಂದ್ರೆ ಸ್ಪಿರಿಚುಯಲ್ ಬ್ರೈನ್ ಅಂತಾರೆ. ಎಡಮೆದುಳನ್ನ ಲಾಜಿಕಲ್ ಬ್ರೈನ್ ಅಂದ್ರೆ ಲೆಕ್ಕಾಚಾರ ಮಾಡುವಂತಹ ಮೆದುಳು, ಬಲಮೆದುಳು ಸ್ಪಿರಿಚುಯಲ್ ಅಂದ್ರೆ ಆಧ್ಯಾತ್ಮಿಕ ತವರೂರು, ಆಧ್ಯಾತ್ಮಿಕ ಮೆದುಳು. ಒಳ ಮನಸ್ಸಿನೊಳಗೆ ಇದು ಕೆಲಸ ಮಾಡುತ್ತೆ. ಇಷ್ಟೊತ್ತು ನಾನು ಎಡಮೆದುಳು ಬಗ್ಗೆ ಹೇಳದ್ನಲ್ಲ, ಅದು ಹೊರ ಮನಸ್ಸು ಅಂದ್ರೆ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿದೆ. ಎಚ್ಚರ ಮನಸ್ಸು 13 cycles per second ಆದ್ರೆ ವೈಬ್ರೇಷನ್ ಇದ್ರೆ ಒಳ ಮನಸ್ಸು ಅಂತ ಅನ್ನೋದು ನಮಗೆ ಯಾವಾಗ ಬೇಕಾಗುತ್ತೆ ಅಂದ್ರೆ ಈಗ ಧ್ಯಾನ ಮಾಡ್ತೀವಿ, ಧ್ಯಾನ ಮಾಡ್ತಾ ಮಾಡ್ತಾ ನಾವೇನ್ ಮಾಡ್ತೀವಿ, ಉಸಿರ್ ಕಡೆ ನೋಡ್ತೀವಿ, ಉಸಿರ್ ನೋಡ್ತಾ 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 ಬಂದಂತ ಆಲೋಚನೆಗಳನ್ನ ಕಟ್ ಮಾಡ್ತೀವಿ. ಗೊತ್ತಿಲ್ಲದೇನೆ ನಮಗೆ ನಾವೇನ್ ಮಾಡ್ತೀವಿ, ಸ್ವಲ್ಪ ಹೊತ್ತಿಗೆ ತೂಕುಡ್ಕಿ ಬರುತ್ತೆ, ಅರೆ ನಿದ್ರಾವಸ್ಥೆ ಕಡೆ ಹೋಗ್ತೀವಿ. ಗೊತ್ತಿದ್ದೇನೆ ನಾವು ನಿದ್ದೆ ಕೂಡ ಹೊರಟೋಗ್ತೀವಿ, ನಮ್ಮ ತಲೆ ಹಿಂಗ್ ಬಿದ್ದೋಗ್ಬಿಡುತ್ತೆ. ಸೊ ಇಂಥ ಒಂದು ಸ್ಥಿತಿಗೆ ಒಳ ಮನಸ್ಸು ಸುಪ್ತ ಮನಸ್ಸು ಆಗ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವು ಎಚ್ಚರ ಮನಸ್ಸಿನಿಂದ ಅರೆನಿದ್ರಾ ಸ್ಥಿತಿಗೆ ತಲುಪ್ತೀವೋ ಅದಕ್ಕೆ ಸುಪ್ತ ಮನಸ್ಸು ಶುರು ಮಾಡಿಸುತ್ತೆ ಆ ಕೆಲಸನ. ಅದಕ್ಕೆ ಏನಂತ ಕರೀತಾರೆ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರೀತಾರೆ. ಕಾನ್ಶಿಯಸ್ ಮೈಂಡ್ ಅಂದ್ರೆ ಹೊರ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಒಳ ಮನಸ್ಸು, ಸುಪ್ತ ಮನಸ್ಸು. ಸುಪ್ತ ಅಂದ್ರೆ ಕಾಣಲ್ಲ ಕಣ್ಣಿಗೆ ಅಂಥದ್ದು. ಕ್ಷೇತ್ರ ಅಂದ್ರೆ ಏರಿಯಾ, ಕ್ಷೇತ್ರ ಜ್ಞಾನ, ವಸ್ತುಗಳ ಗಾತ್ರ, ಎಷ್ಟು ದಪ್ಪ ಇದೆ, ಈ ಇದು ಫ್ಲಾಟ್ ಆಗಿದೆಯಾ, ಇದು ಡುಮ್ಮಾಗಿದೆಯಾ, ಇದೊಂದು ಫ್ಲೈ ಸ್ಕ್ವೇರ್ ಆಗಿದೆಯಾ, ಟ್ರಯಾಂಗಲ್ ಇದೆಯಾ, ಆಮೇಲೆ ಇದರಿಂದ ಎಷ್ಟು ದೂರ, ಇದು ಇದು ನೋಡಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನೋದು ನೋಟ. ಸ್ಪರ್ಶ ಅಂದ್ರೆ ಕೈಯಿಂದ ಮುಟ್ಟಿದ್ರೆ ಸ್ಪರ್ಶ, ತಣ್ಣಗಿದೆಯೋ, ಬೆಚ್ಚಗಿದೆಯೋ, ಮೆತ್ತಗಿದೆಯೋ, ನೈಸಕ್ಕಿದೆಯೋ, ಒರಟಾಗಿದೆಯೋ, ಇದು ಸ್ಪರ್ಶ. ಶ್ರವಣ ಅಂದ್ರೆ ಕಿವಿ, ಕಿವಿಗಳಲ್ಲಿ ನಮಗೆಲ್ಲ ಕೇಳುತ್ತಲ್ಲ ಎಲ್ಲ ಶಬ್ದಗಳು, ಅದಕ್ಕೆ ಶ್ರವಣ ಅಂತಾರೆ.
ಸೌಗ್ನೆ ಅಂದ್ರೆ ಇಲ್ಬಾ ಅಲ್ಬಾ ಅಂತ ನಾವು ಹಿಂಗೆಲ್ಲ ಅಂತೀವಿ. ಹಿಂಗ್ ಬಾ ಅಂತ ಕಣ್ಣಲ್ಲಿ ರೆಪ್ಪೆ, ನಾವು ಇದ್ರೊಳಗಡೆನೆ ನಮ್ಮ ಒಂದು ಹುಬ್ಬಿಂದಲೇ ಮಾತಾಡೋರು ಉಂಟು. ಇದೆಲ್ಲ ಗ್ರಹಿಸುವಿಕೆ ಶಕ್ತಿ ಇರೋದು ಬಲಮೆದಳಿಗೆ. ಮುಖ ಪರಿಚಯ, ಯಾರನ್ನೋ ನೋಡಿದ್ರೆ ಎಲ್ಲೋ ನೋಡಿದ್ದೀನಲ್ಲ, ಇವ್ರನ್ನೆಲ್ಲ ನೋಡಿದ್ದೀನಿ ಅಂತ ಅವ್ರ ಮಖ ಜ್ಞಾಪಕ ಬರುತ್ತೆ, ಆದ್ರೆ ಹೆಸರು ಜ್ಞಾಪಕ ಬರಲ್ಲ. ಮುಖ ಪರಿಚಯ, ರಾಗಗಳು, ಯಾವುದೋ ಒಂದು ಸಂಗೀತ ಕೇಳಿದ್ರೆ ಓಹೋ ಇದು ಮೋಹನ ರಾಗ ಇದ್ದಂಗಿದೆ, ಓಹೋ ಗೊತ್ತು ಗೊತ್ತು ಇದು ತೋಡಿ ರಾಗ. ಈ ತರ ರಾಗಗಳ ಪರಿಚಯ, ಗುರುತಿಸುವಿಕೆ, ವಸ್ತುವಿನ ಪೂರ್ಣತೆ. ಏ ಇದೇನಿದು, ಈ ಮನೆ ಕರೆಕ್ಟ್ ಆಗಿ ಪೂರ್ತಿ ಕಟ್ಟೇ ಇಲ್ಲ ಯಾರು, ಅಪೂರ್ಣತೆ, ಅಡಿಗೆ ಪೂರ್ತಿ ಆಗೇ ಇಲ್ವಲ್ಲಮ್ಮ, ಯಾಕೋ ಇನ್ನೂ ಕುದೀತಾನೆ ಇದೆ ಅಂತೀವಿ, ಅಪೂರ್ಣತೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಲಮೆದುಳು. ಸಣ್ಣ ಪುಟ್ಟ ವಿವರಗಳನ್ನ ಗುರುತಿಸೋಕಾಗಲ್ಲ ಇದಕ್ಕೆ, ಇದು ಹೋಲ್ನೆಸ್ ಇದ್ರೆ ಮಾತ್ರ ಬಲಮೆದುಳು ಗೊತ್ತಾಗುತ್ತೆ. ಒಬ್ಬ ಮನುಷ್ಯನ್ ಪೂರ್ಣವಾಗಿ ನೋಡಿದ್ರೆ ಓ ಇವಳು ಒಬ್ರು ಹೆಣ್ಣು, ಇವಳೊಬ್ಳು ಗಂಡು, ಇವನ್ ಹೆಸರು ಇದು, ಇವನ್ ಇಂಥ ಬಣ್ಣದ ಬಟ್ಟೆ ಹಾಕೊಂಡಿದ್ದಾನೆ, ಈ ತರ ಪಿಕ್ಚರ್ ಜ್ಞಾಪಕ ಇಟ್ಕೊಳ್ಳುತ್ತೆ ಹೊರತು ಇದಕ್ಕೆ ವಿವರ ಕೊಟ್ರೆ ನೋಡಿ ಇದು ಎಷ್ಟು ಸಣ್ಣಕ್ಕಿದೆ, ಇದು ಒನ್ ಸೆಂಟಿಮೀಟರ್ ದಪ್ಪ ಇದೆ ಅಂದ್ರೆ ಗೊತ್ತಾಗಲ್ಲ. ಅದಕ್ಕೆ ಅಪ್ರಬುದ್ಧತೆಯಿಂದ, ಹುಡುಗಾಟದಿಂದ, ಮುಗ್ಧತೆಯಿಂದ ಕೂಡಿರುತ್ತೆ. ಇದು ಹೇಗಿರುತ್ತೆ ಅಂದ್ರೆ ಬಲಮೆದುಳು ಒಂದ್ ಸಣ್ಣ ಮಗು ತರ, ಪುಟಾಣಿ ಮಗು ತರ. ಅದಕ್ಕೆ ಏನಾದ್ರು ಗೊತ್ತಾಗುತ್ತಾ ನಾವೇನಾರು ಹೇಳಿದ್ರೆ ಅದಕ್ಕೆ ಹೆಂಗ್ ಬೇಕಾದ ಹುಡುಗಾಟದಿಂದ ಇರುತ್ತೆ, ಮುಗ್ಧತೆ ಇರುತ್ತೆ. ಅಂದ್ರೆ ಯಾವಲ್ಲ ನಗುತ್ತೆ, ಯಾವಲ್ಲ ಅಳತ್ತೆ. ಅಪ್ರಬುದ್ಧತೆ ಅಂದ್ರೆ ಅದಕ್ಕೆ ಪ್ರಬುದ್ಧತೆ ಅಂದ್ರೆ ಬೆಳೆಯೋದು, ಬೆಳವಣಿಗೆ ಆಗೋದು. ಆ ತರ ಏನೋ ಗೊತ್ತೇ ಇಲ್ಲ ಅನ್ನೋ ತರ ಒಂದ್ ಮಗು ತರ ರಿಯಾಕ್ಟ್ ಮಾಡುತ್ತೆ ನಮ್ಮ ಬಲಮೆದುಳು. ಕಾರಣ ನೋಡದೆ ಕೆಲಸ ನಿರ್ವಹಿಸುತ್ತೆ. ಈಗ ಒಂದು ಹೆಣ್ಮಗಳಿಗೆ ವಯಸ್ಸಿಗೆ ಬಂದಾಗ ನೀ ಯಾರ ಹತ್ರ ಮಾತಾಡ್ಬೇಡ, ಯಾರ ಏನಾರು ಕೊಟ್ರೆ ತಿನ್ಬೇಡ, ಅವ್ರ ಜೊತೆ ಸೇರ್ಬೇಡ, ಯಾರ ಹತ್ರ ಮುಟ್ಟಿಸ್ಕೋಬೇಡ, ಇದೆಲ್ಲ ಅವ್ರ ತಾಯಿ ತಂದೆ ಅವ್ರ ಕೊಡುವಂತಹ ಒಂದು ನಿದರ್ಶನ. ಯಾಕೆ ಹಂಗ್ ಮಾಡ್ತಾರೆ ಅಂದ್ರೆ ಆಗ ನಾವು ನಮ್ಮ ಬಲ ಮೆದುಳಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀವಿ. ನಾವು ಮೆಚೂರ್ ಆದ ಸಮಯದಲ್ಲಿ ನಾವು ಏನಾಗುತ್ತೆ, ನಾವು ಯಾರ ಮಾತು ಕೇಳಲ್ಲ, ಎಲ್ಲೋ ನಮ್ಮ ಮನಸ್ಸು ಎಳ್ಕೊಂಡು ಹೋಗ್ತಾ ಇರತ್ತೆ ಅಂತ ಒಂದು ಸ್ಥಿತಿಲಿ. ಅದಕ್ಕೆ ಏನಂತ ಕರೀತಾರೆ, ಬೆಳವಣಿಗೆನೂ ಆಗಿಲ್ಲ, ಸಣ್ಣ ಮಗುನೂ ಅಲ್ಲ. ಇಂತಹ ಒಂದು ಕಂಡೀಷನ್ ಇರುವಂತ ಸ್ಥಿತಿ ಒಳಗೆ ಕಾರಣ ನೋಡಿದೆ, ಒಂದು ಚಾಕ್ಲೇಟ್ ಜೊತೆ ಕೊಟ್ಬಿಟ್ರೆ ಅವ್ರ ಜೊತೆಲ್ಲೇ ಹೊಟ್ಟೋಗುತ್ತೆ, ಒಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ರೆ ಅವ್ರ ಜೊತೆಲ್ಲೇ ಹೊಟ್ಟೋಗ್ಬಿಡ್ತಾರೆ ಒಂದು ಹುಡುಗಿ. ಹೀಗೆ ಯಾಕೆ ಏನು ಅಂತ ಯೋಚನೆ ಮಾಡಕ್ ಬರಲ್ಲ, ಯಾಕೆಂದ್ರೆ ಬಲಮೆದುಳಲ್ಲಿ ಇರ್ತಾರ ನಾವುಗಳೆಲ್ಲ ಕಾರ್ಯರೀತಿಯಲ್ಲಿ ಯೋಚಿಸೋದಿಲ್ಲ. ಕೆಟ್ಟದು ಒಳ್ಳೇದು ಇದೆಲ್ಲ ಗೊತ್ತಿರಲ್ಲ, ಯೋಚನೆ ತರ್ಕಕ್ಕೆ ಎಡೆಯೇ ಇಲ್ಲ. ಇಲ್ಲಿ ಸುಮ್ಮನೆ ಒಪ್ಪಿದ್ರ ಹೋಗ್ತಾ ಇರೋ ಅವ್ರ ಹಿಂದೆ ಹೋಗ್ತಾ ಇರ್ತೀವಿ ನಾವು, ಅವ್ರು ಹೇಳಿದ್ ಮಾಡ್ಬಿಡ್ತೀವಿ. ಸೊ ಅದಕ್ಕೆ ಬಲ ಮೆದುಳ ಜೊತೆಲಿ ಇರೋದ್ರಿಂದ ನಾವು ಅಡಾಲಸೆಂಟ್ ಸ್ಟೇಜ್ ಅಂತ ಕರೀತಾರೆ ಅದನ್ನ. ಅಡಲ್ಟು ಅಲ್ಲ ನಾವು, ಯಂಗು ಅಲ್ಲ. ಈ ಅಡಾಲಸೆನ್ಸಿ ಅಂತಂದ್ರೆ ಟೀನೇಜ್ ಅಂತ, 13 to 18 years. ಈಗ ಬಲ ಮೆದುಳು ತುಂಬಾ ಚುರುಕಾಗಿರುತ್ತೆ. ಆ ಟೈಮ್ ಒಳಗೆ ನಾವೇನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ನಮ್ ಜೀವನ ಹಾಳು ಮಾಡ್ಕೊಳ್ತೀವಿ. ಯಾಕೆಂದ್ರೆ ಬಲ ಮೆದುಳು ಸರಿ ತಪ್ಪು ಹೇಳಲ್ಲ, ಐಡಿಯಾ, ಕಲ್ಪನೆ, ಬ್ಲೂ ಪ್ರಿಂಟ್ ಇದೆಲ್ಲ ಎಡಮೆದುಳಿನಿಂದ ಬರುತ್ತೆ ಅಂತ ನಾಗಲೇ ಹೇಳಿದೆ. ಅದನ್ನ ನಾವ್ ಯಾವಾಗ್ಲೂ ತಗೊಂಡ್ ತಗೊಂಡು ಬಲ ಮೆದುಳನ್ನ ಹೊಂದಾಣಿಕೆ ಮಾಡ್ಕೊತಾ ಇರ್ತೀವಿ. ಇದ್ರ ಜೊತೆಗೆ ಡೆಲ್ಟಾ ಸ್ಟೇಜ್ ಅಂತಂದ್ರೆ ನಾವು ನಿದ್ದೆ ಮಾಡ್ತಿರುವಾಗ ಅರ್ಧರಾತ್ರಿಯೊಳಗೆ ನಮಗ್ ಕನ್ಸ್ಬಿಡುತ್ತೆ. ಆಗ 1 hour ಇರುತ್ತೆ ಈ ಡೆಲ್ಟಾ ಸ್ಟೇಟ್ ಅನ್ನೋದು. ಆಲ್ಫಾ ಅಂತ ಅನ್ನೋದು ಬೀಟಾ ಅನ್ನೋದು ನಾವ್ ಎಚ್ಚರವಾಗಿರುವಾಗ, ನಾವ್ ಅದೇ ಧ್ಯಾನ ಮಾಡುವಾಗ ಅಥವಾ ನಿದ್ದೆ ಮಾಡುವಾಗ ನಮ್ದು ಸುಪ್ತ ಸ್ಥಿತಿಗೆ ಹೋಗ್ತೀವಿ ನಾವು, ಸುಪ್ತ ಮನಸ್ ಕಡೆಗೆ. ಅದಕ್ಕೆ ಯಾವಾಗ ಏನಾಗುತ್ತೆ, ಆಲ್ಫಾ ಸ್ಟೇಟ್ ಹೋಗುತ್ತೆ, ಬೀಟಾ ಇಂದ ಆಲ್ಫಾಗೆ, ಆಲ್ಫಾ ಇಂದ ತೀಟಾ ಅಂತ ಹೇಳ್ಬಿಟ್ಟು ತುಂಬಾ ಗೊರಕೆ ಹೊಡೆಯುವಂತ ನಿದ್ದೆ. ಅದಾದ್ಮೇಲೆ ಒಂದ್ ಹೊತ್ತೊಳಗೆ ಬೆಳಗಿನ ಜಾವ ಡೆಲ್ಟಾ ಸ್ಟೇಜ್ ಅಂತ ಒಂದ್ ಸ್ಟೇಜ್ಗೆ ತಲುಪ್ತೀವಿ. ಅದು 4 cycles per second ಇರುತ್ತೆ. 14, 13 ಎಲ್ಲ ಇದ್ದದ್ದು ತುಂಬಾ ಕಡಿಮೆ ವೈಬ್ರೇಷನ್ಸ್, ಬ್ರೈನ್ ವೈಬ್ರೇಷನ್ಸ್ ಕಡಿಮೆ ಆಗ್ಬಿಡುತ್ತೆ. ಆಗ ನೋವು ನಿವಾರಣೆ ಆಗುತ್ತೆ, ನಮ್ಮ ದೇಹದಲ್ಲಿರೋ ಕಾಯಿಲೆಗಳು ವಾಸಿ ಆಗುತ್ತೆ, ನಮ್ಗಿರುವಂತಹ ಓದಿರೋದೆಲ್ಲ ಚೆನ್ನಾಗಿ ಶಾಶ್ವತ ನೆನಪಿನ ಭಂಡಾರಕ್ಕೆ ವರ್ಗಾವಣೆ ಆಗುತ್ತೆ. ತರ ನಿದ್ರೆ ಕೊಟ್ಟಂಗೆ ಚೆನ್ನಾಗಿ ನಿದ್ರೆಗೆ ಬೇಕಾಗಿರೋ ಮಾರ್ಫಿನ್ ಅನ್ನುವಂತಹ ಒಂದು ರಾಸಾಯನಿಕನ ಉತ್ಪತ್ತಿ ಮಾಡಿ ಗಾಢ ನಿದ್ರೆ ಕರ್ಕೊಂಡೋಗುತ್ತೆ, ಕೂದಲು ಬೆಳೆಯುತ್ತೆ, ಉಗುರು ಬೆಳವಣಿಗೆ ಆಗುತ್ತೆ. ಹೀಗೆ ಎಚ್ಚರ ಮನಸ್ಸಿನಲ್ಲಿ ಇರೋದೇ ಇಲ್ಲ, ನಮ್ಮ ತರ ಹೆಣ ತರ ಬಿದ್ದಿರ್ತೀವಿ, ಒಂದ್ ಏನೋ ಇದು ಮರದ ತುಂಡು ತರ ಬಿದ್ದಿದೀಯಾ ಅಂತ. ಆ ಒಂದು ಸ್ಥಿತಿಗೆ
ಈ ಡೆಲ್ಟಾ ಸ್ಟೇಟ್ ಕರ್ಕೊಂಡು ಹೋಗುತ್ತೆ. ಆಗ ಬರೀ 4 ಸೈಕಲ್ಸ್ ಪರ್ ಸೆಕೆಂಡ್ ವೈಬ್ರೇಷನ್ಸ್ ಇರುತ್ತೆ. ಅದು ಬಲಮೆದುಳಿನಿಂದಲೇ ಆಗುವಂಥದ್ದು. ಇನ್ವಾಲಂಟ್ರಿ ಕಾರ್ಯಕ್ರಮಗಳು ಆಗಲೇ ಹೇಳಿದೆ, ಮೆಡುಲ್ ಅಬ್ಲಾಂಗೇಟ ಅಂತ, ಅದು ಎದೆ ಬಡಿತ, ಉಸಿರಾಟ, ಆಹಾರ ಪಚನ ಕ್ರಿಯೆ, ವಿಸರ್ಜನಾ ಕಾರ್ಯಕ್ರಮಗಳು, ರಕ್ತ ಪರಿಚಲನೆ, ಇದೆಲ್ಲದನ್ನು ಎಡಮೆದುಳು ಮಾಡ್ತಾ ಇರುತ್ತೆ. ಎಚ್ಚರ ಮನಸ್ಸಿಗಿಂತ ಬಲಮೆದುಳು 9 ಪಟ್ಟು ಶಕ್ತಿಶಾಲಿ. ರೈಟ್ ಬ್ರೈನ್ ಈಸ್ 9 ಟೈಮ್ಸ್ ಮೋರ್ ಪವರ್ಫುಲ್ ದ್ಯಾನ್ ಲೆಫ್ಟ್ ಬ್ರೈನ್. ಬಲಮೆದುಳನ್ನ ಉಪಯೋಗ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ನಾವು ಬಹಳ ಜಾಣರ ಆಗ್ತೀವಿ, ಬಹಳ ಕುಬೇರರಾಗ್ತೀವಿ, ಬಹಳ ಅದ್ಭುತ ವ್ಯಕ್ತಿ ಆಗ್ತೀವಿ. ಅದಕ್ಕೆ ಎಡಮೆದುಳಿಂದ ಬಲಮೆದುಳನ್ನ ನಾವು ಉಪಯೋಗ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಬೇಕು. ಅದನ್ನ ಜ್ಞಾನದೊಳಗೆ ಎಕ್ಸ್ಪರ್ಟು, ವಿ ಕಂಡಕ್ಟ್ ಸಚ್ ಕ್ಲಾಸಸ್. ಎಡಮೆದುಳು ಮಿತಿ ಇಲ್ಲದ ಬುದ್ಧಿವಂತಿಕೆ, ಜಾಣತನ, ಶಕ್ತಿ, ಯಶಸ್ಸಿಗೆ ಕಾರಣಕರ್ತರ ಆದರೂ ಕೂಡ ಬಲಮೆದುಳು ಅದಕ್ಕೆ ಸಹಾಯ ಮಾಡಲಿಲ್ಲ ಅಂದ್ರೆ ಎಡಮೆದುಳಲ್ಲಿ ಬುದ್ಧಿವಂತಿಕೆ ಜಾಣತನ ಜಾಸ್ತಿ ಆಗಲ್ಲ. ಅದಕ್ಕೆ ಬಲಮೆದುಳು ಸಹಾಯ ತಗೋತಾನೇ ಇರುತ್ತೆ ಎಡಮೆದುಳು ಯಾವಾಗ್ಲೂ. ಎಲ್ಲ ರೀತಿ ಸಮಸ್ಯೆಗಳನ್ನು ಪರಿಹರಿಸೋ ಶಕ್ತಿ, ಎಲ್ಲ ಕಾಯಿಲೆನ ಕಾರಣ ಹುಡುಕಿ ನಿವಾರಿಸೋ ಕೌಶಲ್ಯ, ಅತೀಂದ್ರಿಯ ಶಕ್ತಿಗಳ ಮೂಲಸ್ಥಾನ, ಸತ್ಯ ಅನ್ವೇಷಣೆ, 3ನೇ ಕಣ್ಣು ತೆರೆಯೋದು, ಇತರ ಆಲೋಚನೆಗಳನ್ನು ಗುರುತಿಸುವಲ್ಲ ಅಂತಹ ಮೈಂಡ್ ರೀಡಿಂಗ್, ಯಾರೋ ಒಬ್ರನ್ನ ನೋಡಿದ ತಕ್ಷಣನೇ ಇವ್ರು ಇಂಥವ್ರು ಇರ್ಬೋದು, ಇವನ್ ಕಳ್ಳ, ಇವನ್ ಅಂಥವ್ನು ಒಳ್ಳೆಯವನು ಅಂತ ಅನ್ಸೋಲ್ಲ ಅಂತ ನಮಗೆಲ್ಲ ಇಂಟ್ಯೂಷನ್ ಬರೋದಕ್ಕೆ ಕಾರಣ ನಮ್ಮ ಬಲಮೆದುಳು ಆಗಿರುತ್ತೆ. ಅತೀಂದ್ರಿಯ ಶಕ್ತಿಗಳ ಮೂಲಸ್ಥಾನ ಆಗಿರುತ್ತೆ ಅದು. ಭಾವನಾ ಸಂಕಲ್ಪ ಸಂಪರ್ಕ ಅಂತ ಅಂದ್ರೆ ಟೆಲಿಪತಿ. ನಾವು ಇಲ್ಲೇ ಕೂತ್ಕೊಂಡು ಯಾರಿಗೋ ಒಬ್ಬರಿಗೆ ನೀನ್ ರಾತ್ರಿ 9 ಗಂಟೆಗೆ ನಾನು ಫೋನ್ ಮಾಡ್ತಾ ಇದೀಯಾ ಅಂತ ಅವ್ರ ಮುಖ ಜ್ಞಾಪಿಸ್ಕೊಂಡು ಒಂದ್ ಥಾಟ್ ಕಳಿಸ್ತೀನಿ ನಾನು, ರಮೇಶ ನೀನ್ ರಾತ್ರಿ 9 ಗಂಟೆಗೆ ನಂಗೆ ಫೋನ್ ಮಾಡ್ತೀಯ ಕಣ ರಮೇಶ ಅಂತ 3 ಸತಿ ಹೇಳ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ. ಇದನ್ನ ಅರ್ಥೈಸೋ ಅಂತ ಸಾಮರ್ಥ್ಯ ಯಾವ್ದಕ್ಕಿದೆ ಅಂದ್ರೆ ಬಲಮೆದುಳಿಗಿದೆ. ಸಲಹೆ ಸೂಚನೆ ಇದೆಲ್ಲದನ್ನು ನೀಡೋ ಅಂತಹ ಶಕ್ತಿ ನಮ್ಮ ಬಲಮೆದುಳಿಗಿದೆ. ಹೊಸ ಆವಿಷ್ಕಾರಗಳನ್ನ ಕ್ರಿಯೇಟಿವ್ ಆಗಿ, ಈಗ ಹೊಸದಾದಂತ ರಂಗೋಲಿ ಇಡ್ಬೋದು, ಹೊಸದಾಗಿರೋಂಥ ಚಿತ್ರ ಬರಿಬೋದು, ಹೊಸ ಅಡಿಗೆ ಮಾಡ್ಬೋದು, ಹೊಸದಾದಂತಹದ್ದು ಏನೇ ಒಂದು ರಚನೆ ಅಥವಾ ಏನೇ ಒಂದು ಕಂಡುಹಿಡಿಬೇಕು ಅಂದ್ರೂ ಕೂಡ ಅದಕ್ಕೆ ಬಲಮೆದುಳು ಸಹಾಯ ಬೇಕೇ ಬೇಕು. ನಮ್ಮ ಬಲಮೆದುಳು ನಮ್ಗೇನು, ನಾವು ಈಗಾಗಲೇ ಬರ್ಕೊಂಬಿಟ್ಟಿರ್ತೀವಿ ಕೆಲವೆಲ್ಲ ನಮ್ಗಿಷ್ಟ ಬಂದ ಏ ನಾನು ನಾನು ಇರೋದೇ ಹೀಗೆ, ನನ್ ಕೋಪ ಇಷ್ಟಾನೇ, ನಾನು ನಾನು ಹೊರಟಾನೆ, ನಾನು ಈ ತರ ಎಲ್ಲ ನನಗ್ ನಾನೇ ಹೇಳ್ಕೊಂಡ್ಬಿಟ್ಟಿರ್ತೀನಿ. ಅದನ್ನ ತಿದ್ದಿ ಸರ್ ಮಾಡೋ ಶಕ್ತಿನೂ ಕೂಡ, ಓವರ್ ರೈಟ್ ಮಾಡೋ ಶಕ್ತಿ ಕೂಡ ಬಲಮೆದುಳಿಗಿದೆ. ತರ್ಕ ಹೋಲಿಕೆ ವ್ಯತಿರಿಕ್ತತೆ ಮಾಡಲ್ಲ ಅದು ಯಾವತ್ತೂ, ಆರ್ಗ್ಯೂ ಮಾಡಲ್ಲ, ಕಂಪೇರ್ ಮಾಡಲ್ಲ, ಕಾಂಟ್ರಾಸ್ಟ್ ಮಾಡಲ್ಲ, ಇದು ಸರಿ ತಪ್ಪು ಅಂತ ಏನು ತಿಳ್ಕೊಳಕ್ ಆಗಲ್ಲ. ಇದು 3 ತರ ಮೆಮೊರಿ ಇರುತ್ತೆ ನಮಗೆ. 3 ತರ ಮೆಮೊರಿ ಅಂದ್ರೆ ಏನು? ಒಂದು ಸ್ವಲ್ಪನೇ ಈಗ ಕಲ್ತಿದ್ದನ್ನ ಈಗಲೇ ಮರ್ತೋಗ್ತೀವಿ, ಇನ್ನೊಂದು ಒಂದ್ ವಾರದವರೆಗೂ ನೆನಪಿರುತ್ತೆ, ಇನ್ನೊಂದು ಶಾಶ್ವತವಾಗಿ ನಾವು ಸಾಯ ತನಕ ನಮ್ ಜೊತೆಲಿ ಇರುತ್ತೆ. ಈ ಮೆಮೊರಿ ಒಳಗಡೆ ಲಾಂಗ್ ಟರ್ಮ್ ಮೆಮೊರಿ ಅಂತ ಅನ್ನೋದು ನಮ್ಮ ಬಲಮೆದುಳಿನ ಒಂದು ಅದ್ಭುತ ಶಾಶ್ವತ ನೆನಪಿನ ಭಂಡಾರ ಅಂತ ಕರಿಬಹುದು. ಅದನ್ನ ಸ್ಟೋರೋಸ್ ಆಫ್ ಪರ್ಮನೆಂಟ್ ಮೆಮೊರಿ ಅಂತ ಕರಿಬಹುದು. ಅದನ್ನ ಎಲ್ಲ ಕಾರ್ಯಗಳು ಕೂಡ ನಂಬಿಕೆ ಮೇಲೆ ನಡೀತಾ ಇರುತ್ತೆ ಬಲಮೆದುಳಿಗೆ ಸಂಬಂಧಪಟ್ಟಿದ್ದು. ವರ್ಕ್ಸ್ ಆನ್ ಲಾ ಆಫ್ ಬಿಲೀಫ್ ಅಂತ. ಈಗ ನಾವೆಲ್ಲ ಬದುಕಿರೋದೆ ನಂಬಿಕೆ ಮೇಲೆ, ನಾಳೆ ಸೂರ್ಯ ಹುಟ್ಟುತ್ತಾನೆ, ಇವತ್ತು ಸಾಯಂಕಾಲ ಸೂರ್ಯ ಮುಳುಗ್ತಾನೆ, ನಮ್ಮಮ್ಮ ನನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ, ನಮ್ಮಪ್ಪ ಸಂಪಾದನೆ ಮಾಡಿ ತಂದು ಮನೆ ಆಹಾರ ಹಾಕ್ತಾನೆ, ನಮ್ಮನ್ನೆಲ್ಲ ಚೆನ್ನಾಗಿ ಪ್ರೀತಿಯಾಗಿ ನೋಡ್ಕೋತಾನೆ, ನಮ್ಮ ಫ್ರೆಂಡ್ ನನಗೆ ತುಂಬಾ ಇಷ್ಟವಾದವಳು, ಅವಳು ನನ್ನ ಕಂಡ್ರೆ ಅವಳಿಗೂ ಇಷ್ಟ, ಈ ತರ ಎಲ್ಲದೂ ನಂಬಿಕೆ ಮೇಲೆ ನಡೀತಾ ಇರುತ್ತೆ. ನಾವ್ ಅನ್ಕೊಳ್ಳೋದೊಂದು ಅದೊಂದು, ಆದ್ರೆ ನೋಡ ಅವ್ನ ಹೆಂಗ್ ಮೋಸ ಮಾಡ್ದ ಅಂತ ನಮ್ಗೇನಾಗುತ್ತೆ, ನಂಬಿಕೆನ ಅಪನಂಬಿಕೆ ಬಂದ್ಬಿಡುತ್ತೆ ಅವ್ರ ಮೇಲೆ. ಅದಕ್ಕೆ ಕಾರಣ ಬಲಮೆದುಳು. ಎಡಮೆದುಳು ಹೊರ ಮನಸ್ಸಿನ ಜೊತೆ ಆಲೋಚನೆ ಮಾಡುತ್ತೆ, ಅನುಜ್ಞೆ ಆಜ್ಞೆ ಕೊಡುತ್ತೆ, ಆದರೆ ಅಭೌತಿಕ ಆದರೆ ಇನ್ವಿಸಿಬಲ್ ಆಗಿರುವಂತಹದ್ದು ಯಾವುದು ಅಂದ್ರೆ ಕಣ್ಣಿಗೆ ಕಾಣಿಸ್ದಿರುವಂಥದ್ದು, ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಕೆಲಸ ಮಾಡೋದು, ಸುಪ್ತ ಮನಸ್ಸಿನ ಜೊತೆಯಲ್ಲಿ ಕೆಲಸ ಮಾಡೋದು ಅಂದ್ರೆ ಬಲಮೆದುಳು. ಅದು ಎಂಥದ್ದು ಅಂದ್ರೆ ಕಣ್ಣು ಕಾಣದೇ ಇರೋ ಅದ್ಭುತ ದೊಡ್ಡ ರಾಕ್ಷಸ ಇದ್ದಂಗೆ. ನಮ್ಮ ಬಲಮೆದುಳು ಬಹಳ ಶಕ್ತಿಶಾಲಿ, ಇನ್ವಿಸಿಬಲ್ ಬಟ್ ಮೈಟಿ ಅಂತ ಕರೀತಾರೆ. ಸ್ಫೂರ್ತಿದಾಯಕ, ಇದು ಇನ್ಸ್ಪೈರ್ಸ್.
ನಮ್ಮನ್ನ ಪ್ರೋತ್ಸಾಹ ಚೆನ್ನಾಗಿ ಪ್ರೋತ್ಸಾಹ ಮಾಡುತ್ತೆ. ನೀನ್ ಹೋಗು, ನಾನಿದ್ದೀನಿ, ನಾನ್ ನಿಂಗೆ ಸಹಾಯ ಮಾಡ್ತೀನಿ, ನೀನ್ ಎಷ್ಟು ಓದ್ತೀಯ ಓದು, ನಾನೆಲ್ಲ ನೀನ್ ಇಷ್ಟಪ ಪುಸ್ತಕ ನಾನ್ 4 ದಿವಸದಲ್ಲಿ ಓದು, ನಾನ್ ಅರ್ಥ ಮಾಡ್ಕೊಂಡು ನನ್ನ ಜೊತೆಲಿ ಶಾಶ್ವತ ನೆನಪಿನ ಭಂಡಾರದಲ್ಲಿ ಇಟ್ಕೋತೀನಿ ಅಂತ ಬಲಮೆದುಳು ನಮಗ್ ಸಹಾಯ ಮಾಡುತ್ತೆ. ಎಡಮೆದುಳು 8 ಗಂಟೆ ಕಾಲ ನಿದ್ದೆ ಮಾಡುತ್ತೆ ನಾವ್ ಮಲ್ಕೊಂಡಾಗ, ಆದ್ರೆ ಬಲಮೆದುಳು 24 ಗಂಟೆನು ಕಾರ್ಯೋನ್ಮುಖವಾಗಿರುತ್ತೆ, ಯಾವಾಗಲೂ ವರ್ಕ್ ಮಾಡ್ತಾನೆ ಇರುತ್ತೆ. 24 ಅವರ್ಸ್ ಅವೇಕ್, ಇಟ್ ವಿಲ್ ಬಿ ಆಲ್ವೇಸ್ ಅವೇಕ್. ನಿದ್ದೆನೆ ಮಾಡೋದಿಲ್ಲ ಬಲಮೆದುಳು. ಎಲ್ಲ ರೀತಿ ಭಾವನೆಗಳ ಜನ್ಮಸ್ಥಳ. ಭಾವನೆ ಅಂದ್ರೆ ಏನು? ಪ್ರೀತಿ, ಸ್ನೇಹ, ಸೌಹಾರ್ದ್ಯ, ಅದೇ ಕೋಪ, ಅಹಂಕಾರ, ದ್ವೇಷ, ಅಸೂಯೆ, ಇದೆಲ್ಲದನ್ನು ಭಾವನೆಗಳೇ. ಈ ಕೆಟ್ಟ ಒಳ್ಳೇದು ಅನ್ನೋ ಭಾವನೆಗಳನ್ನ ಅದು ಬಲಮೆದುಳಿಗೆ ಅರ್ಥ ಆಗಲ್ಲ, ಇದು ಒಳ್ಳೇದು ಇದು ಕೆಟ್ಟದ್ದು ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಎರಡನ್ನು ಸಮಸಮವಾಗಿ ನೋಡುತ್ತದು, ಒಳ್ಳೇದು ಕೆಟ್ಟದ್ದು ಅನ್ನೋದನ್ನ ಪರಿಗಣಿಸಲ್ಲ. ಅದು ನಕಾರಾತ್ಮಕ ಚಿಂತನೆ ನಮಗೇನಾರು ನಾವು ಉತ್ಪತ್ತಿ ಮಾಡೋದು ಎಡಮೆದುಳಲ್ಲಿ. ಉತ್ಪತ್ತಿ ಆಗಿದ್ದ ನಾವೇನಾರು ಅನ್ನೋ ಅದನ್ನ ಅನುಷ್ಠಾನಕ್ಕೆ ಹೊರಟು ಬಿಟ್ರೆ ಬಲಮೆದುಳು ಸಹಾಯ ಮಾಡಿಬಿಡುತ್ತೆ. ನಷ್ಟ ಆಗ್ಬಿಡುತ್ತಾಗ ಯಾರ್ದೋ ಸಾಲ ಕೊಡ್ಬೇಕು ಅಂತ ಕೇಳ್ದಕ್ ಕೊಡ್ಬೇಡ ಕೊಡ್ಬೇಡ ಅಂತ ಎಡಮೆದುಳು ಹೇಳುತ್ತೆ. ಆದ್ರೆ ಬಲಮೆದುಳು ಪಾಪ ಕೇಳ್ತಾ ಇದ್ದಾನೆ, ಕೊಟ್ಬಿಡು ಪಾಪ ಎಷ್ಟು ಕಷ್ಟದಲ್ಲಿ ಇದನೋ ಅಂತ ಬಲಮೆದುಳು ಹೇಳ್ಬಿಡುತ್ತೆ, ನಾವು ಕೊಟ್ಟು ಬಿಡ್ತೀವಿ. ಆಗ ಅಸಂತೋಷಕ್ಕೆ ಕಾರಣ ಆಗುತ್ತೆ. ಸಕಾರಾತ್ಮಕ ಚಿಂತನೆ ನಮ್ಗೇನಾದ್ರು ಇದ್ರಿ, ಉದಾಹರಣೆಗೆ ನಾ ಚೆನ್ನಾಗಿ ಧ್ಯಾನ ಮಾಡ್ಬೇಕು, ನಾ ಚೆನ್ನಾಗಿ ಬೆಳಿಬೇಕು, ನಾನ್ ಹೆಚ್ಚಿನ ಓದ್ ವಿದ್ಯಾವಂತನಾಗ್ಬೇಕು, ಓದ್ಬೇಕು, ಒಳ್ಳೆ ಕೆಲ್ಸದಲ್ಲಿ ಇರ್ಬೇಕು, ಅದ್ಭುತವಾಗಿ ನಾನು ಒಳ್ಳೆ ಮನುಷ್ಯ ಆಗ್ಬೇಕು, ಇಂಡಿಯಾ ದೇಶದಲ್ಲಿ ಹೆಸರು ಗಳಿಸ್ಬೇಕು, ರಚನಾತ್ಮಕ ಕಾರ್ಯ ಮಾಡ್ಬೇಕು, ಒಳ್ಳೆ ಆರೋಗ್ಯ ಪಡಿಬೇಕು, ಸಮೃದ್ಧಿಯಾಗಿರ್ಬೇಕು, ನಮ್ಮನೆ ಶಾಶ್ವತವಾಗಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು, ಇದೆಲ್ಲದೂ ಚಿಂತನೆ ಬಲಮೆದುಳಲ್ಲೇ ಬರೋದು. ಎಡಮೆದುಳು ಇದು ಯಾವುದಕ್ಕೂ ತಲೆನೆ ಹಾಕೋಲ್ಲ. ಆದ್ರೆ ಅದ್ಭುತ ಬುದ್ಧಿವಂತಿಕೆಗೆ ಯಾವ ತರ ಇದೇ ಇಲ್ಲ, ಎಲೆನೆ ಇಲ್ಲ, ಎಣೆನೆ ಇಲ್ಲ, ಎಣೆ ಇಲ್ಲದ ಜಾಣತನ ಯಾವುದು? ಬಲಮೆದುಳು. ನೀ ಎಷ್ಟು ಕಲಿತೀಯೋ ಕಲಿ ಅಷ್ಟೂ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಅದರಿಂದ ರೈಟ್ ಬ್ರೈನ್ ಈಸ್ ಅಲ್ಟಿಮೇಟ್, ರೈಟ್ ಬ್ರೈನ್ ಈಸ್ ಅಲ್ಟಿಮೇಟ್, ರೈಟ್ ಬ್ರೈನ್ ಈಸ್ ಅಲ್ಟಿಮೇಟ್ ಅಂದ್ರೆ ಅದ್ರ ಮುಂದೆ ಇನ್ನೊಂದು ಯಾವುದು ಇಲ್ಲ. ಇದು ನಿಮ್ಮ ಜೀವನದ ಪುಸ್ತಕ, ನಿಮ್ಮ ಕಲಿಕೆಯ ವಿಶ್ವಕೋಶ, ನಿಮ್ಮ ಅನುಭವದ ದಾಸ್ತಾನು ಮಳಿಗೆ, ನಿಮ್ಮ ಬುದ್ಧಿವಂತಿಕೆಯ ಉಗ್ರಾಣ. ಲಿಬರೇಟ್ ಅವರ್ ಸೆಲ್ಸ್. ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಬಲಮೆದುಳು? ಮುಕ್ತಿಗೆ ದಾರಿ. ನಾವೇನ್ ಮಾಡ್ತೀವಿ? ಧ್ಯಾನ ಮಾಡಿ ಕೊನೆಗೆ ಮುಕ್ತಿ ಪಡಿಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತಾರೆ. ಆ ಮುಕ್ತಿನ ನಮಗ್ ತೋರಿಸೋದೇ ಬಲಮೆದುಳು. ಆದ್ರಿಂದ ಒಬ್ಬ ನಿಷ್ಠಾವಂತ ಸ್ನೇಹಿತ ತತ್ವಜ್ಞಾನಿ ಯಾರು ಅಂದ್ರೆ ನನ್ನ ಬಲಮೆದುಳು. ಮಾರ್ಗದರ್ಶಕ, ಇಟ್ ಈಸ್ ಎ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್. ಇದೊಂದು ಅದ್ಭುತವಾದಂತಹ ಸ್ನೇಹಿತ, ಒಬ್ಬ ಮಾರ್ಗದರ್ಶಕ, ಒಬ್ಬ ನನಗೆ ಫಿಲಾಸಫರ್ ಅಂದ್ರೆ ಇದು ಸರಿನಾ ತಪ್ಪ ಅಂತ ಹೇಳುವಂತಹ ಒಂದು ಅದ್ಭುತ ವ್ಯಕ್ತಿ. ಅವನ್ ಯಾರು ಅಂದ್ರೆ ನನ್ನದೇ ಆದಂತಹ ಒಂದು ಟ್ವಿನ್ಸ್, ಕೃಷ್ಣಮೂರ್ತಿಯ ಇನ್ನೊಬ್ಬ ಟ್ವಿನ್ಸ್ ಯಾರು ಅಂದ್ರೆ ನನ್ನ ಕೃಷ್ಣಮೂರ್ತಿಯ ಬಲಮೆದುಳು. ಆದ್ರಿಂದ ಒಂದು ಪ್ರಶ್ನೆ ಹಾಕಿ ಒಳಗಡೆಯಿಂದ ಸೂಕ್ತ ಉತ್ತರ ಪಡೆಯೋಕ್ಕೆ ಸಾಧ್ಯ. ನೀನು ರಾತ್ರಿ ಮಲ್ಕೊಳ್ಳುವಾಗ ಒಂದು ಪ್ರಶ್ನೆ ಹಾಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ 7 ಹೊತ್ತಿಗೆ ಸರಿಯಾದ ಉತ್ತರನ ನಮ್ಮ ಬಲಮೆದುಳು ಕೊಡುತ್ತೆ. ಹಾಗಾದ್ರೆ ನಮ್ಮೊಳಗಿರುವಂತಹ ಅಸಾಮಾನ್ಯನನ್ನು ಹೇಗೆ ಎಬ್ಸೋದು, ನಮ್ಮ ಬಲಮೆದುಳನ್ನು ಹೇಗೆ ಉಪಯೋಗ ಮಾಡ್ಕೊಳ್ಳೋದು? ಹೇಗೆ ಅಂದ್ರೆ ನಮ್ಮದೇ ಆದ ಘಟಕ, ನಮ್ಮ ಜೊತೆಗಾರ, ನಮ್ಮ ಅವಳಿ, ನನ್ನ ಬಲಮೆದುಳು, ನನ್ನ ಸುಪ್ತ ಮನಸ್ಸು, ಮೆದುಳಿನ ಎರಡು ಅರಗೋಳಗಳು ಎರಡು ಇದ್ರೂ ಕೂಡ ಮೆದುಳಿನ ಎರಡೂ ಭಾಗಗಳು ಕೆಲಸ ಮಾಡಬೇಕು, ಮನಸ್ಸಿನ ಮೆದುಳಿನೊಂದಿಗೆ ನಿಲ್ಲಬೇಕು. ಎಡಮೆದುಳಿನಿಂದ ಮಾಹಿತಿಯನ್ನ ಬಲಮೆದುಳಿಗೆ ಕಳಿಸ್ಬೇಕು, ಬಲಮೆದುಳಲ್ಲಿ ಏನ್ ಬರ್ತೋ ಅದನ್ನ ಎಡಮೆದುಳಿನ ಮೂಲಕ ಮಾಡಬೇಕು. ಇದನ್ನ ಬ್ರೈನ್ ಈಸ್ ಫಿಸಿಕಲ್ ಅಂದ್ರೆ ಮೆದುಳು ಅಂತ ಅನ್ನೋದು ಒಂದು ಭೌತಿಕ ಒಂದು ಏನು ಮಾಂಸದ ಮುದ್ದೆ, ಅದು ಒಂದು ನೀರಿನ ತರ ಅಂದ್ರೆ ಎಣ್ಣೆ ಒಳಗಡೆ ತೇಲ್ತಾ ಇರುತ್ತೆ ನಮ್ಮ ಮೆದುಳು. ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅನ್ನುವಂತಹ ಒಂದು ರಾಸಾಯನಿಕದಲ್ಲಿ ತೇಲ್ತಾ ಇರುತ್ತೆ, ಅದಕ್ಕೆ ಭೌತಿಕ ಅಂತ ಕರೀತಾರೆ. ಅಂದ್ರೆ ಮೆದುಳು ಕೆಲಸ ಮಾಡ್ಬೇಕು ಅಂದ್ರೆ ನಮಗೆ ಏನ್ ಬೇಕು ಜೊತೆಗೆ ಮನಸ್ಸು ಬೇಕು. ಮೈಂಡ್ ಈಸ್ ಫಂಕ್ಷನಲ್, ಬ್ರೈನ್ ಈಸ್ ಫಿಸಿಕಲ್. ಮೆದುಳು
ಭೌತಿಕ, ಮನಸ್ಸು ಆಧ್ಯಾತ್ಮಿಕ ಅಂದ್ರೆ ಇದು ಕ್ರಿಯಾತ್ಮಕ ಅಂತಾನು ಕರಿಬಹುದು. ಅದು ಕೆಲಸ ಮಾಡಿಸೋದೆ. ಈಗ ನಮ್ಮ ಕಾರ್ ಇದೆ, ಕಾರ್ ಒಳಗೆ ಎಲ್ಲ ಇದೆ, ಟೈರ್ ಇದೆ, ಎಲ್ಲ ಎಲ್ಲ ತರದ್ದು ಇದೆ. ಆದ್ರೆ ಕಾರ್ ನಿಲ್ಸಿರೋ ಜಾಗದಲ್ಲಿ ನಿಂತೇ ಇರುತ್ತೆ, ಅದು ಹೋಗೋದೇ ಇಲ್ಲ ಮುಂದಕ್ಕೆ. ಯಾಕೆ ಹೋಗಲ್ಲ ಅಂದ್ರೆ ಅಲ್ಲೊಬ್ಬ ಡ್ರೈವರ್ ಇಲ್ಲ. ಡ್ರೈವರ್ ಕೂತ್ಕೊಂಡ ತಕ್ಷಣನೇ ಡ್ರೈವರ್ ಹೇಳ್ದಂಗೆ ಕಾರ್ ಹೋಗುತ್ತೆ. ಯಾವ ಕಡೆ ತಿರ್ಗಿಸ್ರ ಆ ಕಡೆ ತಿರುಗುತ್ತೆ, ಎಲ್ಲಿ ನಿಲ್ಸಿದ್ರೆ ಅಲ್ಲಿ ಬ್ರೇಕ್ ಹಾಕೋದು ನಿಲ್ಲುತ್ತೆ, ಎಷ್ಟು ಸ್ಪೀಡ್ ಬೇಕು ಅಂದ್ರೆ ಅಷ್ಟು ಎಕ್ಸಲೇಟರ್ ಕೊಟ್ರೆ ಮುಂದೆ ಸ್ಪೀಡ್ ಆಗಿ ಹೋಗುತ್ತೆ, ಎಲ್ಲಿ ಬೇಕು ಅಂತ ಅಂದ್ರೆ ಅಲ್ಲಿ ನಿಂತ್ಕೊಳ್ಳುತ್ತೆ. ಇಂಥ ಒಂದು ಕಾರ್ಯಕ್ರಮನು ಈ ಡ್ರೈವರ್ ಏನ್ ಮಾಡ್ತಾನೋ ಅದನ್ನ ನಮ್ಮ ಮನಸ್ಸು ಮಾಡುತ್ತೆ, ಮೆದುಳು ಕಾರ್ ತರ ಓಡುತ್ತೆ. ನಮ್ಮ ದೇಹದಲ್ಲಿ ಅಂಗಾಂಗಗಳಲ್ಲಿ ಎಲ್ಲ ಕೆಲಸ ಆಗ್ಬೇಕು ಅಂದ್ರೆ ಮನಸ್ಸು ಹೇಳ್ದಂಗೆ ನಮ್ಮ ಮೆದುಳು ಕಾರ್ಯಕ್ರಮಕ್ಕೆ ಕಾರ್ಯಪ್ರವೃತ್ತವಾಗುತ್ತೆ. ಹೊರ ಮನಸ್ಸು ಎಡಮೆದುಳ ಜೊತೆ, ಒಳ ಮನಸ್ಸು ಅಥವಾ ಸುಪ್ತ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ಬಲ ಮೆದುಳ ಜೊತೆ ಕೆಲಸ ಮಾಡುತ್ತೆ. ಮನಸ್ಸು ಆತ್ಮದ ಒಂದು ಭಾಗ ತಿಳ್ಕೊಳ್ಳಿ. ಮನಸ್ಸು ಅಂತ ಅನ್ನೋದು ಆತ್ಮದ ಒಂದು ಭಾಗ ಆಗಿರೋದ್ರಿಂದ ಟೈಮ್ ಆಯ್ತಮ್ಮ. ಹಲೋ, ಸರ್ ಒಂದು ಸರ್ ವರ್ಷ ಹೇಳಿ ಸರ್. ಮುಂದುವರಿಸ್ಬೋದಲ್ವಾ? ಗೊತ್ತಾಗ್ತಾ ಇಲ್ಲ ನೀವು ಹೇಳಿದ್ದು. ಸರ್ ಮುಂದುವರ್ಸಿ. ಓಕೆ, ಮನಸ್ಸು ಓಕೆ ಆತ್ಮದ ಒಂದು ಭಾಗ. ಇಲ್ಲಿ ಮಾನವ ಅಂದರೆ ದೇಹ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಪ್ಲಸ್ ಆತ್ಮ, ಈ ನಾಲ್ಕರ ಸಮಾಗಮನೇ ಒಬ್ಬ ಒಬ್ಬ ಮನುಷ್ಯ ಆಗಿರ್ತಾನೆ. ಮನುಷ್ಯ ಅಂತಂದ್ರೆ ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು, ದೇಹ ಮನಸ್ಸು ಬುದ್ಧಿ ಆತ್ಮ ಈ ನಾಲ್ಕು ಇಲ್ಲದೆ ಹೋದ್ರೆ ಅವನು ಮನುಷ್ಯನೇ ಅಲ್ಲ. ಭೌತಿಕ ದೇಹದೊಂದಿಗೆ ಆರು ಕಣ್ಣಿಗೆ ಕಾಣದಂತಹ ಸೂಕ್ಷ್ಮ ಶರೀರಗಳಿದೆ, ಏಳು ಶಕ್ತಿ ಕೇಂದ್ರಗಳು ಅಂದ್ರೆ ಚಕ್ರಗಳಿದೆ, 72,000 ನಾಡಿಗಳಿದೆ. ಭೌತಿಕ ದೇಹದಿಂದ ಹೊರಗೆ ಇರುವಂತಹ ಮೂರನೇ ದೇಹವೇ ಮನಸ್ಸು. ಇದು ಭೌತಿಕ ಶರೀರ ಆದ್ರೆ ನಮ್ಮ ಪಕ್ಕದೊಳಗಡೆ ಕಂಪನ ಶರೀರ ಇದೆ, ಅದಕ್ಕೆ ಎಥೆರಿಕ್ ಬಾಡಿ ಅಂತಾರೆ. ಅದರ ಪಕ್ಕದೊಳಗಡೆ ಎಮೋಷನಲ್ ಬಾಡಿ ಅಥವಾ ಭಾವನಾತ್ಮಕ ಶರೀರ ಅಂತಾರೆ. ಅದರ ಪಕ್ಕದಲ್ಲಿ ಮಾನಸಿಕ ಶರೀರ ಅನ್ನೋದಿದೆ. ಅದರ ಪಕ್ಕದಲ್ಲಿ ಇನ್ನೆರಡು ಶರೀರಗಳಿದೆ. ಅದಾದ್ಮೇಲೆ ಕೊನೆಯದು ಕಾರಣ ಶರೀರ. ಈ ತರ ಏಳು ಶರೀರ ಇರುತ್ತೆ ನಮ್ಗೆ. ಅದೇ ತರನೇ ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ ಅಂತ ಏಳು ಚಕ್ರಗಳಿರುತ್ತೆ. ಇದ್ರ ಜೊತೆಗೆ ನಮ್ಮ ದೇಹದೊಳಗೆ 72,000 ನಾಡಿಗಳಿರುತ್ತೆ. ಆ ನಾಡಿಗಳಿಗೂ ನಮ್ಮ ದೇಹದಲ್ಲಿರುವಂತಹ ನರಗಳಿಗೂ ನಮ್ಮ ದೇಹದಲ್ಲಿರುವಂತಹ ದುಗ್ಧ ಗ್ರಂಥಿಗಳಿಗೂ ನಮ್ಮ ಮೆದುಳಲ್ಲಿರುವಂತಹ ನರಕೋಶಗಳಿಗೂ ಸಂಬಂಧ. ಎಲ್ಲ ಒಂದಕ್ಕೊಂದು 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 ಹೆಣ್ಕೊಂಡು ಹೇಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆಯೋ, ಯಾವ ತರ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇರುತ್ತೋ ಆ ತರ ನಮ್ಮ ದೇಹದೊಳಗಡೆ ಹರಡಿದೆ. ಭೌತಿಕ ದೇಹದಿಂದ ಹೊರಗೆ ಇರುವಂತಹ ಮೂರನೇ ದೇಹ ಮನಸ್ಸಾಗಿದೆ. ಇಲ್ಲಿ ಬಲ ಮೆದುಳದು ಕಾರ್ಯವೈಖರಿ ಹೇಳೋಣ. ಪವಾಡ ಸದೃಶ್ಯ ಬಲ ಮೆದುಳಿನ ಕಾರ್ಯವೈಖರಿ ಹೇಗಿರುತ್ತೆ ಅಂದ್ರೆ, ಪ್ರಪಂಚದಲ್ಲಿ ಎಲ್ಲ ಇರುವಂತಹ ಎಲ್ಲ ವಿಜ್ಞಾನಿಗಳು ಬಲ ಮೆದುಳಿನ ಅದ್ಭುತ ಸುಪ್ತ ಶಕ್ತಿಯ ಬಗ್ಗೆ ಸಾವಿರಾರು ವರ್ಷಗಳಿಂದ ಪ್ರಯೋಗ ನಡೆಸ್ತಾನೆ ಇದ್ದಾರೆ. ಏನಿದು ರೈಟ್ ಸೈಡ್ ಬ್ರೈನ್ ಇಷ್ಟೊಂದು ಪವರ್ಫುಲ್ ಅಲ್ಲ, ಏನ್ ಅದ್ರೊಳಗೆ ಏನಿದೆ ನೋಡೋಣ ಅಂತ ಸಾವಿರಾರು ವರ್ಷಗಳಿಂದನು ಋಷಿ ಮುನಿಗಳ ಕಾಲದಿಂದನು ನೋಡ್ತಾನೆ ಇದ್ದಾರೆ. ನಮ್ಮ ಬಲಮೆದುಳಲ್ಲಿ ಅವ್ಯಕ್ತವಾಗಿ ಅಡಗಿಕೊಂಡಿರುವ ಸುಪ್ತ ಶಕ್ತಿ, ಅವ್ಯಕ್ತ ಅಂದ್ರೆ ಕಾಣಲ್ಲ, ಯಾರಿಗೂ ಸಿಕ್ಕಲ್ಲ ಅಂತ ಒಂದು ಸುಪ್ತ ಅಂದ್ರೆ ಗುಟ್ಟಾಗಿರುವಂತ ಒಂದು ಶಕ್ತಿ ಅದ್ರೊಳಗಡೆ ಇದೆ. ಅದನ್ನ ಹೊರಹೊಮ್ಮಿಸ್ಬೇಕು ಅಂದ್ರೆ ಬಲಮೆದುಳನ್ನ ಸುಪ್ತ ಮನಸ್ಸಿನೊಳಗಡೆನೆ ಜೊತೆಲೇ ಕೆಲಸ ಮಾಡಿಸ್ಬೇಕು. ಬಲಮೆದುಳಿಗೂ ಸುಪ್ತ ಮನಸ್ಸಿಗೂ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ರೈಟ್ ಬ್ರೈನ್ ಇವೆರಡು ಜೊತೆ ಜೊತೆ ಕೆಲಸ ಮಾಡಿದ್ರೆ ನಮಗೆ ಸಕ್ರಿಯಗೊಳಿಯುತ್ತೆ. ನಮ್ಮ ಬಲ ಮೆದುಳು ಹೇಗೆ ಅಂದ್ರೆ ಹಾಗೆ ನಾವು ಹೇಳ್ದಂಗೆ ಕೇಳುತ್ತೆ. ನಾವು ಹೇಗೆ ಹೇಳಬೇಕು? ಸುಪ್ತ ಮನಸ್ಸಿನ ಮೂಲಕ ಬಲ ಮೆದುಳಿಗೆ ಮಾಹಿತಿ ಕೊಡಬೇಕು. ಒಮ್ಮೆ ಸುಪ್ತ ಮನಸ್ಸು ಸಕ್ರಿಯಗೊಂತು ಅಂದ್ರೆ ಬಲ ಮೆದುಳಿಗೆ ಬಲ ಮೆದುಳೇ ಸಾಟಿ. ರೈಟ್ ಬ್ರೈನ್ ವಿಲ್ ಆಕ್ಟ್ ಓನ್ಲಿ ಅಕಾರ್ಡಿಂಗ್ ಟು ಸಬ್ ಕಾನ್ಶಿಯಸ್ ಮೈಂಡ್ ಇನ್ಸ್ಟ್ರಕ್ಷನ್ಸ್. ಸುಪ್ತ ಮನಸ್ಸು ಹೇಳ್ದಂಗೆ ಕೇಳೋದೇ ಬಲ ಮೆದುಳು. ಅದು ನಮ್ಮ ಕಣ್ಣಿಗೆ ಕಾಣದಂತ ಒಬ್ಬ ಅವಳಿ ಸಹೋದರ ಆಗಿದೆ ನಮ್ಮ ಬಲಮೆದುಳು. ನಮ್ಮ ಹಿಂದೆ ಸೌಹಾರ್ದಯುತವಾಗಿ ಸ್ನೇಹಿತನಾಗಿ ಮ್ಯಾಜಿಕ್ ಮಾಡುವಂತ ಒಂದು ಅದ್ಭುತ ಶಕ್ತಿನೇ ನಮ್ಮ ಬಲಮೆದುಳು. ಇದಕ್ಕೆ ಸುಪ್ತ ಮನಸ್ಸು ಸಕ್ರಿಯಗೊಳಿಸೋ ಅಂತ ಒಂದು ಗುಟ್ಟಾದಂತ ಒಂದು ಮಾಹಿತಿ, ಒಂದು ಕಲಿಕೆ ನಾವು ಮಾಡಬೇಕು. ಅದೇ ರೈಟ್ ಬ್ರೈನ್ ಯೂಸೇಜ್ ಅನ್ನೋ ಕಾರ್ಯಕ್ರಮ.
ಅದನ್ನ ನಾನ್ ಮಾಡ್ತಾ ಇರ್ತೀನಿ, ಅದರೊಳಗಡೆ ಬಂದ್ರೆ ಅದು ಗುಟ್ಟಾಗಿ ಕಲಿಯುವಂತಹದ್ದು, ಎಲ್ಲರಿಗೂ ಕಲಿಸಲ್ಲ. ಯಾರು ಅದ್ಭುತವಾದಂತಹ ನಮ್ಮ ಶಿಷ್ಯರಾಗಿರ್ತಾರೋ ಅಂತವ್ರಿಗೆ ಈ ಗುಪ್ತ ಸಂಪತ್ತನ್ನ ಒದಗಿಸಬಲ್ವಿ, ಈ ಎಲ್ಲ ಸಮಸ್ಯೆಗಳಿಗೂ ನಿವಾರಣೆ ಕೊಡುವಂತಹ ಒಂದು ಅದ್ಭುತ ದಾರಿಯನ್ನು ಹೇಳ್ಕೊಡುವಂಥದ್ದು. ಬಲಮೆದುಳಲ್ಲಿ ಅದ್ಭುತ ಅತೀಂದ್ರಿಯ ಶಕ್ತಿಗಳ ಭಂಡಾರನೇ ಅಡಗಿದೆ. ಸೈಕಿಕ್ ಹೀಲಿಂಗ್, ಕ್ಲಾರ್ವಾಯನ್ಸ್, ಟೆಲಿಪತಿ, ಔರಾ, ಸೈಕೋಕೈನಸಿಸ್, ಈ ತರದೆಲ್ಲ ನಮ್ಮಲ್ಲಿ ಇರುವಂತಹ ಅತೀಂದ್ರಿಯ ಶಕ್ತಿಗಳು. ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಇಂಗ್ಲಿಷ್ ಅಲ್ಲಿ ಅಂತಾರೆ. ಸೈಕಿಕ್ ಹೀಲಿಂಗ್ ಅಂತಂದ್ರೆ ನಾ ಮನಸ್ಸಿಂದಲೇ, ಈಗ ಒಬ್ರು ಮನುಷ್ಯ ಇದ್ದಾನೆ ಅವನಿಗೇನೋ ಕಾಯಿಲೆ ಆಗಿದೆ ಅಂದ್ರೆ, ಅವನ ತಲೆ ಒಳಗಡೆ ಬ್ರೈನ್ ಒಳಗಡೆ ಒಂದು ಟ್ಯೂಮರ್ ಇದೆ ಅಂದ್ರೆ, ನಿನ್ ಟ್ಯೂಮರ್ ಈಗ ಕರಗೋಗ್ತಾ ಇದೆ ಅಂತ ನಾ ಮನಸ್ಸಿನಿಂದ ಒಂದ್ ಥಾಟ್ ಕೊಡ್ತೀನಿ. ಆ ಥಾಟ್ ಹೋಗಿ ಆ ಮೆದುಳು ಅವ್ರ ಮೆದುಳಲ್ಲಿ ಇರುವಂತ ಆ ಒಂದು ಗಂಟನ್ನ ಕರಗಿಸ್ಬಿಡುತ್ತೆ. ಎರಡನೇದು ಕ್ಲಾರ್ವಾಯನ್ಸ್ ಅಂತಂದ್ರೆ, ಎಲ್ಲೋ ಇರೋರು ತಕ್ಷಣನೇ ಇಲ್ಲಿಗೆ ಬಂದ್ಬಿಡ್ತಾರೆ. ಅವ್ರು ಹೆಂಗ್ ಬಂದ್ರು, ಎಲ್ಲಿಂದನಾರೋ ಬರ್ಬೋದು ಅವರು. ಒಂದೇ ಸಮಯದಲ್ಲಿ 10 ಕಡೆ ಇರುವಂತ ಶಕ್ತಿ ಒಬ್ರಿಗಿರುತ್ತೆ, ಅದು ನಮ್ಮ ಸುಪ್ತ ಶಕ್ತಿ. ಅದನ್ನ ಧ್ಯಾನದಿಂದ ಕಲಿಬಹುದು. ಟೆಲಿಪತಿ ಅಂದ್ರೆ ಕೂಜ್ ಜಾಗದಿಂದಲೇ ಒಂದು ಮೆಸೇಜ್ ಕಳಿಸಿದ್ರೆ, ನಾ ಹೇಳದ್ನಲ್ಲ ಸಾಯಂಕಾಲ ರಾತ್ರಿ 9 ಗಂಟೆಗೆ ರಮೇಶ ಫೋನ್ ಮಾಡ್ತಾ ಇದೀಯಾ ಅಂದ್ರೆ, ಅವನು 9 ಗಂಟೆಗೆ ಟೆಲಿಫೋನು ಅಮೆರಿಕಾದಿಂದ ಮಾಡ್ತಾನೆ ನನಗೆ. ಅವರ ಅಂದ್ರೆ ನಮ್ಮ ಸುತ್ತೂರು ಅಂತ ಒಂದು ಬೆಳಕಿನ ಪ್ರದೇಶ, ಅದಕ್ಕೆ ಪ್ರಭಾವಳಿ ಅಂತ ಕರೀತಾರೆ. ಅದು ಕೂಡ ಅದ್ಭುತವಾದಂತಹದ್ದು. ಅದು ಕೂಡ ಈ ಒಂದು ಸಪ್ತ ನಮ್ಮ ಬಲಮೆದುಳಿನ ಶಕ್ತಿಯಿಂದಲೇ ಅದು ಕೂಡ ಕೆಲಸ ಮಾಡುತ್ತೆ. ಸೈಕೋಕೈನೆಸಿಸ್ ಅಂತಂದ್ರೆ, ನಾವೊಂದು ಕಬ್ಬಿಣದ ರಾಡನ್ನ ಮಡಚಿ ಬಿಡ್ಬೋದು, ಬಗ್ಗಿಸ್ಬಿಡ್ಬೋದು. ಒಂದು ಕಬ್ಬಿಣದ ಬೀಗದ ಕೈ ಇದ್ರೆ ಅದನ್ನ ನಾನು ದುರುಗುಟ್ಕೊಂಡು ನೋಡ್ತಾ ನೋಡ್ತಾನೆ ಆ ಕಬ್ಬಿಣದ ಒಂದು ರಾಡ್ ಬಗ್ಗಿಬಿಡುತ್ತೆ. ಇದೆಲ್ಲದೂ ನಮ್ಮ ಮನಸ್ಸಿಗೆ ಶಕ್ತಿ ಇದೆ. ಆ ಶಕ್ತಿಗೆ ಕಾರಣ ಯಾವುದು ಅಂದ್ರೆ ನಮ್ಮ ಸುಪ್ತ ಮನಸ್ಸು ಜೊತೆಗೆ ಬಲಮೆದುಳು. ಇನ್ನೊಂದೇನು ಅಂದ್ರೆ ಪ್ರಿಕಾಗ್ನಿಷನ್. ಇಂಥದ್ ಈ ನೋಡಿ, ಯಾರು ಏನ್ ಹೇಳ್ತಾರೆ, ಇಂಥ ಇದು ಬರುತ್ತೆ, ಸುನಾಮಿ ಬರುತ್ತೆ, ಯುದ್ಧ ನಡೆಯುತ್ತೆ, ಇಂಥವ್ರ ಗೌರ್ಮೆಂಟ್ ಬಿದ್ದೋಗ್ಬಿಡುತ್ತೆ, ಈ ತರದೆಲ್ಲ ಪ್ರಿಕಾಗ್ನಿಷನ್ ಅಂದ್ರೆ ಮುಂಚೆನೆ ಗೊತ್ತಾಗುತ್ತೆ ಅವ್ರಿಗೆ. ಅವರೆಲ್ಲರನ್ನು ಏನಂತ ಕರೀತಾರೆ, ಅವ್ರಿಗೆ ಮುಂಚೆನೆ ಹೇಳುವಂತಹ ಅದ್ಭುತ ಶಕ್ತಿಶಾಲಿಗಳು ಅಂತ ಕರೀತಾರೆ. ಅದೇ ಆಟೋಮೆಟಿಕ್ ರೈಟಿಂಗ್ ಅಂದ್ರೆ, ತಲೆ ಹತ್ರ ಒಂದು ಪೇಪರು ಪೆನ್ಸಿಲ್ ಇಟ್ಕೊಂಡ್ರೆ ರಾತ್ರಿ ಹೊತ್ತು ಯಾವುದೋ ಒಂದು ಹೊತ್ತೊಳಗೆ ಎಚ್ಚರ ಆಗಿ ನಾವು ಬರೆದಿಟ್ಟಿದ್ರೆ ಅದೇ ಒಂದು ಅದ್ಭುತವಾದಂತಹ ಮಾಹಿತಿ ಆಗ್ಬೋದು. ಅದಕ್ಕೆ ಆಟೋಮೆಟಿಕ್ ರೈಟಿಂಗ್ ಅಂತಾರೆ. ಈ ತರ ಬಲಮೆದುಳಿನ ಸ್ಪಂದನೆಗಳಿಂದ ಬಣ್ಣಗಳು, ಮಾನವನ ನಡವಳಿಕೆ, ವರ್ತನೆ, ಆಮೇಲೆ ಆಧ್ಯಾತ್ಮಿಕ ಬೆಳವಣಿಗೆ ಮೇಲೆ ಬೆಳೆಯುತ್ತೆ. ಬಣ್ಣಗಳು ಆರೋಗ್ಯದಾಯಕವೂ ಇರುತ್ತೆ, ಕೆಟ್ಟದಾದಂತಹದ್ದು ಇರುತ್ತೆ. ಈ ತರ ಬಣ್ಣಗಳು ಕೂಡ ನಮ್ಮ ಬಲಮೆದುಳಿಗೆ ಸಂಬಂಧಪಟ್ಟಿರುತ್ತೆ. ಆಕಾರಗಳು, ಶೇಪ್ಗಳು, ಸ್ಕ್ವೇರು, ಆಮೇಲೆ ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ಲು, ಸರ್ಕಲ್ಲು, ಇದೆಲ್ಲದನ್ನು ಕೂಡ ತನ್ನ ಪ್ರಭಾವ ಮೀರಿ ನಮ್ಮ ಒಂದು ಜೀವನದೊಳಗೆ ಸಹಾಯಕ್ಕೆ ಬರುತ್ತೆ. ತ್ರಿಕೋಣ ಅನ್ನೋದು ಎಲ್ಲದಕ್ಕಿಂತ ತುಂಬಾ ಪವರ್ಫುಲ್ ಆಗಿರುವಂತಹದ್ದು. ಚೌಕ ಅನ್ನೋದು ದೃಢತೆ ಕೊಡುತ್ತೆ, ಭದ್ರತೆ ಕೊಡುತ್ತೆ. ಆಯತಾಕಾರ ಅಂದ್ರೆ ರೆಕ್ಟ್ಯಾಂಗ್ಯುಲರು, ನಾವು ಅದಕ್ಕೆ ಅಲ್ಲಿ ಯಾವಾಗಲೂ ಸುಗಮವಾಗಿರ್ಬೋದು, ಸ್ವತಂತ್ರವಾಗಿರ್ಬೋದು, ಸುರಕ್ಷಿತವಾಗಿರ್ಬೋದು. ಅದಕ್ಕೋಸ್ಕರ ನಮ್ದೆಲ್ಲ ಸೈಟ್ಗಳೇನಿರುತ್ತೆ, ನಮ್ಮ ಮನೆಗಳೆಲ್ಲದನ್ನು ಆಯತಾಕಾರ ರೆಕ್ಟ್ಯಾಂಗ್ಯುಲರ್ ಆಗಿರುತ್ತೆ. ನಮ್ಮ ಟ್ರೆಡಿಷನಲ್ ಸಿಂಬಲ್ ಗಾಡ್ ಡ್ಯೂರಿಂಗ್ ಪೆನೆನ್ಸ್ ಟು ರಿಷೀಸ್, ಇದೆಲ್ಲದನ್ನು ನಮ್ಮ ಋಷಿ ಮುನಿಗಳಿಗೆ ಅವರು ಧ್ಯಾನ ಮಾಡೋದ್ರಿಂದಲೇ ಇದೆಲ್ಲ ತಿಳ್ಕೊಳಕ್ಕಾಯ್ತು. ಇವಾಗ ನಾ ಏನ್ ಹೇಳ್ತಿದ್ದೀನೋ ಅದೆಲ್ಲದನ್ನು ಈ ಒಂದು ಒಲೆಗರಿಯಲ್ಲಿ ಬರೆದಿಟ್ಟಿರುವಂತಹ ಅದ್ಭುತ ಮಾಹಿತಿಗಳು. ಸೊ ಹೀಗೆ ಎಡಮೆದುಳು ಲೌಕಿಕ ತಾರ್ಕಿಕ ಜ್ಞಾನ ಕೊಟ್ರೆ, ಬಲಮೆದುಳು ಪಾರಮಾರ್ಥಿಕ ಜ್ಞಾನನ ಪರಿಚಯ ಮಾಡುತ್ತೆ, ಮಾಂತ್ರಿಕವಾಗಿ ಕೆಲಸ ಮಾಡುತ್ತೆ. ನಾವು ಯಾವಾಗಲೂ ನೋಡಲಾಗದಂತಹ ಅವಳಿ ಶಕ್ತಿ ನಮ್ಮ ಸ್ನೇಹಿತ, ಸಹಾಯಕ ಹಾಗೂ ಮಾಂತ್ರಿಕ ಅಂದ್ರೆ ನಮ್ಮ ಬಲಮೆದುಳು. ಯಾವಾಗಲೂ ನಮ್ಮ ಒಳಿತನ್ನೇ ಬಯಸುವಂತಹ ಕಾಣದ ಸಹೋದರ ಸಹೋದರಿ ಅಂದ್ರೆ ನಮ್ಮ ಬಲಮೆದುಳು. ನಮ್ಮ ಕಾಮನೆ, ನಮ್ಮ ಇಷ್ಟ, ನಮ್ಮ ಇಚ್ಛೆ ಇದೆಲ್ಲ ಪೂರ್ಣಗೊಳಿಸ್ಕೋಬಹುದು. ನಮ್ಮ ರೈಟ್ ಬ್ರೈನ್ ಹೇಳಿದ್ರೆ ಅದನ್ನ ತರಿಸ್ಕೊಟ್ಟು ಬಿಡುತ್ತೆ, ಅದು ಇದ್ದಕ್ಕಿದ್ದಾಗೆ ಶಿವಮಂತ್ರ ಕಾಳಿ ಇದ್ದ ತಂದು ಕೊಟ್ಟು ಬಿಡುತ್ತೆ. ಅತೀಂದ್ರಿಯ ಉಡುಗೊರೆ ಕೊಡುವಂತಹ ಶಕ್ತಿ ಇದೆ. ಎಡಮೆದುಳಿನ ಸಹಾಯದಿಂದ ಸುಪ್ತ ಮನಸ್ಸಿನ ಮೂಲಕ ನಮ್ಮ ಬಲಮೆದುಳಿಗೆ ನಾವು ತಲುಪಬಹುದು. ಹೀಗೆ ನಾವು ನಮ್ಮ ಒಂದು ಬಲಮೆದುಳನ್ನ ನಾವು ಯಾವಾಗ್ಲೂ ನಮ್ಮ ನೆನಪಿನ ಶಕ್ತಿ ಹೆಚ್ಚಿಸ್ಕೋಬಹುದು, ಕ್ರಿಯಾತ್ಮಕ ಚಿಂತನೆಗಳನ್ನು ಹೆಚ್ಚು ಮಾಡ್ಕೋಬಹುದು. ಮೆದುಳಿನ ಹೆಚ್ಚು ಭಾಗನ ನಾವು ಬಳಸ್ಬೇಕು ಅಂದ್ರೆ ಕಷ್ಟ, ನೋವು, ಕಾಯಿಲೆ, ದುಃಖ, ನಷ್ಟ, ಇದರ ನಷ್ಟದಿಂದ ಹೊರಬರೋಕೆ ಎಲ್ಲದಕ್ಕೂ ಕೂಡ ಬಲಮೆದುಳು ಸಹಾಯ ಮಾಡುತ್ತೆ. ಕಲಾತ್ಮಕ ವಿಷಯಗಳಲ್ಲಿ ಜಾಣ್ಮೆ ಪಡೆಯೋಕ್ಕೂ ಕೂಡ
ಬಲಮೆದುಳು ಸಹಾಯ ಮಾಡುತ್ತೆ. ವೈರಿಗಳು ನಮ್ಮ ತಂಟೆಗೆ ಬರದಂತೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು, ಶೀಲ್ಡ್ ಮಾಡ್ಕೋಬಹುದು. ಸಾಧಾರಣವಾದಂತ ಒಂದು ಜೀವನ ಏನಪ್ಪ ಇಷ್ಟೊಂದು ಬಡವರು ಅಂತ ಅನ್ಕೋತಾ ಇರ್ತೀವಿ. ಇದರ 10 ಪಟ್ಟು ಫಲದಾಯಕವಾಗಿ ಬದುಕಬೇಕು ಅಂದ್ರೆ ಬಲ ಮೆದುಳನ್ನ ಸುಪ್ತ ಮನಸ್ಸಿನ ಮೂಲಕ ಎಚ್ಚರ ಮಾಡಿ ಅದಕ್ಕೆ ನಾವು ಕೇಳ್ಕೊಂಡಿದ್ದೆ ಆದ್ರೆ ನಮಗೆ ಒಳ್ಳೇದ್ ಮಾಡುತ್ತೆ. ಸಂಬಂಧಗಳನ್ನು ಉತ್ತಮ ಪಡಿಸುತ್ತೆ. ಹೇಗೆ ಅಂತ ಕೇಳಿದ್ರೆ, ಈಗೆಲ್ಲ ಮಾತೆತ್ತಿದ್ರೆ ಡೈವೋರ್ಸ್ ಅಂತಾರೆ, ನಮಗೂ ನಮ್ಮ ಬಾಸ್ಗೂ ಆಗಲ್ಲ, ಅಣ್ಣ ತಮ್ಮಂದ್ರೆ ಜಗಳ ಆಡ್ಕೊಂಡು ಕೋರ್ಟ್ ಕೊಟ್ಟೋಗ್ತಾರೆ, ಅಕ್ಕ ತಂಗಿರ್ಗೆ ಆಗಲ್ಲ, ಅತ್ತೆ ಸೊಸೈರ್ಗೆ ಆಗಲ್ಲ. ಈ ತರ ಸಂಬಂಧಗಳನ್ನು ಕೂಡ ಉತ್ತಮ ಪಡಿಸ್ಬೇಕು ಅಂದ್ರೆ ಸುಪ್ತ ಮನಸ್ಸಿನೊಳಗಡೆ ಒಂದು ಚೀಟಿ ಬರೆದಿಟ್ಟು ಅದನ್ನ ಬಲಮೆದುಳಿಗೆ ಆ ಒಂದು ಚೀಟಿಯಲ್ಲಿ ಬರೆದಿರುವಂತಹ ಮಾಹಿತಿನ ಬಲಮೆದುಳು ಕಳಿಸುವಂತಹ ಒಂದು ಉತ್ತಮವಾದಂತಹ ಮಾಹಿತಿ ಇದೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಚಿತ್ರಗಳು ಬೇಕು. ಯಾಕೆ ಅಂದ್ರೆ ಬಲಮೆದುಳು ಚಿತ್ರದಲ್ಲಿ ಮಾತ್ರ ಎಲ್ಲ ಅರ್ಥ ಮಾಡ್ಕೊಳುತ್ತೆ. ಅದಕ್ಕೆ ನಾವು ಯಾವುದೇ ಭಾಷೆಯಲ್ಲಿ ಬರೆದ್ರು ಅರ್ಥ ಆಗೋಲ್ಲ. ಆ ಚಿತ್ರಗಳು ಏನು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಸುಪ್ತ ಮನಸ್ಸು ಮತ್ತು ಬಲಮೆದುಳಿನ ಭಾಷೆನ ಕಲೀಲೇಬೇಕು. ಆ ಬಲಮೆದುಳಿನ ಭಾಷೆ ಬಳಕೆ ಅನ್ನುವಂತಹ ಒಂದು ಅದ್ಭುತ ವಿಜ್ಞಾನನ ನಾವು ಕ್ಲಾಸ್ ಮಾಡಿ ಹೇಳ್ಕೊಡ್ತೀವಿ. ಇದನ್ನ ಕಲಿಬೇಕು ಅಂತ ಇಷ್ಟ ಇದ್ರೆ ನನ್ನ ನಂಬರ್ ಫೋನ್ ಮಾಡಿ 9448683202. ಇನ್ನೊಂದ್ಸತಿ ಹೇಳ್ತೀನಿ, 9448683202 ಈ ನಂಬರ್ಗೆ ನೀವು ಯಾರೇ ಒಬ್ರು ಧ್ಯಾನಿಗಳು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಒಂದು ಬಲಮೆದುಳಿನ ಭಾಷೆ ಬಳಕೆ ಈ ಚಿತ್ರಗಳು ಇದೆಲ್ಲ ಕಲಿಬಹುದು. ಕಲಿಸಲಿಕ್ಕೆ ನಾವು ತಯಾರಿದ್ದೀವಿ, ನೀವು ಕಲಿಯೋಕೆ ನೀವು ಬರಬೇಕು ಮುಂದೆ. ಇಷ್ಟು ಹೇಳ್ತಾ ಈ ದಿನದ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟಂತ ಇನ್ನೊಮ್ಮೆ ಹೇಳಿ ಸರ್ ನಂಬರ್ ನಿಮ್ಗೆ. 9448683202 944-86-83-202. ಥ್ಯಾಂಕ್ ಯು ಸೊ ಸರ್, ಈ ವೆರಿ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕಲಿಕೆಗೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ನೀವು ವಾಟ್ಸ್ಆ್ಯಪ್ ಒಳಗಡೆ ಒಂದು ಮೆಸೇಜ್ ಕಳಿಸಿದ್ರೆ ನಾವು ನಿಮ್ಮ ನಂಬರ್ನ ನೋಟ್ ಮಾಡಿಕೊಂಡು ನಿಮ್ಮನ್ನೆಲ್ಲ ಮಿನಿಮಮ್ 10 ಜನ, 12 ಜನ ಅಥವಾ 15 ಜನ ಆದರೆ ಇದು ಅರ್ಧ ದಿನದ ಕಾರ್ಯಕ್ರಮ ಆಗಿರುತ್ತೆ, ಕಲಿಬಹುದು ಖಂಡಿತವಾಗ್ಲು. ಇದಕ್ಕೊಂದು ನಾಮಿನಲ್ ಫೀ ಕೂಡ ಇರುತ್ತೆ ನಿಮಗೆ. ಅದಕ್ಕೆ ಎಲ್ಲದನ್ನು ನಿಮಗೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗುವಂತಹ ಒಂದು ಸುಪ್ತವಾದಂತಹ ಒಂದು ಇದನ್ನ ವಿಚಾರ ಕೂಡ ನಾವು ನಿಮಗೆ ತಿಳಿಸ್ತೀವಿ. ಜೊತೆಗೆ ಪ್ರಾಕ್ಟಿಕಲ್ಸ್ ಇರುತ್ತೆ, ಇದರೊಳಗಡೆ ಬೇಕಾದಷ್ಟು ಡೆಮಾನ್ಸ್ಟ್ರೇಷನ್ಸ್ ಇರುತ್ತೆ. ಇದೆಲ್ಲದನ್ನು ನಿಮ್ಮನ್ನು ಒಳಪಡಿಸಿ ನೀವು ಈ ಜ್ಞಾನನ ಪಡ್ಕೊಂಡು ಹೋಗ್ಬೋದು. ಇದು 10,000 ವರ್ಷದ ಹಿಂದಲಿನ ಒಂದು ಜ್ಞಾನ. ಈ ಜ್ಞಾನನ ಈಗಿನ ಕಾಲದಲ್ಲಿ ಯಾರಿಗೂ ಗೊತ್ತಿಲ್ಲ. ಇದೆಲ್ಲದನ್ನು ಹಿಂದೆ ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿರುವಂತದ್ದು. ಇದು ನಾವಿರುವಾಗಲೇ ನೀವು ಯಾರು ಕಲ್ತ್ಕೊಂಡು ಇದನ್ನೆಲ್ಲ ಉಪಯೋಗ ಮಾಡಿಕೊಂಡ್ರೆ ನೀವು ಕೂಡ ಬಹಳ ಜ್ಞಾನಿಗಳಾಗ್ಬೋದು, ಸಾಹುಕಾರ ಆಗ್ಬೋದು, ಚೆನ್ನಾಗಿ ಬದುಕ್ಬೋದು, ಬಾಳ್ಬೋದು, ಮುಕ್ತಿನೂ ಕೂಡ ಧ್ಯಾನದಿಂದ ಪಡಿಬಹುದು ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಧನ್ಯವಾದಗಳು ಸರ್, ತುಂಬಾ ಅದ್ಭುತವಾದ ಮಾಹಿತಿಗಳು. ನಮಗಂತೂ ನಿಜವಾಗ್ಲೂ ಸರ್ ಎಲ್ಲೂ ಇದು ಮತ್ತೊಂದ್ಸಲ ವಿಡಿಯೋ ನೋಡ್ಬೇಕು, 2 ಸಲ ನೋಡ್ಬೇಕು ಸರ್, ಒಂದ್ಸಲಿಗೂ ಅರ್ಥ ಆಗ್ತಾ ಇಲ್ಲ. ಒಂದು ಕಾಲದಲ್ಲಿ ಇದನ್ನೆಲ್ಲ ತಿಳಿಬೇಕು ಅಂತ ಮೈಂಡ್ ಅಲ್ಲಿ ಇತ್ತು, ಬಟ್ ಆದ್ರೆ ಮಹಾವತಾರ್ ಫೌಂಡೇಶನ್ ಮೂಲಕ ನಿಮ್ಮಗಳ ಮೂಲಕ ಇದನ್ನ ತಿಳಿತಾ ಇದ್ದೀವಿ ಅಂತಂದ್ರೆ ನಾವೇ ಧನ್ಯರು ಸರ್. ತುಂಬಾ ಓಕೆ ತುಂಬಾ ಮ್ಯಾಮ್, ತುಂಬಾ ಧನ್ಯವಾದ ಖಂಡಿತವಾಗ್ಲು ಸರ್. ಖಂಡಿತವಾಗ್ಲು ಕಲ್ತ್ಕೋಬೇಕು. ಇದೆಲ್ಲದನ್ನು ನಮ್ಮ ತಲೆ ಹೋಯ್ತು ಅಂದ್ರೆ ನಮ್ ಜೊತೆಲೆ ಹೊರಟೋಗುತ್ತೆ. ಈ ಜ್ಞಾನ ಇದೆಲ್ಲ ಕಲ್ತ್ಕೊಳ್ಳೋರೇ ಇಲ್ಲ. ಈಗಿನ ಕಾಲದಲ್ಲಿ ಮಾತೆತ್ತಿದ್ರೆ ಬರೀ ಟಿವಿ, ಬರೀ ಹೊರಗಡೆ ಸಿಕ್ಕುವಂತ ಆಹಾರ ತಿನ್ನೋ, ಎಲ್ಲೆಲ್ಲೋ ಟೂರ್ ಮಾಡೋ, ದೇವಸ್ಥಾನಗಳಿಗೆ ಹೋಗು, ಇದೇ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾರೆ. ಕಲಿಬೇಕಾಗಿರುವಂತ ಅದ್ಭುತ ಜ್ಞಾನ ನಮ್ ಜೊತೆಲೆ ಇದೆ. ನಮ್ಮೊಳಗಡೆ ಇರುವಂತ ಆತ್ಮ ಅದ್ಭುತ, ಅದರ ನಾವೇ ಸೃಷ್ಟಿಕರ್ತರು. ಇದೆಲ್ಲದನ್ನು ಇವರು ಪತ್ರಿಜಿ ಅವರು ನಮ್ಮೆಲ್ಲ ಎಷ್ಟು ಹೇಳಿದ್ರು, ಅವ್ರು ಇರೋ ಅಷ್ಟು ವರ್ಷ ನಮ್ಗೆ ಹೇಳ್ತಾನೆ ಇದ್ರು. ಆದ್ರೆ ಯಾ ಸುಮ್ಮನೆ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ವಿ, ಯಾರು ಅನುಷ್ಠಾನಕ್ಕೆ ತರಲಿಲ್ಲ. ಈಗ ಅದನ್ನೆಲ್ಲ ಕಲ್ತ್ಕೊಂಡ್ರೆ ನಿಜವಾಗ್ಲೂ ಲಾಭ ಆಗುತ್ತೆ. ಈಗಲೂ ಸಮಯ ಇದೆ, ಈಗಲೂ ಮುಗಿದಿಲ್ಲ, ಖಂಡಿತವಾಗ್ಲೂ ಕಲಿಯಿರಿ ಅಂತ ಹೇಳ್ತಾ ನಾನು ನಿಮ್ಗೆ ಧನ್ಯವಾದ ಅರ್ಪಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಯಾರು ಯಾರು ಪ್ರಶ್ನೆ ಇದ್ರೆ ಕೇಳ್ಬೋದು. ಮಾಸ್ಟರ್ಸ್, ಅದ್ಭುತವಾದ ಮಾಹಿತಿ, ಅದ್ಭುತವಾದ ಮಾಸ್ಟರ್ಸ್ ನಮ್ಮೊಂದಿಗೆ ಇದ್ದಾರೆ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೋಬಹುದು.
ಈಗ ಪ್ರಶ್ನೋತ್ತರ ಸ್ವಲ್ಪ ಸಮಯ ಇರುತ್ತೆ, ಅನ್ಮ್ಯೂಟ್ ಮಾಡ್ಕೊಂಡು ನೀವು ಕೇಳ್ಬೋದು ದಯವಿಟ್ಟು. ಮಾಲಿನಿ ರಾವ್ ಮೇಡಮ್, ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರತಿ ಸರಿ ಬಂದಾಗ್ಲೂ ಒಂದೊಂದ್ ತರ ಮ್ಯಾಜಿಕ್ ಮಾಡ್ತೀರಿ ಸರ್ ನೀವು. ಲಾಸ್ಟ್ ಟೈಮ್ ಬಂದಾಗ ಬಂಡೆಗಳ ಬಗ್ಗೆ ಹೇಳಿದ್ರು, ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ. ಆಮೇಲೆ ನಮ್ಮ ಕಣ್ಣುಗಳನ್ನ ಯಾವ ರೀತಿ ನಾವು ಕಾಪಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ನೀವು ಒಂದು ದಿನ ಕ್ಲಾಸ್ ಮಾಡಿದ್ರಿ. ಮತ್ತೊಂದು ಸರಿ ಇವಾಗ ಎಡಮೆದುಳು ಮತ್ತೆ ಬಲಮೆದುಳು ಬಗ್ಗೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ತಿಳ್ಕೊಳ್ಳುವಂಥದ್ದು ಸಾವಿರೆಂಟು ಇದೆ ಇದರಲ್ಲಿ, ನಮ್ಗೆ ಈ 500 ಗ್ರಾಮ್ಸ್ ಅಂತ ಹೇಳ್ಬೋದು, ಅಷ್ಟು ಗೊತ್ತಿಲ್ಲದೆ ಇರುವಂತ ಮನುಷ್ಯರು ನಾವು. ಸೊ ಇದು ತಿಳ್ಕೊಳ್ಳೋದಕ್ಕೆ ಈ ಜನ್ಮ ಸಾಕಾಗತ್ತಾ ಅನ್ನೋ ಒಂದು ಪ್ರಶ್ನೆ ಸರ್ ನಂದು. ಅದಕ್ಕೆ ಅದಕ್ಕೆ ದೇವರು 84 ಲಕ್ಷ ಜನ್ಮ ಕೊಟ್ಟಿದ್ದಾನೆ, 55 ಲಕ್ಷ ಜನ್ಮ ಈಗಾಗಲೇ ಆಗೋಗಿದೆ, ಇನ್ನೂ ಒಂದಷ್ಟು 30-35 ಲಕ್ಷ ಜನ್ಮನ ಇನ್ನು ಉಳಿಸಿದಾನೆ. ಮನುಷ್ಯನ ಹುಟ್ಟಿದ ಮೇಲೆ ಇನ್ನೂ ಕಲಿತಾನೆ ಇರಿ. ಅರ್ತ್ ಇಸ್ ದಿ ಸ್ಕೂಲ್ ಆಫ್ ಲರ್ನಿಂಗ್, ವೇರ್ ವಿ ಆರ್ ಆಲ್ ದಿ ಸ್ಟೂಡೆಂಟ್ಸ್ ಅಂತ. ಇಲ್ಲ ಬಂದಿರೋದೆ ಕಲೀಲಿಕ್ಕೆ, ಆದ್ರೆ ಮಾಡಬಾರ್ದು ಮಾಡಿ ಪಾಪ ಅದ ಮೂಟೆನ್ ಹೊತ್ಕೊಂಡು ಹೊರಟೋಗ್ತೀವಿ. ಖಂಡಿತವಾಗ್ಲೂ ಸಕಾರಾತ್ಮಕವಾಗಿ ಕಲಿಕೆ ಮಾಡಿಕೊಂಡು ನಾವು ನಮ್ಮ ಆತ್ಮಕ್ಕೆ ಬೇಕಾಗಿರುವಂತ ಆಹಾರ ಅಂತಂದ್ರೆ ಜ್ಞಾನ. ಆ ಜ್ಞಾನನ ಕೊಡ್ತಾ 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 ನಾವು ನಮ್ಮ ಆತ್ಮನ ಭಾರ, ಜ್ಞಾನದಿಂದ ಆತ್ಮ ಭಾರ ಆಗ್ಬೇಕೇ ಹೊರತು ಈ ಒಂದು ಪಾಪದಿಂದ ನಾವು ಪಾಪ ಮಾಡಬಾರ್ದು. ದರಿದ್ರ ಕೆಲಸಗಳನ್ನ ಮಾಡಿ ನಾವು ನಮ್ಮ ಒಂದು ಕರ್ಮನ ಹೊತ್ಕೊಂಡು ಹೋಗ್ಬಾರ್ದು, ಆ ಕರ್ಮನ ಇಲ್ಲೇ ಸವಸ್ಬೇಕು. ಅದಕ್ಕೆ ನಾವು ಜ್ಞಾನ ಮಾತ್ರ ತಗೊಂಡೋಗ್ಬೇಕು. ಅಂತ ಜ್ಞಾನ ಪಡೀಲಿ ಅಂತಾನೆ ನಾವು ಈ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ನಿಜ ಸರ್. ನಿಮ್ಮಂತ ಜ್ಞಾನಿಗಳು ನಮ್ಮಂತವ್ರ ಜೊತೆ ಇದ್ದಾಗ ನಿಮ್ಮಂತವ್ರ ಮಾರ್ಗದರ್ಶನದಲ್ಲಿ ನಾವು ಸಾಕಷ್ಟು ಕಲಿಬಹುದು ಅಂತಂದ್ಬಿಟ್ಟು ಇವತ್ತು ನಿಜವಾಗ್ಲೂ ನಮಗೆ ಎಲ್ರಿಗೂ ಅರ್ಥೈಸಿದ್ದೀರಾ ಸಾಕಷ್ಟು ಸರ್. ನಮ್ಮ ರೈಟ್ ಬ್ರೈನ್ ಇಷ್ಟೆಲ್ಲ ಕೆಲಸ ಮಾಡತ್ತೆ ಅನ್ನೋದು ನಿಜವಾಗ್ಲೂ ಇವತ್ತೇ ಗೊತ್ತಾಗ್ತಾ ಇರೋದು. ಯಾ ಹೌದು, ಬಲ ಎಡಕ್ಕೂ ಬಲಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅನ್ನೋದು ಒಂದು ಊಹೆ ಇತ್ತು, ಆದ್ರೆ ಈ ಪಾಠ ಇದೆ ಇದ್ರೊಳಗಡೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಸಾರಿ. ನಾನ್ ಹೇಳಿರೋದು 100ರಲ್ಲಿ 10 ಭಾಗ, ಇನ್ನು 90 ಭಾಗ ಬಲಮೆದುಳಿಗೆ ಇನ್ನೂ ಶಕ್ತಿ ಇದೆ. ಆ 90 ಭಾಗದ ಮಾಹಿತಿ ಪಡಿಬೇಕು ಅಂದ್ರೆ ನೀವು ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಆಗ ನಿಮಗೆ ಪೂರ್ತಿ ತಿಳಿಯುತ್ತೆ. ನಾ ಹೇಳಿದ ಕೇವಲ ನಿಮಗೆ ಒಂದು ಇಂಟ್ರಡಕ್ಷನ್, ಕೇವಲ ನಿಮಗೆ ಪ್ರಾರಂಭದಲ್ಲಿ ಪ್ರಾರಂಭ ಏನು, ಬಲಮೆದುಳಿಗೆ ಎಷ್ಟು ಶಕ್ತಿ ಇದೆ ಅಂತ. ಅಲ್ಲೆಲ್ಲೋ ದೂರದಲ್ಲಿರೋ ನಕ್ಷತ್ರ ಅಂತ ತೋರಿಸ್ತಾರೆ ನೋಡಿ, ಮದುವೆ ಆದಾಗ ನೋಡಿ ಅಲ್ಲಿ ಕಾಣಿಸ್ತಾ ಇರೋದೇ ಅದೇ ನಕ್ಷತ್ರ ಅಂತ. ಆ ತರ ದೂರದಲ್ಲಿರುವಂತ ಅಂದ್ರೆ ಆ ನಕ್ಷತ್ರ ಎಷ್ಟು ದೊಡ್ಡದು ಅಂತಂದ್ರೆ ಇಂಥ 1,000 ಕೋಟಿ ಭೂಮಿಗಳು ಹಾಕಿದ್ರೆ ಅದು ಒಂದು ಒಂದು ನಕ್ಷತ್ರಕ್ಕೆ ಸಮ ಅಲ್ಲ. ಆ ತರ ಈ ಒಂದು ಆಧ್ಯಾತ್ಮಿಕ ಶಕ್ತಿ ಅದ್ರೊಳಗೂ ಬಲಮೆದುಳಲ್ಲಿ ಇರುವಂತದನ್ನು ಕಲಿಬೇಕು ಅಂತಂದ್ರೆ ನಮ್ಗೆ ಅದ್ಭುತ. ಆತ್ಮ ಒಂದೇ ಅಲ್ಲ, ನಮ್ಮ ಬಲಮೆದುಳು, ನಮ್ಮ ಸುಪ್ತ ಮನಸ್ಸು ಮಹಾ ಅದ್ಭುತ ಅದ್ಭುತ. ಅದಕ್ಕೆ ಮುಂದೆ ಇನ್ನೊಂದಿಲ್ಲ. ಅಲ್ಟಿಮೇಟ್ ನಾನು ಆಗ್ಲೇ ಹೇಳಿದೆ, ರೈಟ್ ಬ್ರೈನ್ ಈಸ್ ಅಲ್ಟಿಮೇಟ್, ಸಬ್ ಕಾನ್ಶಿಯಸ್ ಮೈಂಡ್ ಈಸ್ ಅಲ್ಟಿಮೇಟ್. ಸೊ ಆ ದೃಷ್ಟಿಯಿಂದ ಅಲ್ಟಿಮೇಟ್ ಅಂತ. ಈ ವಿಷಯದಲ್ಲಿ ನನಗೆ ಇನ್ನೊಂದು ಮಾಹಿತಿ ಸಿಕ್ತು ಸರ್. ಧ್ಯಾನ ಮಾಡ್ಬೇಕಾದ್ರೆ ನಾನು ಅವತ್ತಿಂದ ಇದೊಂದು ಪ್ರಶ್ನೆ ಇತ್ತು ನನಗೆ. ಸೊ ಈ ಬಲಮೆದುಳು ಎಡಮೆದುಳಿನಲ್ಲಿ ಹೇಳ್ತಾ ನೀವು ಇದನ್ನ ಹೇಳಿದ್ರಿ, ನಾವು ಧ್ಯಾನ ಮಾಡ್ತಾ ಇದ್ದಾಗ ಒಂದು ಸುಪ್ತ ಮನಸ್ಸಿಗೆ ಹೋಗ್ತೀವಿ, ಯಾವಾಗ ತೂಕುಡಿಕೆ ಬರುತ್ತೆ, ತೂಕುಡ್ದಂಗೆ ಆಗುತ್ತೆ, ಆಮೇಲೆ ತೂಕುಡ್ಸ್ಕೊಂಡು ಬೀಳೋ ಹಂಗಾಗುತ್ತೆ, ಆ ಒಂದು ಸುಪ್ತ ಮನಸ್ಸಿಗೆ ಹೋಗ್ತೀವಿ ಅಂತ. ಇದರಲ್ಲಿ ಬಲಮೆದುಳು ಎಡಮೆದುಳು ಕೆಲಸ ಮಾಡ್ತಿರುತ್ತೆ ಅನ್ನೋದು ನನಗೆ ಅದು ಸ್ಪಷ್ಟ ಆಯ್ತು. ನಂತರ ಆ ಒಂದು ಮುಕ್ತಿಗೆ ಹೋಗ್ತೀವಿ ಅಂತ ನೀವು ಹೇಳಿದ್ವಿ, ಅದಕ್ಕೆ ಬಲಮೆದುಳೇ ಕಾರಣ ಅಂತ ಹೇಳಿದ್ರಿ. ಆಧ್ಯಾತ್ಮಿಕತೆಗೆ ಮತ್ತೆ ನೀವು ಹೇಳಿದ್ರೆ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳು ಏನೇ ಇದ್ರು ಕೂಡ ಈ ಒಂದು ಬಲಮೆದುಳಿಂದನೇ ಅದೇ ಕೆಲಸ ಮಾಡೋದು, ಕಾರ್ಯನಿರ್ವಹಿಸೋದು ಅಂತ. ಅದು ಬಹಳ ಚೆನ್ನಾಗಿತ್ತು ಸರ್, ಸಾಕಷ್ಟು ತಿಳ್ಕೊಳ್ಳೋದಿದೆ. ತುಂಬಾ ಹುರಿದಿದ, ಧನ್ಯವಾದಗಳು ಸರ್ ನಿಮಗೆ. ಸರಿ, ಇಲ್ಲ ಓಕೆ ಮೇಡಮ್, ಮುಗಿತ ಮೇಡಮ್. ಮೇಡಮ್ ಹೊರಟವ್ರಾ ಸರ್? ಹೊರಟವ್ರಿ. ಇಲ್ಲ, ಏನ್ ಬೇಕು ನೆಟ್ವರ್ಕ್. ಮೇಡಮ್, ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ. ಓಕೆ,
ಅದೇ ಸರ್ ಮುಖ್ಯವಾಗಿ ನಾನು ಕೇಳ್ಬೇಕಾಗಿದ್ದು, ಇದು ಧ್ಯಾನದಿಂದ ಮುಕ್ತಿವರೆಗೂ ಬಲಮೆದುಳು ಕೆಲಸ ಮಾಡುತ್ತೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ನಾನು ಕೇಳಬೇಕಾಗಿತ್ತು ಸರ್. ಲಾಜಿಕಲಿ ಥಿಂಕ್ ಮಾಡೋದೆಲ್ಲ ಎಡಮೆದುಳು ಅಂತ ಹೇಳಿದ್ರಿ, ಈಗ ಆ ಕೇಳಿ ಬಲಮೆದುಳು. ಸ್ವಲ್ಪ, ಇವಾಗ ನಿಮ್ ಪ್ರಶ್ನೆಗೆ ನಾ ಉತ್ತರ ಗೊತ್ತಾಯ್ತು. ನಿಮ್ ಪ್ರಶ್ನೆ, ಎಡಮೆದುಳು ಭೌತಿಕ, ಬಲಮೆದುಳು ಆಧ್ಯಾತ್ಮಿಕ, ಇದು ಜ್ಞಾಪಕ ಇಟ್ಕೊಂಬಿಡಿ. ಲೆಫ್ಟ್ ಬ್ರೈನ್ ಈಸ್ ಫಿಸಿಕಲ್, ರೈಟ್ ಬ್ರೈನ್ ಈಸ್ ಸ್ಪಿರಿಚುಯಲ್. ಅರ್ಥ ಆಯ್ತಾ? ಎಚ್ಚರ ಮನಸ್ಸು ಅಂದ್ರೆ ನಾವ್ ಈಗ ಕಣ್ಬಿಟ್ಕೊಂಡಿದೀವಲ್ಲ, ಅದು ಕಾನ್ಶಿಯಸ್ ಮೈಂಡ್, ಎಚ್ಚರ ಮನಸ್ಸು ಅದಕ್ಕೆ ಹೆಸರು. ಅದೇ ಒಳಗಡೆ ನಾವು ನಿದ್ದೆ ಧ್ಯಾನ ಮಾಡಿದ ತಕ್ಷಣನೆ ನಮಗೆ ಗೊತ್ತಿಲ್ಲದೆ ತೂಕಡಿಕೆ ಬಂದು ಅದಕ್ಕೆ ಆಲ್ಫಾ ಲೆವೆಲ್ ಅಂತ ಕರೀತಾರೆ. ಮೆದುಳು ತುಂಬಾ ಫಾಸ್ಟ್ ಆಗಿ ವೈಬ್ರೇಷನ್ ಆಗ್ತಾ ಇರೋದು, ಹಾಗೆ ಅದರ ಒಂದು ಕಂಪನ ಶಕ್ತಿ ಕಡಿಮೆ ಆಗ್ತಾ 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 ಎಲೆಕ್ಟ್ರೋ ಎನ್ಸೆಫಲೋಗ್ರಾಫ್ ಅನ್ನೋ ಇದ್ರೊಳಗೆ ಮಿಷನ್ ಒಳಗಡೆ ಅಳತೆ ಮಾಡಿದಾಗ ಅಳತೆ 7 to 10 cycles per second 14 ರಿಂದ ಕೆಳಗಡೆ ಇಳಿತಾ ಇಳಿತಾ ನಾವು ಧ್ಯಾನ ಸ್ಥಿತಿಗೆ ಹೋಗ್ತೀವಿ. ಆ ಸ್ಥಿತಿಗೆ ಹೋದಾಗ ನಮ್ಮ ಬಲಮೆದುಳು ಸುಪ್ತ ಮನಸ್ಸು ಜೊತೆ ಕೆಲಸ ಮಾಡುತ್ತೆ. ಆಗ ಎಡಮೆದುಳು ನಿದ್ದೆ ಮಾಡಿಬಿಡತ್ತೆ, ಹೊರ ಮನಸ್ಸು ನಿದ್ದೆ ಮಾಡಿಬಿಡತ್ತೆ. ಸೊ ಆವಾಗ ನಾವು ಉಳ್ಕೊಳ್ಳೋದು, ನಾವು ಧ್ಯಾನದಲ್ಲಿ ಇರ್ತೀವಲ್ಲ, ಧ್ಯಾನದಲ್ಲಿ ಬರುವಂತ ಎಲ್ಲ ಅನುಭವಗಳು ಎಲ್ಲ ಸುಪ್ತ ಮನಸ್ಸಿನಿಂದ ಬಲಮೆದುಳಿನಿಂದ ಬರ್ತಾ ಇರುತ್ತೆ. ನಾವು ಬಲಮೆದುಳು ಸುಪ್ತ ಮನಸ್ಸು ನಮ್ಮ ಒಂದು ಆತ್ಮದ ಜೊತೆಯ ಒಂದು ಸಮಪಾಠಿ. ಸೊ ದೇ ಆರ್ ಆಲ್ ದಿ ಪಾರ್ಟ್ ಆಫ್ ಅವರ್ ಸೋಲ್. ನಾವು ಆತ್ಮ ಜೊತೆ ಇರ್ತೀವಿ ನಾವು ಧ್ಯಾನದಲ್ಲಿದ್ದಾಗ. ಆ ದೃಷ್ಟಿಯಿಂದ ನಾವು ಧ್ಯಾನ ಯಾಕೆ ಮಾಡಬೇಕು ಅಂತ ಹೇಳಿದ್ರು ಪತ್ರಿ ಸರ್, ಅಂದ್ರೆ ಸುಮ್ಮನೆ ಕಣ್ಮುಚ್ಕೊಂಡು ಸಮಯ ನಷ್ಟ ಮಾಡೋದಲ್ಲ. ವಿ ಆರ್ ಆಂತರಿಕ ಪ್ರಯಾಣ, ನಮ್ಮೊಳಗೆ ನಾವು ಹೋಗಿ ನಮ್ಮೊಳಗಿರುವಂತ ಸುಪ್ತ ಶಕ್ತಿಗಳನ್ನು ಹೊರಹೊಮ್ಮಿಸ್ತಾ ಇದ್ದೀವಿ ನಾವು. ಆ ಹೊರಹೊಮ್ಮಿಸೋ ಅಂತ ಶಕ್ತಿ ಹೊರಹೊಮ್ಮಿಸೋದಕ್ಕೆ ಯಾವ ಸ್ಥಿತಿ ಬೇಕು? ಧ್ಯಾನ ಸ್ಥಿತಿ ಬೇಕು. ಧ್ಯಾನ ಸ್ಥಿತಿ ಅಂದ್ರೆ ಏನು? ಆಲ್ಫಾ ಸ್ಥಿತಿ. ಆಲ್ಫಾ ಸ್ಥಿತಿ ಅಂದ್ರೆ ಏನು? ಸುಪ್ತ ಮನಸ್ಸನ್ನ ಎಚ್ಚರ ಮಾಡೋದು. ಸುಪ್ತ ಮನಸ್ಸನ್ನ ಎಚ್ಚರ ಮಾಡೋದು ಅಂದ್ರೆ ಏನು? ಬಲಮೆದುಳನ್ನ ಎಚ್ಚರ ಮಾಡೋದು. ಬಲಮೆದುಳಿಗೆ ನಾವು ಸುಪ್ತ ಮನಸ್ಸಿನ ಮೂಲಕ ಏನ್ ಹೇಳ್ತೀವೋ ಅದು ಬಲಮೆದುಳು ಮಾಡುತ್ತೆ. ಸೊ ಸುಪ್ತ ಮನಸ್ಸಿನ ಜೊತೆಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಇರಬೇಕು. ಸುಪ್ತ ಅದಕ್ಕೆ ಸಂಕಲ್ಪ ಅಂತ ಕರೀತಾರೆ. ನೀ ಸಂಕಲ್ಪ ಮಾಡ್ಕೋ ಅದಾಗತ್ತೆ ಅಂದ್ರೆ ಸುಪ್ತ ಮನಸ್ಸು ಬಲಮೆದುಳು ಹೇಳುತ್ತೆ ನೀನ್ ಇಂತ ಕೇಳ್ತಾ ಇದ್ದಾರೆ ಕೊಡು ಅಂತ. ಸೊ ಅದಕ್ಕೆ ಸಂಕಲ್ಪ ಬೇಕು. ಸಂಕಲ್ಪ ಮಾಡ್ಕೋಬೇಕಾದ್ರೆ ಎಚ್ಚರವಾಗಿರುವಾಗ ಸಂಕಲ್ಪ ಆಗಲ್ಲ, ಅದು ಕೇವಲ ಒಂದು ಸ್ಟೇಟ್ಮೆಂಟ್ ಆಗುತ್ತೆ. ಆದ್ರೆ ಧ್ಯಾನ ಸ್ಥಿತಿಯಲ್ಲಿ ಒಳಗಡೆ ಹೋದಾಗ ಸುಪ್ತ ಮನಸ್ಸಿನಗೆ ಏನಾದ್ರು ಅರ್ಥ ಆಗೋ ನೀನು ಮಾತಾಡಿದ್ದೆ ಆದ್ರೆ ಆ ಸುಪ್ತ ಮನಸ್ಸನ್ನು ನಿಮ್ ಬಲಮೆದುಳಿಗೆ ನೀವು ಕೇಳಿದ್ದನ್ನ ಪ್ರಶ್ನೆ ನಾವು ಅದ್ರ ಮುಂದೆ ಇಡುತ್ತೆ. ಆಗ ಸುಪ್ತ ಮನಸ್ಸು ಏನು ಮಾತಾಡಲ್ಲ, ಅದಕ್ಕೇನು ಅದು ಮಗು ತರ ಕೇಳಿದ್ ಕೊಟ್ಟು ಬಿಡುತ್ತೆ. ಸೊ ಆ ದೃಷ್ಟಿ ಬಲಮೆದುಳನ್ನ ನೀವು ಕೇಳೋದಕ್ಕೆ ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೋಬೇಕು. ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಳ್ಳೋದು ಒಂದು ಅದ್ಭುತ ದಿವ್ಯ ಕಲೆ, ಅದಕ್ಕೆ ನೀವು ಕಲಿಬೇಕು ಬಂದು. ಅದು ಟೆಲಿಪತಿ ಒಳಗಡೆ ನಮ್ಮ ಮೇಡಮ್ ಮನೋರಮಾ ಮೇಡಮ್ ಕೂಡ ಹೇಳ್ಕೊಡ್ತಾರೆ ಅದನ್ನ. ಅಂದ್ರೆ ಟೆಲಿಪತಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಬಲಮೆದುಳನ್ನ ಎಚ್ಚರ ಮಾಡೋದನ್ನ ಹೇಳ್ಕೊಡ್ತಾರೆ. ಅದೇ ತರ ನಾವು ಈ ಸೈಕೋ ಲಿಂಗ್ವಿಸ್ಟಿಕ್ ಅನ್ನುವಂತ ಕಾರ್ಯಕ್ರಮದಲ್ಲಿ ಬಲಮೆದುಳನ್ನ ಎಚ್ಚರ, ಇದು ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಳ್ಳೋದು ಹೇಳ್ಕೊಡ್ತೀವಿ. ಅದಕ್ಕೆ ನೀವು ಕ್ಲಾಸ್ಗೆ ಬರಬೇಕು, ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು, ನಮ್ಮ ಜ್ಞಾನ ನಮ್ಮ ಹತ್ರ. ಅದ್ಭುತ ಸರ್, ಧನ್ಯವಾದ ಸರ್, ನಿಮ್ಗೆ ತುಂಬಾ ತಿಳ್ಕೊಳ್ಳೋದಿದೆ, ಖಂಡಿತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ನಮಸ್ಕಾರ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವರದರಾಜ ಸರ್, ಗುರುಪಾದಕ್ಕೆ ಸಾಕ್ಷಾತ್ ವಂದನೆಗಳು. ತಮ್ಮ ಒಂದು ಈ ಪ್ರವಚನ ಅದು ವಿಶೇಷ ಆಗಿರ್ತಕ್ಕಂತ ಮೆದುಳಿಗೆ ಸಂಬಂಧಪಟ್ಟ ಹೇಳ್ಕೊಡ್ತೀವಿ. ತಾವು ಹೇಳುವ ವಿಷಯ ಎಷ್ಟು ತಲೆಗೋಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ, ಆದ್ರೂ ಕೂಡ ಕಲಿಬೇಕು ಅಂತಕ್ಕಂತ ಒಂದು ಆಸೆ ಮನಸ್ಸಲ್ಲಿ ಉಂಟಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ತಾವು ನಂಬರ್ ಕೊಟ್ಟಿದ್ದೀರಿ, ಅದನ್ನು ಕಾಂಟ್ಯಾಕ್ಟ್ ಮೂಲಕ ತಮ್ಮನ್ನ ಸಂಪರ್ಕಿಸ್ತೇನೆ. ಖಂಡಿತ ಸಂಪರ್ಕಿಸಿ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ನಂಬರು ಕೊಟ್ಟು ನಾನು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಸೈಕೋ ಲಿಂಗ್ವಿಸ್ಟಿಕ್ಸ್ ಅಂತ ಒಂದು ಟೈಪ್ ಮಾಡಿ ವಾಟ್ಸ್ಆ್ಯಪ್ ಅಲ್ಲಿ ಕಳಿಸ್ಕೊಡಿ. ನಾವು ಸಾಧ್ಯವಾದಷ್ಟು ಬೇಗ ಈ ಕಾರ್ಯಕ್ರಮನ ನಡೆಸ್ಕೊಡ್ತೀವಿ, ನಿಮ್ಗೆಲ್ಲ ಕಲಿಸ್ಕೊಡ್ತೀವಿ. ಎಷ್ಟು ದಿನದ ಕಾರ್ಯಕ್ರಮ ಸರ್? ಕೇವಲ ಅರ್ಧ ದಿನ.
ಒಂದು 5 ಗಂಟೆ ಕಾಲ ಬೇಕಾಗತ್ತೆ ಇದಕ್ಕೆ ಅಷ್ಟೇ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾವೇನು ನಿಮಗೆ ಹೇಳ್ಕೊಡ್ತೀವೋ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಒಬ್ಬ ಡಾಕ್ಟರ್ 5 ವರ್ಷ ಕಲ್ತ್ಕೊಂಡ ತಕ್ಷಣನೇ ಅವ್ನು ಡಾಕ್ಟರ್ ಅಲ್ಲ. ಅವನು ಖಂಡಿತ ಅಲ್ಲೋನು ಒಂದು 20 ವರ್ಷ ಡಾಕ್ಟರ್ ಕೆಲಸ ಮಾಡ್ತಾ ಮಾಡ್ತಾ ಅವನು ಇವರಿಂದ ಪೇಷಂಟ್ಸ್ ಇಂದ ಕಲಿತಾ ಹೋಗ್ತಾನ. ಅವನು ಒಬ್ಬ ಅಗ್ರಿಕಲ್ಚರ್ ಓದ್ದವನ್ಗೆ ಏನು ಗೊತ್ತಿರಲ್ಲ, ಅದೇ ರೈತನ ಗೊತ್ತಿರೋಷ್ಟು ಮಾಹಿತಿ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಕಲ್ತಿರೋನ್ಗೆ ಇರೋಲ್ಲ. ಅವನು ಯಾವಾಗ ಅವನ್ ಫೀಲ್ಡ್ ಹೋಗಿ 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 ಬೆಳೆ ಆ ರೈತನ ಜೊತೆ ಸೇರ್ಕೋತಾನೋ ಆಗ ಇವನ ಜ್ಞಾನ ಇವನ ಸೈನ್ಸು ಅವನ ಒಂದು ಅನುಭವ ಎರಡು ಸೇರ್ಕೊಡುತ್ತೆ. ಆಗ ಅದ ನಿಜವಾದಂತಹ ಒಂದು ಕಾರ್ಯರೂಪಕ್ಕೆ ಬರುವಂತಹದ್ದು. ಅದೇ ತರಾನೇ ನೀವು ನಾವು ಹೇಳ್ಕೊಟ್ಟಿದ್ದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಖಂಡಿತ ಸರ್. ನಮಸ್ತೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ವರದರಾಜ ಸರ್. ಸರ್, ನಂದೊಂದು ಪ್ರಶ್ನೆ ಮಾಸ್ಟರ್, ದಯವಿಟ್ಟು ಯಾರ್ದ ಏನ ಪ್ರಶ್ನೆ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಕಾಲಾವಕಾಶ ಕಮ್ಮಿ ಇದೆ. ಸರ್, ನಂದೊಂದು ಪ್ರಶ್ನೆ, ಈಗ ಒಂದು ಸತಿಗೆ ಇದ್ದಿದ್ದು ಒಂದು ಮೂಡ್ ಅಂತ ಏನ್ ಹೇಳ್ತಾರೆ, ಮತ್ತೊಂದ್ ಸಲಿಗೆ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ, ಇದು ಹೇಗೆ ಸರ್, ಏಕೆ ಅಂತ? ಯಾಕೆಂದ್ರೆ ಮನಸ್ಸು ಚಂಚಲ, ಮನಸ್ಸಿದೆಯಲ್ಲ ಮನಸ್ಸು ತುಂಬಾ ಚಂಚಲ. ಒಂದು ದಿನಕ್ಕೆ 1.5 ಲಕ್ಷ ಚಿಂತನೆಗಳು ಬರುತ್ತೆ ಅಂತಾರೆ. ಒಂದು ಸೆಕೆಂಡ್ಗೆ ಅದು ಕೋತಿ ಇದ್ದಂಗೆ. ಮನಸ್ಸಿನ ಮರ್ಕಟ ಅಂತ ಕರೀತಾರೆ. ಮನಸ್ಸನ್ನ ಏನಂತ ಕರೀತಾರೆ? ಮರ್ಕಟ, ಕೋತಿ. ಒಂದ್ ಕೊಂಬೆಯಿಂದ ಇನ್ನೊಂದ್ ಕೊಂಬೆಗೆ ಹಾರ್ತಾನೆ ಇರುತ್ತಲ್ವಾ ಕೋತಿ, ನೋಡಿದೀರಾ? ಅದಕ್ಕೆ ಚಂಚಲತೆ ಜಾಸ್ತಿ. ಅದೇ ತರ ನಮ್ಮ ಮನಸ್ಸು ಕೂಡ ತುಂಬಾ ಚಂಚಲ. ನಾವು ಮಾಡ್ತಿರೋದನ್ನ ಯಾವ್ದನ್ನು ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡಲ್ಲ. ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗ್ತೀವಿ, ಅರ್ಧ ಕಲಿತೀವಿ ಬಿಡ್ತೀವಿ, ಅರ್ಧ ಮಾಡ್ತೀವಿ, ಯಾವುದು ಕೂಡ ಪೂರ್ಣ ಮಾಡಲ್ಲ. ಕಾರಣ ಏನು ಅಂದ್ರೆ ನಮ್ಮ ಮನಸ್ಸು ಬಿಡಲ್ಲ. ಈವನ್ ನೀವು ಧ್ಯಾನ ಕೂತ್ಕೊಂಡಾಗಲೂ ಕೂಡ ನಿಮ್ಗೆ ಏನೇನೋ ಬೇಡದಿರೋ ಆಲೋಚನೆಗಳನ್ನ ತಂದು ತಂದು ಇಡ್ತಾ ಇರುತ್ತೆ ನಮ್ಮ ಮನಸ್ಸು. ಆವಾಗ ಅದನ್ನ ಕಟ್ಟಾಕ್ಬೇಕು ಅಂತಾನೆ ನಮ್ಮ ಉಸಿರು ನಾವು ನೋಡು ಅಂತ ಬುದ್ಧ ಹೇಳಿದ್ದು. ನಿನ್ನ ಉಸಿರು ನೀನ್ ನೋಡು, ಆನಾಪಾನ ಸತಿ. ಸೊ ಆ ದೃಷ್ಟಿಯಿಂದ ನಮ್ಮ ಮನಸ್ಸನ್ನ ನಾವು ಪೂರ್ಣವಾಗಿ ನಿಯಂತ್ರಣ ಮಾಡಬೇಕು. ಯಾವಾಗ ಧ್ಯಾನ ಮಾಡೋದು ಕಲಿತಾ ಹೋಗ್ತೀವೋ ಒಂದು ದಿನಕ್ಕೆ ಅವನ ಒಂದು ವಯಸ್ಸಿನಷ್ಟು ಹೊತ್ತು ಧ್ಯಾನ ಮಾಡಬೇಕು ಅಂತಿದೆ. ಒಬ್ಬ ಈಗ ನೀವು ಒಂದು ಅಬೌಟ್ 25 ವರ್ಷ ಇರ್ಬೋದು, 25 ನಿಮಿಷ ಧ್ಯಾನ ಮಾಡಲು ಸಾಕು, ಅದಲ್ಲ, ತಪ್ಪು ಅದು. ನೀವು ಮಿನಿಮಮ್ 3 ಅವರ್ಸ್ ಮೆಡಿಟೇಷನ್ ಮಾಡಬೇಕು ಒಂದ್ ದಿವಸದಲ್ಲಿ. 24 ಗಂಟೆಲಿ 3 ಗಂಟೆ ನಿಮ್ ಧ್ಯಾನಕ್ಕೆ ಅಂತ ನೀವು ಇಟ್ಕೊಂಡ್ರೆ ಆಗ ನೀವು ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ಸುಪ್ತ ಮನಸ್ಸು ಬಲ ಮೆದುಳು ಆಕ್ಟಿವೇಟ್ ಆಗುತ್ತೆ. ಇವಾಗ ಹೇಗೆ ನೀವೊಂದು ಹೊಸ ಸಿಮ್ ಕಾರ್ಡ್ ಕೊಂಡ್ಕೊಂಡ್ರೆ ಅದು ಆಕ್ಟಿವೇಟ್ ಆಗದೆ ಅದು ಕೆಲಸ ಮಾಡಲ್ಲ, ಅದೇ ತರಾನೇ ನಿಮ್ಮ ಬಲ ಮೆದುಳು ನಿಮ್ಮ ಸುಪ್ತ ಮನಸ್ಸು ಆಕ್ಟಿವೇಟ್ ಆಗಬೇಕು ಅಂದ್ರೆ ನೀವು ಧ್ಯಾನ ಮಾಡಬೇಕು. ಸೊ ಧ್ಯಾನ ಹೆಚ್ಚೆಚ್ಚು ಮಾಡಿದಷ್ಟು ನಿಮ್ಮ ಒಂದು ಒಳಗಡೆ ಇರುವಂತಹ ಸುಪ್ತ ಶಕ್ತಿಗಳು ಹೊರಹೊಮ್ಮುತ್ತೆ. ಆಗ ನೀವೇನಾಗ್ತೀರಿ, ತಪ್ಪು ದಾರಿಗೆ ಹೋಗಲ್ಲ, ತಪ್ಪು ಆಲೋಚನೆ ಮಾಡಲ್ಲ, ನಕಾರಾತ್ಮಕವಾಗಿ ಚಿಂತನೆ ಮಾಡಲ್ಲ, ಎಲ್ಲ ಒಳ್ಳೇದೇ ಯೋಚನೆ ಮಾಡ್ತೀರಿ, ನಿಮಗೆ ಕ್ರಿಯೇಟಿವ್ ಆಗ್ತೀರಿ, ಆವಿಷ್ಕಾರಗಳನ್ನ ಹೊಸದನ್ನ ಹುಡುಕ್ತೀರಿ. ಈ ತರ ನೀವು ಏನಾಗ್ತೀರಿ, ದೇವರಾಗ್ತೀರಿ, ನೀವೊಬ್ರು ಸೃಷ್ಟಿಕರ್ತರ ಆಗ್ತೀರಿ. ಆ ಸೃಷ್ಟಿಕರ್ತನಾಗ್ಬೇಕು ಅಂದ್ರೆ ನಮ್ಮಲ್ಲಿರುವಂತ ಸೃಷ್ಟಿಯ ಶಕ್ತಿನ ಹೊರಹೊಮ್ಮಿಸ್ಕೋಬೇಕು. ಅದಕ್ಕೆ ಹೆಚ್ಚೆಚ್ಚು ಧ್ಯಾನ ಮಾಡಬೇಕು. ಧ್ಯಾನ ನೀವು ಮಾಡ್ತಾ 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 ಈ ಒಂದು ಚಂಚಲತೆ ಮೂಡ್ ಆಫ್ ಇದೆಲ್ಲ ಹೋಗುತ್ತೆ, ಖಂಡಿತ ಹೋಗುತ್ತೆ. ಸರ್, ಮತ್ತೆ ಇನ್ನೊಂದು ವಿಚಾರ, ಮನೋರಮಾ ಮೇಡಮ್ ಈಗ ಬೆಂಗಳೂರಲ್ಲಿ ಏನ್ ಕ್ಲಾಸ್ ಕೊಡ್ತಾರೆ 11ನೇ ತಾರೀಕು, ನಾನು ಅದ್ರಲ್ಲಿ ಜಾಯ್ನ್ ಆಗಿದ್ದೀನಿ ಸರ್. ಖಂಡಿತ ಬಾಮ್ಮ ಸಿಗೋಣ, ನಾನು ಬರ್ತೀನಿ, ನಾನೇ ಅವ್ರನ್ನ ಕರ್ಕೊಂಬರೋದು. ಖಂಡಿತ ಬನ್ನಿ ಮೇಡಮ್, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ನೀವು ಕೂಡ ಈ ಬಲ ಮೆದುಳಿನ ಭಾಷೆನ ಕಲ್ತ್ಕೊಳ್ಳಿ. ನಾವು ಯಾವಾಗ ಮಾಡ್ತೀವೋ ಅವಾಗ ನೀವು ನಮ್ಗೊಂದು ಮೆಸೇಜ್ ಮಾಡಿದ್ರೆ ನಿಮ್ಮನ್ನ ಇಲ್ಲಿ ಕರಿತೀವಿ, ಇದೆ ಮೈಸೂರು ಒಳಗಡೆನೆ ಮಾಡೋಣ. ನೋ ಪ್ರಾಬ್ಲಮ್, ಯು ಕ್ಯಾನ್ ಡೆಫಿನೆಟ್ಲಿ ಲರ್ನ್ ಇಟ್. ಎಸ್ ಸರ್, ಎಸ್ ಸರ್. ರಾಜೇಶ್ವರಿ ಮ್ಯಾಮ್ ನಮಸ್ತೆ ಸರ್. ನಮಸ್ಕಾರ. ಎಡಮೆದುಳು ಬಲ ಮೆದುಳಿನ ಬಗ್ಗೆ ಏನು ತಿಳುವಳಿಕೆನೆ ಇರ್ಲಿಲ್ಲ, ಗೊತ್ತೇ ಇರ್ಲಿಲ್ಲ. ಇವತ್ತು ಅದನ್ನು ಕೇಳಿ ಒಂಥರ ಮೈಯಲ್ಲಿ ರೋಮಾಂಚನ ಆಗೋಯ್ತು. ನಮ್ಮಲ್ಲೇ ಇಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಅಂತ ಹೇಳಿ ತುಂಬಾ ಸಂತೋಷ ಆಯ್ತು. ತುಂಬಾ ತುಂಬಾ ಕೃತಜ್ಞತೆಗಳು, ತುಂಬಾ ತುಂಬಾ ನಮಸ್ಕಾರಗಳು ನಿಮ್ಗೆ. ಎಷ್ಟು ಹೇಳಿದ್ರು ಸಾಲದು. ನೀವು 100ರಲ್ಲಿ ಬರೀ ಒಂದು 10 ಭಾಗ ಅಂತ ಹೇಳಿದ್ರಿ, ಅದು ನನಗೆ ಇದೇ ನಮ್ಗೆ 10 ಭಾಗವನ್ನು ನಮ್ಗೆ
ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಇನ್ನೆರಡು ಎರಡು ಮೂರು ಸಲ ಇನ್ ಹಾಕೊಂಡು ಹಾಕೊಂಡು ಕೇಳಿದಾಗ ನಮ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಆದ್ರೆ ಅದು ಹೀಗೆ ನೀವು ಬರ್ತಾ ಇರಿ, ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಜ್ಞಾನವನ್ನು ನೀವು ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಖಂಡಿತ ಖಂಡಿತ, ಆಮೇಲೆ ನಾವು ಸಾಧ್ಯವಾದಷ್ಟು ರಂಗನಾಥ್ ಸರ್ ಯಾವತ್ ನಮ್ಮನ್ನು ಕರೀತಾರೋ ಅವಾಗ ನಾವು ಅದಕ್ಕೆ ಸ್ಪಂದಿಸ್ತಾ ಇದ್ದೀವಿ. ನಾವು ಹೊಸದಾದಂತ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ, ಯಾವಾಗಲೂ ಒಂದೇ ವಿಚಾರಗಳನ್ನ ಹೇಳಲ್ಲ. ಯಾರಿಗೂ ಗೊತ್ತಿಲ್ಲದಿರೋ ಹೊಸ ಹೊಸ ವಿಚಾರಗಳನ್ನ ನಾವು ಸಾಕಷ್ಟು ಕಲ್ತಿದ್ದೀವಿ, ಅದನ್ನ ನಿಮ್ಗೆಲ್ಲ ಹಂಚೋಕ್ ತಯಾರಾಗಿದ್ದೀವಿ. ಖಂಡಿತವಾಗ್ಲೂ ನೀವು ಹೆಚ್ಚೆಚ್ಚು ಜನ ಸೇರ್ಬೇಕು. ಪಾಪ ಇವರಿಷ್ಟೆಲ್ಲ ಮಾಡಿದ್ರೆ ಕೇವಲ ಒಂದು 15 ಜನ 20 ಜನ 30 ಜನ ಬಂದ್ರೆ ಅವರು ಇಷ್ಟು 1 ಗಂಟೆ ಕಾಲ ಕಾರ್ಯಕ್ರಮ ಮಾಡುವಾಗ ಏನ್ ಮಾಡ್ದಂಗ ಆಯ್ತು, ಏನು ಸಾಧನೆನೆ ಆಗಲ್ಲ. ಎಲ್ಲ ಮನೆಯಲ್ಲಿ ಕುತ್ಕೊಂಡು ಇಷ್ಟೊತ್ತೊಳಗಡೆ ವೇಸ್ಟ್ಫುಲ್ ಆಗಿ ಅದು ಇದು ಮಾತಾಡ್ತೀವಿ, ಟಿವಿ ನೋಡ್ತೀವಿ, ಅದ್ರ ಬದಲು ಇಂಥ ಒಂದು ಸತ್ಸಂಗಗಳಲ್ಲಿ ಸೇರಿ ಹೆಚ್ಚೆಚ್ಚು ನಾವು ಭಾಗವಹಿಸ್ಬೇಕು. ಆಗ ಹೆಚ್ಚು ಮಾಹಿತಿಗಳು ನಿಮಗೂ ಸಿಗುತ್ತೆ, ನಮಗೂ ಕೊಡೋಕೆ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಹೆಚ್ಚು ಜನ ಬಂತು ಅಂತಂದ್ರೆ ನಾವು ಕೂಡ ಹೆಚ್ಚು ಹೆಚ್ಚು ಮಾಹಿತಿನ ಇನ್ನೂ ಆಳವಾಗಿ ತಿಳ್ಕೊಂಡು ಇನ್ನು ನಿಮ್ಮವರೆಗೂ ತಲುಪಿಸ್ತೀವಿ. ಈ ಬೆಂಗಳೂರಿನಲ್ಲಿ ನಡೆಯುವಂತ ಟೆಲಿಪತಿ ಕ್ಲಾಸಿಗೆ ಸರ್ ನಾನು ಸೇರ್ಕೊಂಡಿದ್ದೀನಿ, ನಿಮ್ಮ ಹೆಸರೇನು? ರಾಜೇಶ್ವರಿ ಅಂತ ಹೇಳಿ. ಬನ್ನಿ ಮೇಡಮ್, ನಮಸ್ಕಾರ. ಒಂದ್ ನಿಮಿಷ ಮೇಡಮ್, ನಮ್ ಮೇಡಮ್ ಏನೋ ಹೇಳ್ತಾರಂತೆ. ರಾಜೇಶ್ವರಿ ಮೇಡಮ್, ನಿಮ್ ಹೆಸರು ನನಗೆ ಸಿಕ್ಲೇ ಇಲ್ವಲ್ಲ, ನಿಮ್ದು ಸ್ಕ್ರೀನ್ ಶಾಟ್ ಆಮೇಲೆ ಅಮೌಂಟ್ ಇದ್ ಮಾಡಿದೆಲ್ಲ ಕಳ್ಸ್ಕೊಡಿ ನನಗೆ, ನಿಮ್ ಹೆಸರು ಇಲ್ಲ ಅದ್ರ ಲಿಸ್ಟ್ ಅಲ್ಲಿ. ಅದು ರಂಗನಾಥ್ ಸರ್ಗೆ ಹಣ ಕಳಿಸಿ ಇವಾಗಲೇ 15 ದಿವಸ ಆಗಿದೆ. ಅಲ್ಲ, ನನಗೆ ಸ್ಕ್ರೀನ್ ಶಾಟ್ ನಿಮ್ ಹೆಸರು ವಾಟ್ಸ್ಆಪ್ ನಂಬರು ಕಳಿಸ್ಕೊಡಿ, ಅದ್ ಬಂದಿಲ್ಲ ನಂಗೆ. ರಾಜೇಶ್ವರಿ ಇನ್ನೋ ಹೆಸರಲ್ಲಿ ಏನು ಇಲ್ಲ. ಅದೇನ್ ಗೊತ್ತಾ, ಸ್ಕ್ರೀನ್ ಶಾಟ್ ಕಳ್ಸಕ್ಕೆ ನಂಗೆ ಅಷ್ಟು ಗೊತ್ತಾಗಲ್ಲ, ಅಂದ್ರೆ ಮೊಬೈಲ್ ಇಂದ ಹೆಚ್ಚು ಮಾಹಿತಿ ಇಲ್ಲ. ಅವಾಗ ರಂಗನಾಥ್ ಸರ್ ಏನಂದ್ರೆ ಹೆಸರು ಬರ್ದು ಇಟ್ಕೊಡ್ತೀನಿ ಅಂತ ಹೇಳಿ ಅವ್ರ ಹೆಸರು ಬರ್ದು ಇಟ್ಕೊಂಡಿದ್ದಾರೆ. ಅವರಿಗೆ ಈಗ ಮಕ್ಕಳ ಮೊಮ್ಮಕ್ಕಳ ಯಾರ್ದಾರ ಹೆಲ್ಪ್ ತಗೊಂಡು ನೀವು ಹಣ ಕಳ್ಸಿರೋ ಸ್ಕ್ರೀನ್ ಶಾಟ್ ನಿಮ್ ಹೆಸರು ವಾಟ್ಸ್ಆಪ್ ನಂಬರು ಕೊಡಿ, ನಿಮ್ ಹೆಸರು ಇಲ್ಲ ಆ ಲಿಸ್ಟ್ ಅಲ್ಲಿ ಬಂದಿಲ್ಲ ನನಗೆ. ರಂಗನಾಥ್ ಸರ್ ಒಂದ್ಸಲ ಫೋನ್ ಮಾಡ್ಕೊಂಡು ಯಾವ ತರ ಅಂತ ಒಂದ್ಸಲ ಕೇಳಿ ಹೇಳ್ತೀನಿ. ಆಯ್ತು ಆಯ್ತು. ಆಯ್ತು ಮೇಡಮ್. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ನಮ್ಮ ಈ ಸುಪ್ತ ಮನಸ್ಸು ವಿಶ್ವಶಕ್ತಿಯ ಜೊತೆಗೆ ಇದಾಗಿ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ, ಅದೊಂದು ಸ್ವಲ್ಪ ತಿಳಿಸ್ಕೊಡಕ್ ಆಗುತ್ತೆ ಅದು ಯಾವ ತರ ಅಂತ ಹೇಳಿ. ಅದೇ ಹೇಳದ್ನಲ್ಲ, ನಾವು ಎಚ್ಚರ ಮನಸ್ಸಿನಿಂದ ಎರಡೂ ಕೈಗಳನ್ನ ಸೇರಿಸಿ ಕಾಲುಗಳನ್ನ ಒಂದಕ್ಕೊಂದಕ್ಕೆ ಜೋಡಿಸ್ಕೊಂಡು ಹಗುರುವ ಕಣ್ಮುಚ್ಚಿ ಉಸಿರಾಟ ಮಾತ್ರ ನೋಡೋ ಅಂತ ಒಂದು ಸ್ಥಿತಿಗೆ ಹೋದಾಗ ಏನೇನೋ ಆಲೋಚನೆ ಬರ್ತಾ ಇರುತ್ತೆ, ಆಲೋಚನೆಗಳನ್ನೆಲ್ಲ ಪೂರ್ಣವಾಗಿ ನಾವು ನಿರ್ದಾಕ್ಷಿಣ್ಯವಾಗಿ ಅದು ಬೇಡ ನಮಗೆ ಅಂತ ಬಿಟ್ಟು ಮತ್ತೆ ಮತ್ತೆ ಉಸಿರು ಕಡೆಗೆ ನಾವು ಬರ್ತಾ ಇರ್ತೀವಲ್ಲ, ಹಾಗ್ ಬರ್ತಾ ಇರುವಾಗ ಸ್ವಲ್ಪ ಹೊತ್ತಿಗೆ ಈ ಒಂದು ಹೊರ ಮನಸ್ಸು ಮತ್ತು ಎಡಮೆದುಳು ಎರಡೂ ಕೂಡ ನಿದ್ದೆ ಕಡೆಗೆ ಹೋಗುತ್ತೆ. ಆವಾಗ ಸುಪ್ತ ಮನಸ್ಸು ಎಚ್ಚರ ಆಗೋದಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ನಿಮ್ದು ಥಾಟ್ಲೆಸ್ ಸ್ಟೇಟ್ ರೀಚ್ ಆಗಲ್ವೋ, ಆಲೋಚನಾ ರಹಿತ ಸ್ಥಿತಿಗೆ ನೀವು ತಲುಪಲ್ವೋ, ಅಲ್ಲಿ ತನಕ ನಿಮ್ಗೆ ಇದ್ಯಾವುದು ಉಪಯೋಗ ಆಗಲ್ಲ, ಸಪ್ತ ಮನಸ್ಸು ಎಚ್ಚರ ಆಗಲ್ಲ. ಸರಿ ಸರಿ. ನಿಮಗೆ ಎಚ್ಚರ ಆಗ್ಬೇಕು ಅಂದ್ರೆ ನೀವು ಧ್ಯಾನದಲ್ಲಿ ತೊಡಗಬೇಕು, ಧ್ಯಾನದ ಸ್ಥಿತಿಗೆ ತಲುಪಬೇಕು. ಧ್ಯಾನದ ಸ್ಥಿತಿ ಅಂದ್ರೇನು? ಆಲೋಚನಾರಹಿತ ಸ್ಥಿತಿ, ಥಾಟ್ಲೆಸ್ ಸ್ಟೇಟ್. ಯಾವಾಗ ನಿಮಗೆ ಥಾಟ್ಸ್ ನಿಲ್ಲುತ್ತೋ ಆವಾಗ ನಿಮ್ಮ ಸುಪ್ತ ಮನಸ್ಸು ಎಚ್ಚರ ಆಗುತ್ತೆ. ಸುಪ್ತ ಮನಸ್ಸು ಎಚ್ಚರ ಆಯ್ತು ಅಂತಂದ್ರೆ ನಿಮ್ಮ ಆತ್ಮದ ಜೊತೆ ನೀವು ನೀವು ಸಂಬರ್ ಇದ್ ಮಾಡ್ಸ ಸಂಪರ್ಕ ಪಡಿತಾ ಹೋಗ್ತೀರಿ. ಅದಕ್ಕೆ ಆಂತರಿಕ ಪ್ರಯಾಣ ಅಂತ ಅದಕ್ಕೆ ಕರೆಯೋದು, ಇನ್ನರ್ ಜರ್ನಿ ಇಂಗ್ಲಿಷ್ ಅಲ್ಲಿ, ಇನ್ನರ್ ಜರ್ನಿ. ತುಂಬಾ ತುಂಬಾ ಧನ್ಯವಾದ ಸರ್, ತುಂಬಾ ತುಂಬಾ. ಓಕೆ ಓಕೆ, ನಮಸ್ಕಾರ. ಓಕೆ, ಥ್ಯಾಂಕ್ ಯು ರಾಜೇಶ್ವರಿ ಮೇಡಮ್. ನನ್ನ ಫೋನ್ ನಂಬರ್ ಇದೆ, ನನ್ ಕಾಲ್ ಮಾಡಿ, ಏನೇ ಡೌಟ್ ಇದ್ರು ಕ್ಲಿಯರ್ ಆಗುತ್ತೆ. ಓಕೆ ಇದಾರಮ್ಮ ಸರ್. ಇಲ್ಲ, ಪ್ರಶ್ನೋತ್ತರ ಭಾಗ ಮುಗ್ದಿದೆ, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಓಕೆ ಮೇಡಮ್, ಓಕೆ ಸರ್. ಮುಗಿಸ್ಬೋದಾ? ಹಾ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನಿಮ್ಗೆಲ್ಲ ಒಳ್ಳೇದಾಗಲಿ. ಸದ್ಗುರು ವೇಷಣ. ಓಕೆ ಸರ್. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ಅದ್ಭುತವಾದ ವಿಚಾರಗಳನ್ನ ಇವತ್ತು ನಮ್ಮೆಲ್ರಿಗೂ ತಿಳಿಸ್ಕೊಟ್ರಿ. ನಿಮಗೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಸರ್. ಹೇಳ್ಬಿಡಿ ಇವರಿಗೆ, ನಮ್ಮ ರಂಗನಾಥ್ ಸರ್ ಆಗೆ ಅವರಿದ್ದೀರಿ, ಇನ್ನೂ ಸಂತೋಷ ಪಡೋರು, ಅವ್ರಿಗೆ ಈ ಇದನ್ನ ಕೇಳೋದಕ್ಕೆ ಹೇಳಿ. ಓಕೆ, ಎಸ್ ಸರ್, ಎಸ್ ಸರ್, ಹೇಳ್ತೀನಿ. ನಮಸ್ಕಾರ. ಸದ್ಗುರುವೇಶ. ಓಕೆ ಓಕೆ ಮಾಸ್ಟರ್. ಇಲ್ಲಿವರೆಗೂ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ
ಮಹಾವತಾರ್ ಫೌಂಡೇಶನ್ನ ರಂಗನಾಥ್ ಗುರುಗಳಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತ ಸಮಯ ಆಗಿದೆ. ಮತ್ತೆ ನಾಳೆಗೆ ಎಲ್ರು ಭೇಟಿ ಹಾಕೋಣ ಅಂತ ಹೇಳ್ತಾ ಧನ್ಯವಾದಗಳು. ಆಲ್ ಮಾಸ್ಟರ್, ಥ್ಯಾಂಕ್ ಯು. ಅಶ್ವಿನಿ ಅವರೇ ಹೇಳಿ. ನಾನು ರಂಗನಾಥ್ ಸರ್ ಅವರಿಗೆ ಅಪರ್ಣ ಅನ್ನೋ ಹೆಸರಿನಲ್ಲಿ, ಅಂದ್ರೆ ರಾಜೇಶ್ವರಿ ಅಂತಿಲ್ಲ, ಅಪರ್ಣ ಅನ್ನೋ ಹೆಸರು ಕೊಟ್ಟಿದ್ದೀನಿ. ಅಪರ್ಣ ಮೇಡಮ್ ಬರ್ಲಿಲ್ಲ ಅಂತ ಹೇಳಿದ್ರು, ಒಂದ್ಸಲ ಕೇಳ್ತೀರಾ ಮೇಡಮ್? ನನ್ ಕಾಲ್ ಮಾಡಿ, ನಂಬರ್ ಇದೆಯಲ್ಲ, ಅಡ್ಮಿನ್ ನಂಬರು. ಆಯ್ತಾಯ್ತು ಆಯ್ತು, ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು. ಆಯ್ತು ಮೇಡಮ್, ಅದು ವಾಟ್ಸಪ್ ಅಲ್ಲಿ ನಂಬರ್ ಹಾಯ್ ಮಾಡಿದೀನಿ ಸರ್ಗೆ, ನಂಬರ್ ಕೊಟ್ಟಿದ್ರಲ್ಲ. ಈಗ ನಾನು ಮಾತಾಡ್ಬೇಕಿತ್ತು, ನನ್ ಕಸ್ಟಮರ್ಸ್ ಇತ್ತು, ಮಾತಾಡಕ್ ಆಗಿಲ್ಲ, ಸಾರಿ. ಹಾ, ಏನ್ ಹೇಳಿ ಇನ್ನೊಂದ್ಸಲ. ಅಲ್ಲ, ಇವಾಗ ಫೀಡ್ಬ್ಯಾಕ್ ಹೇಳ್ಬೇಕಾಗಿತ್ತು, ಅಂದ್ರೆ ಕಸ್ಟಮರ್ಸ್ ಇತ್ತು, ಮಾತಾಡಕ್ ಆಗ್ಲಿಲ್ಲ. ಹಂಗಾಗಿ ಇದ್ರು ಕ್ಲಾಸ್ಗೆ ಅವ್ರು ಹೇಳಿದ್ರಲ್ಲ, ಕಲಿಬೇಕು ಅಂತ ಇದ್ರೆ, ಇಂಟ್ರೆಸ್ಟ್ ಇದ್ರೆ ನಮ್ಮ ಮೆಸೇಜ್ ಮಾಡಿ ಅಂತ, ಅದಕ್ಕೆ ಮೆಸೇಜ್ ಮಾಡಿದೀನಿ. ಹಾ ಹಾ ಹಾ, ಇವಾಗ ಕ್ಲಾಸ್ ಕೊಟ್ರಲ್ಲ ಸರ್ಗ? ಹಾ ಸರ್ಗೆ. ಹಾ ಹಾ, ಓಕೆ ಓಕೆ ಮೇಡಮ್, ಅವರು ರಿಪ್ಲೈ ಮಾಡ್ತಾರೆ. ಮೆಸೇಜ್ ಮಾಡಿದ್ದೀರಾ? ಸರಿ, ಓಕೆ ಬೇಕಾದ್ರೆ ಕಾಲ್ ಮಾಡಿ. ಮಾಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ. ಓಕೆ. ಮ್ಯಾಮ್ ಅವ್ರ ಸರ್ ಹೆಸರು ಮ್ಯಾಮ್? ಕೃಷ್ಣಮೂರ್ತಿ, ಸರಿ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸಿ ಎಸ್ ಕೃಷ್ಣಮೂರ್ತಿ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಆಲ್ ಮಾಸ್ಟರ್.